ಅಣ್ಣ ಒಂದು ಬೀಡಿ ಕೊಡೋಣ. ಈ ಸಾವು ಜಾಯವೇ, ಈ ಸಾವು ಜಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ಜಾಯವೇ. ನಿನ್ನಪ್ಪ ತಾಯಿ ತಂದೆ ಕಾಸು ನೀಡಿ ಧರ್ಮ ಮಾಡಿ, ನೀವೇ ನನ್ನ ತಾಯಿ ತಂದೆ ಕಾಪಾಡಿರಿ. ಶಿವಧಾಮ ಮಂತ್ರ ಒಂದೇ ಅಮರ ಜೀವಿಗೆ ಪರಮೇಶ. ಅಯ್ಯ ಎಂಟಾಣಿ ಧರ್ಮ ಮಾಡಯ್ಯ, ಒಂದ್ ಕೈ ಇಲ್ಲ ಕಡೆಯ. ಒಂದ್ ಕೈ ಆದ್ರೆ ಇದೆಯಲ್ಲ, ಹೋಗಯ್ಯ ದುಡಿ ಹೋಗು. ಕೊಡದಿದ್ರು ಕೊಡ್ತೀನೇನು, ಇಲ್ದಿದ್ರು ಇಲ್ಲ ಅನ್ನು ಯಾಕಂಗ್ ತಿಕ್ಕಾರ್ಕಂತೀಯ. ಪರಮೇಶ ಪ್ರ ಅಯ್ಯ ನಾಲ್ಕ ಕಾಣಿ ಕೊಡಯ್ಯ, ಮೂರ್ ದಿವಸದ ಊಟ ಇಲ್ಲ ಕಡೆಯ, ಒಂದ್ ಕೈ ಬೇರೆ ಇಲ್ಲ ಕಡೆಯ. ಏನಯ್ಯ ಮುರಳಿ, ಈ ದೇಶದಲ್ಲಿ ಭಿಕ್ಷಕರ ಕಾಟ ಜಾಸ್ತಿ ಆಗೋಯ್ತು ಕಣ. ಅಣ್ಣ ನಿನ್ನಂತ ಕೊಡುವಂತ ತಂದೆ ತಾಯಿನೇ ಇಲ್ಲ ಅಂದ್ರೆ ನನ್ನಂತ ಪಾಪಿ ಪರದೇಶಿ ಗತಿ ಏನಣ್ಣ? ಒಂದ್ ಎಂಟಾಣಿ ದಾನ ಮಾಡಣ್ಣ. ಅಣ್ಣ ಕೊಡಣ್ಣ, ಕೊಡಣ್ಣ. ತಲೆ ತಿಂತಾ ಇದ್ದಾನಲ್ಲಪ್ಪ, ತಗೋ ಮೊದ್ಲು. ಆಹ್ ಚಿಂದಂತ ಮನ್ಸು ಕಡಣ್ಣ, ಏನ್ ಮಾಡ್ಲಣ್ಣ? ಆ ದೇವ್ರು ನನ್ ಎರಡ್ ಕೈ ಕೊಟ್ಟಿದ್ದಿದ್ರೆ ನಿನಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೆ. ಆಹ ಲಕ್ಷ್ಮೀ ಪುತ್ರ ಅಮ್ಮ ಎಂಟಾಣಿ ಕೊಡಮ್ಮ. ಬೇಡಿ ನಂಬಬೇಡಿ, ಜೀವ ಹೋದರೂ ಭಿಕ್ಷುಕರನ್ನು ಎಂದಿಗೂ ನೀವು ನಂಬಬೇಡಿ. ನನಗೆ ಎರಡು ಕೈಯೂ ಇಲ್ಲ ಅಂತ ತಿಳ್ಕೊಂಬಿಟ್ಟವ್ರೆ ಗುಗ್ಗು ನನ್ನ ಮಕ್ಕಳು. ಥೂ ಬೇಕು ನನ್ನ ಮಗನೇ, ಎಲ್ಲ ಎಡವಟ್ಟು ಮಾಡ್ಬಿಟ್ಟಲ್ಲ. ಎಲ್ಲ ನಿನ್ನಿಂದನೇ ಆಗಿದ್ದು. ನೀನ್ ನಮ್ ರೂಲ್ಸ್ ಮರ್ತ್ಬಿಟ್ಟಿದ್ಯಾ? ಏನ್ ರೂಲ್ಸ್? ಕಳ್ತನ ಮಾಡ್ಬೇಕಾದ್ರೆ ನಿಯತ್ ಇರ್ಬೇಕು. ಬಡಾ ನಿಯತ್ತು, ಒಂದೇ ಏರಿಯಾದಲ್ಲಿ ಇಬ್ಬಿಬ್ರು ಕಳ್ತನ ಮಾಡ್ಕೊಂಡ್ರೆ ಹೀಗೆ ಆಗೋದು? ನೋ ನನ್ ಮಗನೇ, ಅಜ್ಜಿಗೆ ಮೊಮ್ಮಗಳು ಕೆಮ್ಮತ್ ಕಲಿಸ್ದಂಗೆ ನೋಡ್ಲಾ ನನ್ ಮಗನೇ. ಕಳ್ತನ ಮಾಡ್ಬೇಕಾದ್ರೂ ಕಾನ್ಸಂಟ್ರೇಷನ್ ಚಂದಾಗಿರ್ಬೇಕು ಕಣ್ಲಾ. ನೋಡೋರ್ ಜ್ಞಾನನ ಬೇರೆ ಕಡೆ ತಿರುಗಿಸಿ ನಮ್ ಜ್ಞಾನ ಎಲ್ಲ ಪರ್ಸಿನ ಮೇಲೆ ಇರ್ಬೇಕು. ನಡಿಬೇಕಾದ್ರೆ ಡ್ಯಾನ್ಸ್ ಕೊಟ್ಟಿದ್ ತಕ್ಷಣ ಲಪ್ಪ ನಂಗೆ ಆರಿಸ್ಬಿಡ್ಬೇಕು. ನೋಡು
ಈಗ ಇದೇ ಸಾವಿರಾರು ರೂಪಾಯಿ ತುಂಬಿರೋ ಪರ್ಸು ಅಂತ ತಿಳ್ಕೊ. ಇದನ್ನ ಮ್ಯಾಗಲ್ ಜೋಬಾಗಿ ಇಟ್ಕೊತೀನಿ. ಆ ನಾನು ಈ ಕಡೆಯಿಂದ ಬರ್ತೀನಿ, ನೀನು ಆ ಕಡೆಯಿಂದ ಬಾ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಲಪ್ಪಂತ ಆರಿಸ್ಬಿಡ್ಬೇಕು. ಬಾ ನೋಡೋಣ. ರೆಡಿನಲ್ಲ? ರೆಡಿ. ನೋ ಬೇಕು ನನ್ನ ಮಗನೇ, ಬಾರ್ಲಾ ಇಲ್ಲಿ. ಮಣ್ಣು ಮುಗ್ಬಿಟ್ಟಲ್ಲ ಅಲ್ಲಿ, ಮಣ್ಣು ಮುಗ್ಬಿಟ್ಟಲ್ಲ ನನ್ನ ಮಗನೇ, ಮಣ್ಣು ಮುಗ್ಬಿಟ್ಟಲ್ಲ. ಪರ್ಸ್ ಇಲ್ಲ ಐತೆ ನೋಡ್ಲಾ. ಏ ಗುಗ್ಗು, ನಿನ್ ಜ್ಞಾನಪುರ ನಿನ್ ಜಮ್ನಲ್ಲಿ ಇರೋ ಪರ್ಸ್ನಲ್ ಇತ್ತು, ಅದಕ್ಕೆ ನಿನ್ ಕೈಗಡೆರ ಹೊಡೆದೆ ನಾನು. ಇಲ್ಲಿ ನೋಡು ಹೆಂಗೆ ಜಲ ಕಳ್ಳನ್ ಮಗನೇ. ಭಗವಂತ, ಪ್ರತಿ ವರ್ಷದ ಹಾಗೆ ಈ ವರ್ಷನು ಈ ರಕ್ಷಾಬಂಧನ ನಮ್ಮ ಅಣ್ಣನ್ ಕೈಗ್ ಸೇರೋ ಮಾಡಪ್ಪ. ಏನಮ್ಮ ಇದು? ನಾನ್ ಹೇಳ್ತೀರಪ್ಪ, ಬನ್ನಿ ಜೈರಮ್ಮಣ್ಣ. ಅದು ನೋಡೋದಕ್ಕೆ ದಾರುವಾಗಿದ್ರು, ರಕ್ತ ಸಂಬಂಧಗಳನ್ನು ಬೆಸೆಯೋದ್ರಲ್ಲಿ ಉಕ್ಕಿನ ಸಲಾಕೆಗಿಂತ ಗಟ್ಟಿಯಾಗಿರೋದು. ಏನಮ್ಮ ಸುಭದ್ರ, ಅದನ್ನ ನಿಮ್ಮ ಅಣ್ಣ ದೊಡ್ಡನ ತಾನೇ ಕಳಿಸ್ತಿರೋದು? ಹೌದಣ್ಣ. ಇದು ನಿಷ್ಠಾವಂತ ಕಸ್ಟಮ್ಸ್ ಆಫೀಸರ್ ಮನೆ. ಈ ಮನೇಲ ಕಳ್ಳ ದಗುಲ್ಬಾಜಿ ಮೋಸಗಾರಾಗಿರೋ ನಿಮ್ಮ ಅಣ್ಣನ ಹೆಸರು ಎತ್ತಬಾರದಂತ ನಾನಿಷ್ಟಲ್ಲ ಹೇಳಿದೆ. ನನ್ನ ಅಣ್ಣನ ಮೇಲೆ ನಿಮ್ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ಈ ರಕ್ಷಾ ಬಂಧನದ ಮೇಲೆ ನನಗೆ ನಂಬಿಕೆ ಇದೆ ರೀ. ಈ ದಾರ ದಾರಿ ತಪ್ಪಿ ದಿಕ್ಕೆಟ್ಟಿರೋ ನನ್ನ ಅಣ್ಣನ ಒಂದಲ್ಲ ಒಂದಿನ ಒಳ್ಳೆ ದಾರಿಗೆ ತಂದೆ ತರುತ್ತೆ, ನೋಡ್ತೀರಿ. ಯಾವನವನು ಕದ ನಿಧಾನಕ್ಕೆ ತಟ್ಲ, ಬಂದ್ರೆ ಜಾರಿಸಿ ಅದಕ್ಕೆ ಹೋದ್ಬಿಡ್ತೀನಿ ನೋಡು. ಏನಪ್ಪ ನಿನ್ ಗಲಾಟೆ? ಯಾವನ ತಲ್ಮಾಸದವನ್ ಬಂದ್ ಕದ ತರ್ತಾವನೆ, ಹೋಗಿ ತೆಗಿಲ. ನೀನೇ ಹೋಗಿ ತೆಗೆ. ಏಯ್, ನನಗೆ ಮಂಚ ಬಿಟ್ಟಿದ್ರೆ ಹಶ್ವಾಯ್ತದೆ, ಒಟ್ಟಿಗೇನಾದ್ರು ಬೇಕು, ಇಲ್ಲ ಅಂದ್ರೆ ಸುಸ್ತಾಯ್ತದೆ. ನೀನೆ ಹೋಗಿ ತೆಗಿಲ. ನಿನ್ಗೆ ಬರೀ ಸುಸ್ತು, ನನ್ಗೆ ತಲೆ ಸುತ್ತು. ತೆಗಿದ್ರೆ ತೆಗಿ, ಇಲ್ಲ ಬಿದ್ಕೊ. ಏನೋ ನೋಡ್ದ ದಿವಾನ್ ಬಂದೇನು? ಅದ ಯಾಕೆ ಬಡ್ಕತಿಯ? ಅಲ್ಲೊಂದ್ ನಲ್ಗೆ ಇಲ್ಲೊಂದ್ ನಲ್ಗೆ ತಗೊಂಡ್ ಕಷ್ಟಪಟ್ಟು ಒಂದ್ ಕದ ಮಾಡ್ಕೊಂಡಿದೀನಿ. ಇಲ್ಲ ನೆಗದು ಬಿದ್ದು ಹೋಗ್ಬಿಟ್ಟಿದ್ದೆ. ಬಾಗಲ್ ತಟ್ಟಿ ತಟ್ಟಿ ಕೈ ಎಲ್ಲ ತಾಂಡ್ಗಾಗೋಯ್ತು. ಹುಕ್ಸಟ್ಟೆ ತರ್ತೀಯ? ಗೌರ್ಮೆಂಟ್ ಇಂದ ಸಂಬಳ ತಗೊಳಕಿಲ್ವಾ? ನಿಂಗೆ ಒಂದ್ ಕಾಗದ ಬಂದೈತೆ. ಮನೆ ಹೇಳ್ರಿ, ಯಾವ್ದು ಬಂದಿಲ್ವಾ? ಬಂದ್ರೆ ಕೊಡಕಿಲ್ವಾ? ಕೊಡ್ದಿದ್ರೆ ಬಿಟ್ ಬಿಡ್ತೀನ. ಬಕ್ಷೀಸು. ಬಕ್ಷೀಸ ತಿರ್ಕೊಂಡ್ ತಿನ್ನೋರ್ ಇಡ್ಕೊಂಡ ಅದ್ ಏನೋ ಮಾಡ್ಕಂತೆ. ಹಂಗಾಗೋಯ್ತು ಕಡೆ ನಿನ್ ಕತೆ. ಏನೋ ಮಾಮೂಲ್ ಕೊಡೋದ್ ಕೇಳ್ದಪ್ಪ. ಇಟ್ಟಿನ ಮಕ ನೋಡಿ, ಹದಿನೈದು ದಿನದ ಮೇಲೆ ಆಗೋಯ್ತು. ಅಕ್ಕಿ ಯಾವ ಆಕಾರದಲ್ಲಿದೆ? ಹಾಲು ಬೆಳಗಿದೆಯೋ ಕಪ್ಪಿದೆ ಅಂತ ಕೂಡ ನೋಡಿ ಮರ್ತೋಗಿದೆ ಅಲ್ವಪ್ಪ? ಹೌದಲ್ವೇನ್ಲ ಮಗ, ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿ ಹೆಣ ಹೊರಕ್ ಹೋಯ್ತು ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರ ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಳ್ತೈತದೆ ಕಡೆ. ನಿನ್ ಸಂಕಟ ನೋಡ್ಲಾರೆ ಕಣಪ್ಪ, ನನ್ ಸ್ವಂತ ದುಡ್ಡಿದ್ರೆ ನಾನೇ ಕೊಟ್ಬಿಡ್ತಿದ್ದೆ. ನಿನ್ ಹೋಗ್ತೀನಿ, ನನಗ್ ಗೊತ್ತಿಲ್ವೇನಯ್ಯ. ಅಯ್ಯೋ, ಯಾಕೆ ಮಗ ತಲೆ ತಿರ್ಗ್ತಾ? ಹುಷಾರ ಕಡ್ಲ ಸರ್ಕಾರ ಆದ್ರೆ ನಾವು ಸರ್ಕಾರ ಬುಚ್ಚಾಯ ಬಾಯ್ದ ಆಗಿಂದಾಗೆ ಕೈ ಬದಲಾಯ್ತಾ ಇರ್ತದ ಅಷ್ಟೇ. ಇದು ಹಂಗೆ ಕಣಪ್ಪ, ಕೈಯಿಂದ ಕೈಗೆ ಬದಲಾಯಿಸೋದು. ಅಪ್ಪ ಮಗ ಅಬ್ಬ ನನ್ನ ಮಕ್ಕಳು ಬರ್ತೀನಿ. ಬಿಕನಾಸಿ ನನ್ನ ಮಗನ್ ತಗೊಂಬಂದು ಲೋಪರ್. ಅಪ್ಪ ಅಪ್ಪ ಚಂಡಾಲ್ ಗುರಿಗೆ ಚಪ್ಪಲಿ ಪೂಜೆ ಅಲ್ವೇನಪ್ಪ? ಯಾಕಪ್ಪ ತಗೋತ್ಲ? ಪೋಸ್ಟ್ ಮ್ಯಾನ್ ಅಲ್ಲಿ ಬಿದ್ನಲ್ಲ ಅವಾಗ ಹೊಡ್ದೆ. ಹೊಡೆಯನ್ ಹೊಡ್ದೆ ಪೂರಾ ದುಡ್ಡನೆ ಹೊಡೆದು ಬಿಡಕಿಲ್ವಾ? ಅವನ್ ಜೇಬಲ್ಲಿ ಇದಿದ್ದಿಷ್ಟೇ. ಹೌದಾ? ತಿಂಗಳ ಕೊನೆ ಬಿಕ್ನಾಸಿ ನನ್ನ ಮಗ ಇಷ್ಟ ಇಟ್ಟವನಲ್ಲ. ಯಾರ್ದಪ್ಪ ಬೇಕಾಗ್ದ? ಇದು ನಿಮ್ ಮತ್ತೆ ದುಕಾನಪ್ಪ. ರಕ್ಷಾಬಂಧನ? ಹೌದು ಕಣಪ್ಪ. ಏನ್ ತಪ್ಪಿದ್ರು ಪ್ರತಿ ವರ್ಷ ನಿಮ್ ಮತ್ತೆ ಇದನ್ನ ಕಳ್ಸದ್ ಮಾತ್ರ ತಪ್ಪಕ್ಕಿಲ್ಲ ತಂಗಿ. ಇದನ್ ಕಳ್ಸೋದ್ರ ಬದಲು ಒಂದಿಷ್ಟು ದುಡ್ಡಾದ್ರೂ ಕಳ್ಸಿದ್ರೆ ಎಷ್ಟೋ ಚೆನ್ನಾಗಿತ್ತು ಕಣವ. ಮಾಲ್ ಇದೆಯಲ್ಲಪ್ಪ, ದುಡ್ಡು ಮಾಡ್ಕೋಬಹುದು. ಹೆಂಗ್ಲ? ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು. ಓದಿ ವಿದ್ಯಾವಂತನಾಗಬೇಕಾದ್ ನೀನು ಇಂಥ ಕೆಟ್ಟ ಕೆಲಸ ಮಾಡಿ ಕಳ್ಳನಾಗ್ತಿದ್ಯಾ ನಿನ್ನ? ರೀ ಮೆಸ್, ನನ್ ಮಗನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ಹೆಂಗೈತೆ ಮೈಗೆ? ಏನ್ ಸಮಾಚಾರ?
ಆ ಕುಂಟನ ಬಡಿಗೆ ಸೀರನ್ನ ಕದ್ಕೊಂಡು ಓಡ್ ಹೋಗ್ತಾ ಇದ್ದಾನೆ ಕಳ್ಳ ಬಡವ. ರೇ ಕದ್ರೆ ಕದಿಲಿ ಬಿಡ್ರಿ, ಆ ಕುಂಟ ಏನ್ ನಿಮ್ ನೆಂಟನ? ಎಂಥ ತಂದೆನೇ ನೀನು? ಮಗ ಓದ್ಲಿ ವಿದ್ಯಾವಂತನಾಗ್ಲಿ ಅವನ ಭವಿಷ್ಯ ಒಳ್ಳೇದಾಗ್ಲಿ ಅಂತ ಹಾರೈಸೋದನ್ ಬಿಟ್ಟು ನೀನೇ ಅವನಿಗೆ ಕಳ್ಳನಾಗು ಸುಳ್ಳನಾಗು ಅಂತ ಕುಮ ಕೊಡ್ತಾ ಇದೀಯಾ? ಅದಕ್ಕೆ ರೀ ಅವನ್ನ ಸ್ಕೂಲ್ ಬಿಡಿಸಿದ್ದು. ಸ್ಕೂಲ್ ಬಿಡಿಸಿ ಅವನ ಭವಿಷ್ಯನ ನೀನೇ ನಿನ್ ಕೈಯಾರೆ ಹಾಳು ಮಾಡ್ತೀಯ? ಹಾಳು ಮಾಡ್ತಾ ಇಲ್ಲ ಮೇಷ್ಟ್ರೆ, ಬದುಕು ಅಂತ ಬಂಗಾರದಂತ ಮಾರ್ಗ ತೋರಿಸ್ತಾ ಇದ್ದೀನಿ. ನನ್ನ ಮಗನ ಸ್ಕೂಲ್ಗೆ ಸೇರಿಸ್ಬೇಕಾದ್ರೆ ಹಗಲು ರಾತ್ರಿ ನಾನು ಕಷ್ಟಪಟ್ಟು ಬೆವರು ನೀರು ಸುರಿಸಿ ಡೊನೇಷನ್ ಕಟ್ಟಿದ್ರೆ ಮಾತ್ರನೇ ನನ್ನ ಮಗನಿಗೆ ಸೀಟ್ ಸಿಗೋದು. ಕಷ್ಟಪಟ್ಟು ಓದಿ ನನ್ನ ಮಗ ಗ್ರಾಜ್ಯುಯೇಟು ಆದ ಅಂತ ತಿಳ್ಕೊಳ್ಳಿ. ಕರೆದು ಕೆಲಸ ಕೊಡಕ್ಕೆ ಯಾವ ನನ್ನ ಮಗ ಕಾಯ್ಕೊಂಡವನೇ? ಆಗ ಲಂಚ ಕೊಟ್ಟೇ ಕೆಲಸಕ್ಕೆ ಸೇರಿಸ್ಬೇಕು. ಆ ಲಂಚದ ಹಣ ಕೊಡಬೇಕು ಅಂದ್ರೆ ಸಾಲ ತಗೊಂಡೇ ಲಂಚದ ಹಣ ಕೊಡಬೇಕು. ಅಷ್ಟಕ್ಕೂ ಅವ್ರು ಕೊಡೋ ಸಂಬಳ ಎಷ್ಟ್ರಿ? ಹೊಟ್ಟೆಗಾದ್ರೆ ಬಟ್ಟೆಗಾಗಲ್ಲ, ಬಟ್ಟೆಗಾದ್ರೆ ಹೊಟ್ಟೆಗಾಗಲ್ಲ. ಸಾಲ ಕೊಟ್ಟೊಂದು ಸುಮ್ಮನೆ ಇರ್ತಾನ, ದಿವಸ ಮನೆ ತಗ್ ಬಂದು ಎಕ್ಕಳ ತಗೊಂಡು ಹೊಡಿತಾ ಇರ್ತಾನೆ. ಆಗ ಆ ಸಾಲ ತೀರ್ಸಕ್ಕೋಸ್ಕರ ಇವನು ಮತ್ತೆ ಲಂಚಕ್ಕೆ ಕೈ ಒಡ್ಡೋದು. ಅಯ್ಯೋ, ಇಷ್ಟೆಲ್ಲ ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಆಗ ಕೈ ಚಾಚಿ ಎಂಜಲ್ ಕಾಸಿಗೆ ತಲೆ ಒಡೆದು ಬದುಕೋದಕ್ಕಿಂತ ನನ್ನ ಮಗ ಈಗಲೇ ಬದುಕೋದಾರಿ ಕಂಡಿಡ್ಕೊಳ್ಳಿ. ಕಲಿಯುಗ ತಳ್ಕೊಂಬಳ್ಕು ಕಣಯ್ಯ. ಇವತ್ತು ನಿನ್ನ ಮಗನ ಹೊಡೆಯೋದನ್ನ ನೀನ್ ತಡೆದು ನಿಲ್ಲಿಸಿದೆ, ನಾಳೆ ನಿನ್ನ ಮಗ ಕೆಟ್ಟ ಕೆರ ಹಿಡಿದು ನಿನ್ನ ಮುಖಕ್ಕೆ ಕ್ಯಾಕರಿಸುವುದು ಕಪಾಲಕ್ಕೆ ಹೊಡೆಯುವಾಗ ಯಾರೂ ಬಿಡಿಸ್ಕೊಳಕ್ ಬರಲ್ಲಯ್ಯ. ಆವತ್ತು ಈ ಮೇಷ್ಟ್ರನ್ನ ಜ್ಞಾಪಿಸ್ಕೋ. ಬರ್ತೀನಯ್ಯ ಭಗವಂತ, ಬರ್ತೀನಿ. ಚಿಕ್ಕ ಮೇಷ್ಟ್ರು ಏನೇನೋ ಭಾಷಣ ಬಿಗಿದ್ರು ಅಂತ ತಲೆ ಕೆರೆಸ್ಕೊಂಡ ಮಗ? ಇಲ್ಲಪ್ಪ. ಬೇಷ್, ಎಷ್ಟೇ ಆಗ್ಲಿ ನನ್ನ ಮಗ ಅಲ್ವಾ. ನಮಸ್ಕಾರ. ಈ ಹುಡುಗ ಬಸ್ ಸ್ಟಾಪ್ ನಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ನಿಂತಿದ್ದ. ತಂದೆ ತಾಯಿಲಿ ತಬ್ಲಿ ಅಂತ ಕಾಣುತ್ತೆ. ನೋಡಿದ ತಕ್ಷಣನೇ ನನ್ನ ಕರುಳು ಚುರುಕಂತು. ಅದಕ್ಕೆ ನಿಮ್ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಂದೇ ದೊಡ್ಡ ಸಂಸಾರ ಕಣಯ್ಯ, ನಾನು ಇಟ್ಕೊಳಕ್ ಆಗೋದಿಲ್ಲ. ಹಂಗಾರ್ ನಾನೆಲ್ಲಿ ಕರ್ಕೊಂಡು ಹೋಗ್ಲಿ ಬನ್ನಿ? ಯಾವ್ದಾದ್ರೂ ಅನಾಥಾಶ್ರಮ ಸೇರ್ಸಯ್ಯ. ಅಲ್ಲಿಗೆ ಸೇರ್ಸೋದ್ರ ಬದಲು ಕುತ್ಕೇ ಯಾವ್ದಾದ್ರು ತಿಪ್ಪೆ ಬಿಸಾಡೋದು ಒಳ್ಳೇದು. ಅಲ್ಲಿಗೆ ಸೇರ್ಸಿದ ಮಕ್ಳು ಬಡತನ, ನೋವು, ಹಿಂಸೆ, ಹಸು ತಾಳ್ಲಾರ್ದೆ ಆಚೆ ಬರ್ತಿದ್ದ ತಕ್ಷಣನೇ ದೊಡ್ಡ ಸಮಾಜಕ್ಕೆ ಆತಕರಾಗ್ಬಿಡ್ತಾರೆ ಇನ್ಸ್ಪೆಕ್ಟರ್. ನಿನ್ನ ಮಾತು ಸತ್ಯ ಕಣ್ಣಣ್ಣ. ಅಪರಾಧಿಗಳಾಗಿರೋರೆಲ್ಲ ಅಣ್ಣ ಒಂದಲ್ಲ ಒಂಥರ ಅಪರಾಧಿಗಳೇ ಕಣ್ಣಣ್ಣ. ಈ ಮಾತಿಗೆ ನಾನೇ ಜೀವಂತ ಸಾಕ್ಷಿ ಅಣ್ಣ. ಅನಾಥಾಲಯದಲ್ಲಿ ಬೆಳೆದೆ ಅಣ್ಣ, ಹೊರಗೆ ಬರ್ತಿದ್ದಾಗೆ ಅಪರಾಧಿ ಆಗ್ಬಿಟ್ಟೆ ಅಣ್ಣ. ನನ್ನ ಕಣ್ಣೀರಿನ ಕಥೆ ಕೇಳಿದ್ರೆ ಅಣ್ಣ, ಕಲ್ಲು ಕೂಡ ಕರಗಿ ನೀರಾಗಿ ಕಾವೇರಿ ಸೇರಿ ಹೋಗುತ್ತಣ್ಣ. ಒಂದಿನ ನನ್ನ ಕರುಣಾಜನಕವಾದ ಕತೆ ನಾ ಇನ್ಸ್ಪೆಕ್ಟರ್ ಎದುರುಗಡೆ ತೋಡ್ಕೊಳ್ಳ ಅಂತ ನಾನು ಬಂದ್ರೆ ನಡುವೆ ನಂದಲ್ಲಿ ಕನ ಅಂತ ಬರ್ತಾ ಇದೆಯಲ್ಲ ಇನ್ಸ್ಪೆಕ್ಟರ್. ಒಂದು ಸಲ, ಒಂದೇ ಒಂದು ಸಲ ನಿಮ್ಮ ಈ ಯೂನಿಫಾರ್ಮ್ನ ಮರೆತು ನಿಮ್ಮ ಹೃದಯಾಂತರಾಳದಲ್ಲಿ ಬೆಳಗಿರೋ ಆ ಪವಿತ್ರ ಆತ್ಮನ ತಟ್ಟಿ ಕೇಳಿ ಇಂಥ ಮುಗ್ಧವಾದ ಮಕ್ಕಳು ಅನಾಥಾಲಯದಲ್ಲಿ ಬೆಳಿಬೇಕಾ? ನಾವು ಲಾಠಿಯೇ ತಿಂದು ಬೆವರಿತರ ರಕ್ತ ಸುರಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಯಾಕೆ? ಯೋಚನೆ ಮಾಡಿದ್ರಾ? ಇಂಥ ಮಕ್ಕಳು ಅನಾಥಾಲಯದಲ್ಲಿ ನಳಿ ಸಾಯೋದಕ್ಕ? ಅಯ್ಯೋ ಭಾರತ ಮಾತೆ, ನಿನ್ನ ಕಂದಂಬುಗಳ ಧ್ವನಿ ಕೇಳ್ದೇನವ. ಭಾವಿ ಭವಿಷ್ಯದ ಹೆಗಲ್ ಮೇಲೆ ಹೊರುವಂತ ಮಕ್ಕಳು ಅನಾಥರಾಗಿದಾರಲ್ಲ ತಾಯಿ. ತುಂಬಾ ಒಳ್ಳೆಯವರು ಅಣ್ಣ. ನೋಡಪ್ಪ, ನಿನ್ನ ದೇಶಭಕ್ತಿಗೆ ನಾನು ಶರಣಾಗ್ಬಿಟ್ಟೆಪ್ಪ. ಒಂದ್ ಕೆಲಸ ಮಾಡ್ತೀಯ, ಈ ಹುಡುಗನ ನೀನೇ ಸಾಕು, ಪ್ರತಿ ತಿಂಗಳು ಅದಕ್ಕಾಗೋ ಖರ್ಚಿನ ನಾನ್ ಕೊಡ್ತೀನಿ. ತಗೋಪ್ಪ. ಅದು ಕೊಟ್ಬಿಡು ದೇವರು, ಪ್ರತಿ ತಿಂಗಳು 1ನೇ ತಾರೀಕಿಗೆ ಹಾಜರಾಗ್ಬಿಡ್ತೀನಿ. ಕೊಟ್ಟ ಮಾತಕ್ಕೆ ತಪ್ಪುಟ್ಟು ಯೂನಿಫಾರ್ಮ್ಗೆ ಅವಮರ್ಯಾದೆ ಮಾಡ್ಬಿಡ್ಬೇಡಿ. ಇಲ್ಲಪ್ಪ. ಎಲ್ಲಿ ದೇವರು ತಪ್ಪಾದ? ಓಹ್, ಊರ್ ಸಾಕಬಿಟ್ಟಿದ್ದೀರಾ, ನಾಳೆ ಬೆಳಿಗ್ಗೆ ಮನೆಗೆ ಬರ್ತೀನಿ. ಈ ಮಗು ಆರೈಕೆ ಯಾವ ಕೊರತೆನೂ ಬರದ ಹಾಗೆ ನೀನೇ ನೋಡ್ಕೋಬೇಕಪ್ಪ. ನಮ್ಮ ತಾಯಿ ಸತ್ಯವಾಗ್ಲೂ ನನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚಾಗಿ ಸಾಕ್ತೀನಿ. ಓಹೋ, ನೀನೇ ನನ್ನ ತಂದೆ ಅಂತ ಅವನು ಆನಂದ ಪಡಬೇಕು, ಹಾಗ ನೋಡ್ಕೋತೀನಿ. ನಾನು ಇದು ಬರ್ತೀನಿ ದೇವ್ರು. ಒಳ್ಳೇದಪ್ಪ, ದೇವ್ರು ನೀನ್ ಚೆನ್ನಾಗಿ ಇಟ್ಟಿಲ್ಲಪ್ಪ. ನನ್ ಕತೆ ಅಲ್ಲೇಳು. ಚೆನ್ನಾಗಿದ್ದೀರಪ್ಪ ನೀವು, ದೇವ್ರು ನೀನ್ ಚೆನ್ನಾಗಿ ಇಟ್ಟಿಲ್ಲಪ್ಪ. ಅಯ್ಯೋ ನನ್ ಮಗನೇ, ಬಾವುಟಾನೇ ಹೊತ್ಕೊಂಡ್ ಬಂದ್ಬಿಟ್ಟ. ಮತ್ತಿನೇನು ಬಂಡಲ್ ನನ್ ಮಗ, ಹೊಸ ಪರ್ಸ ಕಟ್ಟಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಪಬ್ಲಿಕ್ ಮೋಸ ಮಾಡ್ತಿದ್ದ. ಮೋಸಕ್ಕೆ ಮೋಸ ಅಂತ ನಾನು ಅವ್ರ ಬಾವುಟನ ಹೊಡ್ಕೊ ಬಂದ್ಬಿಟ್ಟೆ. ಹಗ್ಗದ ಮೇಲೆ ಗಟ್ಟಂಗಾಗ್ಬೋದು. ಈ ಬಾವುಟದಲ್ಲಿ ಇಬ್ರು ಬೊಂಬಟ ಪೈದ ಮಸ್ಕೋಬಹುದು. ಆ ಕಳ್ಳ ಮಳ್ಳ ಇಬ್ರು ಹಿಡಿಲೇಬೇಕು, ಇಲ್ಲ ಅಂದ್ರೆ ಸ್ಟೇಷನ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಇನ್ಸ್ಪೆಕ್ಟರ್ ಅಣ್ಣ, ಅವತ್ತೇ ನನ್ ಕಥೆ ಕೇಳಿ ಅಂದ್ರೆ ಅಣ್ಣ ನೀವು ಕೇಳಲಿಲ್ಲ. ಅಣ್ಣ ನೀವು ಕೇಳಿದ್ರೆ ಅಣ್ಣ ನೀನ್ ಮುಚ್ಚಯ್ಯ ಬಾಯ್ನ.
ಇವತ್ತು ಆ ಮಳ್ಳ ನಿಮ್ಮ ಬಾವಟನ ಲಪಟಾಯಿಸಿಯಾನೆ, ಆ ಕಳ್ಳ ಅವರಪ್ಪ ಅವನ ಇಡೀ ಊರನ್ನೇ ದೋಚ್ತಾ ಇದ್ದಾನೆ. ಆದ್ರೆ ಆ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು 6 ತಿಂಗಳಿಂದ ನನ್ನ ಹತ್ರನೇ 150 ರೂಪಾಯಿ ದೋಚಿದ್ದಾರೆ ಕಣ್ರಯ್ಯ. ಇವತ್ತು ಅವರು ಪಾಠ ಕಲಿಸೋದು ಹೊರತು ಬಿಡೋದಿಲ್ಲ. ಇದೇ ಆ ಕಳ್ಳನ ಮನೆ, ನೀವು ಇಲ್ಲೇ ನಿಂತ್ಕೊಳ್ಳಿ, ನಾ ಒಳಗೆ ಹೋಗಿ ಒದ್ದೆ ಹಾಕೊಂಬರ್ತೀನಿ. ಫಾಲೋ ಮೀ. ಏನ್ ಮಾಡಿದೀಗ ಅಪ್ಪ? ನಾವು ನಿನ್ ತಂಗಿ ಮನೆಗೆ ಯಾಕೆ ಹೋಗ್ಬಾರ್ದು? ಹೋಗ್ಬೋದು ಕಣ್ಣ, ಆ ಬೆಂಕಿ ನವಾಬ ಇದಲ್ಲ ನಮ್ ಭಾವ, ಅವನ್ ಕಂಡ್ರೆ ನನಗೆ ಭಯ ಆಯ್ತದೆ. ಕತ್ತೆ ಓಷದಂಗ್ ಓಯ್ಸಾಗಿದೆ, ಈಗಲೂ ಎದ್ರಕೋತಿಯಾ? ಇಲ್ಲ ಕಣ್ಣ, ಅವನ್ ತಾವ ರಿವಾಲ್ವರ್ ಅದೇ, ಅದನ್ನ ತಗೊಂಡು ಯಾವಾಗ ಧಮಾರ್ ಅಂತ ಸುಟ್ಬಿಡ್ತಾನೋ ಅಂತ ನನಗ್ ಭಯ ಆಯ್ತದೆ ಕಣಪ್ಪ. ಇದಕ್ಕೆಲ್ಲ ಎದ್ರಕೊಂಡ್ರೆ ಅಷ್ಟೇ ನೋಡು, ಈಗ ನೀನ್ ಬಂದ್ರೆ ಬಾ, ನಾನಂತೂ ಹೊಂಟೋಗ್ತೀನಿ. ನಿನ್ ಬಿಟ್ಬಿಟ್ಟು ನಾನೇನ್ ಬೀದಿ ತಿರ್ಪೆ ಐತ್ಲ? ನಿನ್ ಅವತಾರ ನೋಡಿದ್ರೆ ನಿಜವಾಗ್ಲೂ ತಿರ್ಪೆ ತಿರ್ಪೆ ಅಂತಾರೆ ಕಾಣ್ತೀಯ. ಕೈ ನೀಡು, ನಾಲ್ಕಾಸು ಬೀಳುತ್ತೆ. ಸಾಕದಪ್ಪನ್ನ ಭಿಕ್ಷೆ ಬಿಡು ಅಂತೀಯ? ಸುಮ್ನೆ ನನ್ನೇ ಗೋಳಿಕ ನೋಡಿದೀಯ ನೋಡು, ಈಗ ನೀನ್ ಬಂದ್ರೆ ಬಾ, ಬಿಟ್ರೆ ಬಿಡು, ಅತ್ತೆ ಮನೆ ನಾನಂತೂ ಹೊಂಟೋಗ್ತೀನಿ. ಲಲೋ ಚಿಕ್ಕ, ತಡಿಲ್ಲ ನಾನು ಬರ್ತೀನಿ. ಬಾಮಂತೆ, ಈ ಕಸ್ಟಮ್ ಆಫೀಸರ್ ಹೆಸರು ಕೇಳಿ ಕೇಳಿ ನನಗೂ ಬೇಸತ್ ಹೋಗಿದೆ. ಕಷ್ಟಪಟ್ಟು ಮಾಲ್ತರೋ ನಾನು, ದಾರಿಗೆ ಅಡ್ಡ ಹಾಕದ ನಿಡಿಯೋ ಇವನು, ಹಲ್ಕ ನನ್ನ ಮಗ. ಮಾಲೆ ತರಕ್ ಹೋದ್ರಿ ಬಾಸ್, ಅದನ್ನಲ್ಲೇ ಸಮುದ್ರದಲ್ಲಿ ಬಿಸಾಕ್ಬಿಟ್ಟು ಬರೋಕಿಲ್ವಾ? ಬಿಸಾಕ್ತೀನೋ ಬಿಸಾಕ್ತೀನಿ, ಆದ್ರೆ ಮಾಲ್ನಲ್ಲ, ಆ ನನ್ನ ಮಗನ ಹೆಣನ. ಇವತ್ತು ಸೂರ್ಯ ಅಸ್ತಮ ಆಗೋದ್ರೊಳಗೆ ಅವನ ಅಸ್ತಂಗತನಾಗ್ತಾನೆ. ರವಿ, ಕಮ್ ಆನ್, ಕಮ್ ಔಟ್. ಹಲೋ ಜಯರಾಮ್. ಹಲೋ ಭರತ್. ಏನಪ್ಪ, ಹೇಗ್ ನಡೀತಿದೆ ನಿನ್ ಕೆಲ್ಸ? ಹಗಲು ರಾತ್ರಿ ಆ ಭೈರವ ಹುಡುಕ ಕೆಲಸ ಆಯ್ತಪ್ಪ ನಂದು. ಆ ಬಡ್ಡಿ ಮಗ ನಿನ್ ಜೊತೆಲೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನಲ್ಲ, ನಿನ್ ಕೈಗೆ ಸಿಗದೆ ಎಲ್ಲಿ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಸಿಕ್ತಿದ್ರೆ ನಾನ್ ಬಿಡ್ತೇನ? ಅದ್ ಸರಿ, ರಾತ್ರಿ ಮನೆಗೆ ಬರ್ತಾನೆ ಹೇಳಿ, ಬರ್ಲೇ ಇಲ್ಲ. ಅಯ್ಯೋ ಬರ್ಬೇಕು ಅಂತಿದ್ದೆ, ಆಫೀಸ್ ನಲ್ಲಿ ಓವರ್ ಟೈಮ್, ಹೆವಿ ವರ್ಕ್, ಬರೋಕ್ ಆಗ್ಲಿಲ್ಲ. ಇವತ್ತು 100% ಬರ್ತೀನಿ ಆಯ್ತಾ? ಓಕೆ ಓಕೆ, ಸಾಯಂಕಾಲ ಓಕೆ. ಹಸು ತಡ್ಕೊಳಕ್ಕಾಗಲ್ಲ, ಬೇಗ ಹೋಗಿ ತಿಂಡಿ ಮಾಡೋಗು. ಅಮ್ಮ ಅವರೇ, ಎಷ್ಟು ದಿನ ಅಂತ ತಿಂಡಿ ಮಾಡು ಅಂತೀರಾ? ಅವ್ರ ಬಟ್ಟೆ ಐರನ್ ಮಾಡು ಅಂತೀರಾ? ಈಗ ಯಜಮಾನ್ರು ಈ ಪ್ರಪಂಚದಲ್ಲೇ ಇಲ್ಲ ಅಮ್ಮ ಅವರೇ. ಹಾಗ ಮಾತ್ರ ಹೇಳ್ಬೇಡಿ, ಹಾಗ ಮಾತ್ರ ಹೇಳ್ಬೇಡಿ,
ಹಾಗ್ಮಾತ್ರ ಹೇಳ್ಬೇಡಿ ಡಾಕ್ಟರ್, ನೀವೇ ಇವರಿಗೆ ಹೇಳಿ ಡಾಕ್ಟರ್, ನಮ್ಮ ಯಜಮಾನ್ರು ಬಂದೇ ಬರ್ತಾರಂತ ಹೇಳಿ ಡಾಕ್ಟರ್. ಡಾಕ್ಟರ್ ಅವ್ರು ಬಂದೇ ಬರ್ತಾರೆ ತಾನೇ? ಸುಭದ್ರಾ, ಏನಾಯ್ತಮ್ಮ, ಯಾಕೆಲ್ಲ ಹೀಗಿದ್ರ? ಏನಾಯ್ತು, ಏನಾಯ್ತಮ್ಮ? ನೋಡೋಣ, ಇವರೆಲ್ಲ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾರೆ. ರವಿ ತಂದೆ ಸತ್ತೋಗಿದ್ದಾರೆ, ಅವ್ರು ಈ ಪ್ರಪಂಚದಲ್ಲೇ ಇಲ್ಲ, ಅವ್ರು ಮತ್ತೆ ಬರಲ್ಲ ಅಂತ ಹೇಳ್ತಾರೆ. ನೋಡೋಣ ಅಣ್ಣ, ನೀನೇ ಹೇಳೋಣ ಅವ್ರು ಬರ್ತಾರೆ ಅಂತ. ಅಯ್ಯೋ ಶಿವರೇ, ಅಣ್ಣ ನೀನೇ ಹೇಳೋಣ ಅವರಿಗೆ ಅವ್ರು ಬಂದೇ ಬರ್ತಾರೆ ಅಂತ. ಬರ್ತಾರೆ ಕಣವ, ಬರ್ತಾರೆ. ನೋಡಿದ್ರಾ, ನಮ್ಮ ಅಣ್ಣ ಹೇಳ್ದ ಅವ್ರು ಬಂದೇ ಬರ್ತಾರೆ ಅಂತ. ಅವ್ರು ಬಂದೇ ಬರ್ತಾರೆ. ಡಾಕ್ಟ್ರೆ, ಏನಾಯ್ತು? ಗಂಡನ್ ಕಳ್ಕೊಂಡಿರೋ ದುಃಖದಲ್ಲಿ ಈಕೆ ಮನಸ್ಸಿಗೆ ಆಘಾತವಾಗಿದೆ. ಮೆಂಟಲ್ ಬ್ಯಾಲೆನ್ಸ್ ತಪ್ಪಿರೋ ಈಕೆನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಬೈ ಚಾನ್ಸ್ ಆತ್ಮಹತ್ಯೆ ಮಾಡ್ಕೋಬಹುದು, ಕೊಲೆನೂ ಮಾಡ್ಬೋದು. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿರೋ ಮೆಂಟಲ್ ಆಸ್ಪತ್ರೆಗೆ ಈಕೆನ ಸೇರಿಸಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕರ್ಕೊಂಡು ಹೋಗೋಣ ಅಣ್ಣ. ಬಿಡಿ ನನ್ನ, ಬಿಡಿ ಅಮ್ಮನ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗ್ತೀನಪ್ಪ ಜಾಣ, ನೀನು ಒಳ್ಳೇನಲ್ವಾ, ನನ್ ಮಾತು ಕೇಳು. ಅಮ್ಮನ್ಗೆ ಹುಷಾರಿಲ್ಲ, ಅವಳು ಹುಷಾರಾಗಿದ ತಕ್ಷಣನೇ ಕರ್ಕೊಂಡು ಹೋಗ್ತೀನಿ. ಈಗ ನಮ್ ಜೊತೆ ಬಾ. ಲೇ, ಏನ್ ನೋಡ್ತೀಯ, ತಗೊಳ ಬಟ್ಟೆ ಕಟ್ಟ. ಗತಿ ಇಲ್ಲ, ಇವನ್ ಕರ್ಕೊಂಡು ಹೋಗಿ ನಾವೆಲ್ಲ ಒತ್ತಾಡೋದು. ಇವನ್ ಎಲ್ಲಾದ್ರೂ ಪರದೇಶಿ ಮಾಡಿಬಿಟ್ಟು ಹೊಂಟೋಗ್ಬಿಟ್ರೆ ಇವನ್ ಮನೆ ಮಾರಿ ನಾವು ಶ್ರೀಮಂತರ ಆಗ್ಬಿಡ್ಬೋದು. ಒಂದ್ ಬರ್ಕಿ ಕೊಡಪ್ಪ, ಒಂದ್ ಬಾಳೆಹಣ್ಣು ಕೊಡಿ. ನಾನೇನೋ ಈ ಮನೆ ತಗೊಳಕ್ ತಯಾರಿದ್ದೀನಿ, ನಾಳೆ ದಿನ ತಂಟೆ ತಕರಾರು ಏನಾದ್ರು ಬಂದ್ರೆ? ಖಂಡಿತವಾಗ್ಲೂ ಯಾವ ತಂಟೆ ತಕರಾರು ಬರಲ್ಲ, ಅದ್ರ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ. ನನ್ ಮಾತು ನಂಬಿ, ನನಗೂ ಅಷ್ಟೇ, ಈ ಮನೆ ಮಾರೋದಕ್ಕೆ ಅಂತ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ. ಆದ್ರೆ ಏನ್ ಮಾಡೋದು, ಹುಚ್ಚ ಆಸ್ಪತ್ರೆಯಲ್ಲಿರೋ ನನ್ನ ತಂಗಿ ಚಿಕಿತ್ಸೆಗೋಸ್ಕರ ನನ್ನ ಹತ್ರ ಇದ್ದಿದ್ದು ಒಂದು ನಯಾ ಪೈಸನೂ ಖರ್ಚು ಮಾಡ್ಬಿಟ್ಟಿದ್ದೀನಿ. ಈಗ ಈ ಮನೆ ಮಾರಿ ಬರೋ ಹಣದಿಂದ ಒಂದು ನಯಾ ಪೈಸನೂ ನಾನು ಇಟ್ಕೊಳ್ದಂಗೆ ಅವಳಿಗೋಸ್ಕರ ಖರ್ಚು ಮಾಡ್ತೀನಿ. ಕೊನೆಯದಾಗಿ ನಿಮ್ಮನ್ ಕೈ ಮುಗಿದು ಕೇಳ್ಕೊಳ್ತೀನಿ, ನಂದೊಂದು ಮಾತು ನೆರವೇರಿಸ್ಕೊಡ್ಬೇಕು. ಏನ್ ಹೇಳಿ? ಈ ಮನೇಲಿರೋ ಎಲ್ಲಾ ಸಾಮಾನುಗಳನ್ನು ನೀವೇ ತಗೊಳ್ಳಿ, ನಾನೇನು ಅಡ್ಡಿ ಮಾಡಲ್ಲ. ಆದ್ರೆ ಈ ನಮ್ಮ ಬಾವು ಫೋಟೋ ಮಾತ್ರ ನನಗೆ ಕೊಟ್ಬಿಡಿ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನೀನ್ ಮನುಷ್ಯ ಅಲ್ಲಪ್ಪ, ದೇವ್ರು. ಎಲ್ಲಾ ತಂಗಿರಿಗೂ ನಿನ್ನಂತ ಅಣ್ಣ ಸಿಗ್ಬೇಕು ಅಂತ ದೇವ್ರಲ್ಲಿ ಬೇಡ್ಕೋತೀನಿ. ಕೊಡೋ 20 ಲಕ್ಷ ತಗೊಳ್ಳಿ. ಚಿಕ್ಕ ಬಾರ್ಲ. ಅಬ್ಬಾ ಜಯಲಕ್ಷ್ಮಿ, ಸೌಭಾಗ್ಯಲಕ್ಷ್ಮಿ, ನಮ್ಮಮ್ಮಿನ ನೋಟ್ ನೋಡ್ತಿದ್ದಾಗೆ ಮಗನ್ನೇ ಮರ್ತ್ ಬಿಟ್ಟಿಯಾ? ಹಂಗಲ್ಲ ಕಣ್ಣ ಮಗ, ಇನ್ನೆಂಗೆ ಅಷ್ಟಿರ ತಿರುಬಾಕಿತರ ನೋಟ್ ಕಂತ ತಲೆ ಹಿಡ್ಕೊಂಡ್ ಮಲಗಿದೆಯಲ್ಲ, ಏನ್ ಸಮಾಚಾರ? ಅದೆಲ್ಲ ನಿನ್ಗೆ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಆದಷ್ಟು ಬೇಗ ದೊಡ್ಡನಾಗ್ಲ, ನಿನ್ಗೆಲ್ಲ ಅರ್ಥ ಆಯ್ತದೆ. ಎಲ್ಲಾ ಮಕ್ಕಳು ನೋಡಿದ್ರೆ ಅಪ್ಪನ್ಗಿಂತ ಎತ್ತರ ಬೆಳಿತಾವ್ರೆ, ನೀನ್ ನೋಡಿದ್ರೆ ಇನ್ನು ಚೋಟದನೆ ಇದೆಯಾ? ಅಥವಾ ಬಸವನ್ ತಲೆ ಮೇಲೆ ಮಳೆ ಹೊಡೆದಂಗೆ ಏನಾದ್ರು ಮಳೆ ಹೊಡೆದ್ ಬಿಟ್ಟವ್ರ? ಏನಿಲ್ವಲ್ಲ, ದೊಡ್ಡನಾಗ್ಲ ಬೇಗ. ನೋಡ್ ಮತ್ ನಾನು ಈಗೆಲ್ಲ ಆಡ್ಕೋಬೇಡ, ನಾನ್ ದೊಡ್ಡನಲ್ಲ. ಆಗ್ಲ ಬೇಗ ನೀ ತಡ್ಕೋ, ನಾನ್ ದೊಡ್ಡನಾಗ್ಬಿಡ್ತೀನಿ, ನಾನ್ ದೊಡ್ಡನಾಗ್ಬಿಡ್ತೀನಿ, ನಾನ್ ದೊಡ್ಡನಾಗ್ಬಿಡ್ತೀನಿ. ದೊಡ್ಡವನಾಗ್ಬಿಟ್ಟೆ ನಾನ್, ದೊಡ್ಡವನಾಗ್ಬಿಟ್ಟೆ ನಾನ್, ದೊಡ್ಡವನಾಗ್ಬಿಟ್ಟೆ ಡ್ಯಾಡಿ, ನಾನ್ ದೊಡ್ಡವನಾಗ್ಬಿಟ್ಟೆ. ಇಷ್ಟು ಬೇಗನ
ಮಾಡುದು ಡ್ಯಾಡಿ, ಪ್ರಪಂಚ ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆ. ನಿನ್ನೆ ಮೊನ್ನೆ ಎರಡನೇ ಕ್ಲಾಸ್ ಲಂಗ ಫಿಗರ್ ಗಳೆಲ್ಲ ಜಂಪ್ ಕಟ್ ಮಾಡಿದ್ರೆ ಮಾರಾಣಿಸ್ ಕಾಲೇಜ್ ಮುಂದೆ ಮೀಡಿಯಾ ಹಾಕೊಂಡು ಮೇಯಿಸ್ತಾ ಇರ್ತಾರೆ. 15 ವರ್ಷ ಕಳೆದಿದ್ದೇ ಗೊತ್ತಾಗ್ಲಿಲ್ವೇ? ಹೊಸ ಮನೆ ಬೇರೆ ಬಂದಾಯ್ತು ಡ್ಯಾಡಿ. ಈ ಪ್ರಪಂಚನೇ ಒಂದು ಗರ್ಲ್, ಅದ್ರ ಉದ್ದಗ್ಲಕ್ಕೂ ಇದೆ ಒಂದು ಹೋಲ್, ಅದರಲ್ಲಿದೆ ನಮ್ಮಿಬ್ರದ್ದು ಒಂದು ರೋಲ್. ನೀನು ಗರ್ಲ್ ಆದ್ರೆ ನಾನು ಮಾಲ್, ನಾನು ಮಾಲ್ ಆದ್ರೆ ನೀನ್ ಗೋಲ್. ಟೋಟಲ್ ಆಗಿ ಇಬ್ರು ಸೇರ್ಕೊಂಡ್ ಮಾಡೋಣ ರೋಲ್ ಗಾಲ್.
ಚಿಕ್ಕ ತಲಬಾಗ್ಲ ಹಾಕ್ದೇನೋ? ಬಾಗ್ಲ ಹಾಕಿದೀನಿ, ನೀನೇನ್ ವರಿ ಮಾಡ್ಕೋಬೇಡ. ಡ್ಯಾಡಿ, ನಾವಿಬ್ರು ಕಳ್ಳ ಮಳ್ಳಂಗ್ ಯದ್ವಾ ತದ್ವಾ ಲೂಟಿ ಹೊಡಿತಾ ಇದೀವಲ್ಲ, ಒಂದ್ ವೇಳೆ ಏನಾರು ಸಿಕ್ಕಾಕೊಂಬಿಟ್ರೆ? ಅದೆಂಗೋ ಸಿಗಾಕಂತೀವಿ, ಸಾಕ್ಷಿ ಆಧಾರ ಇದ್ರಲ್ವೇನೋ ಸಿಗಾಕೊಳಕ್ಕೆ. ನೀನ್ ಹಂಗ ಅನ್ಕೊಂಬೇಡ ಡ್ಯಾಡಿ, ಒಂದು ಬಲವಾದ ಸಾಕ್ಷಿನ ನೀನ್ ಮರ್ತು ಬಿಟ್ಟಿದ್ಯಾ. ಬಲವಾದ ಸಾಕ್ಷಿ? ಹೌದು. ಯಾರೋ ಅವನು? ಇನ್ಯಾರೋ, ನಿನ್ ತಂಗಿ ಮಗ ರವಿ. ರವಿನಾ ಮಗ? ಈಗ ಅವನೆಲ್ಲವನೇ ಎಲ್ಲ ಮಗನ ಇದಿ ಕಿತ್ತು ಗಂಗಾ ಚೇನ್ ಬಂದ್ ಮಾಡ್ಲ? ಇದು ನಿನಗೋಸ್ಕರ ಹಚ್ಚಿದ್ದಲ್ವೋ? ಯಾರಾದ್ರೂ ದೊಡ್ಡ ಮನುಷ್ಯ ಬಂದಾಗ ಬಾಜಾ ಬಜಂತ್ರಿ ಬರ್ತಬೇಕಲ್ಲ. ಈಗ ನಮ್ ದೊಡ್ಡ ಸಾಹೇಬ್ರು ಬರ್ತಿದ್ದಾರೆ, ಅದಕ್ಕೋಸ್ಕರ ಈ ಏರ್ಪಾಡು. ಬದ್ಮಾಷ್? ಬದ್ಮಾಷ್ ಅಲ್ವೋ, ನಿನ್ನಂತ ಗುಂಡಗಳ ಬಾಡಿನ ಬೆಂಡ್ ತೆಗೆಯೋ ಬ್ಯಾಂಡ್ ಮಾಸ್ಟರ್ ನಮ್ ಗುರು ರವಿ ದಾದಾ. ಅವನವನ ನೀನೇನಾ ರವಿದಾದ? ಹೌದು, ಇದು ನನ್ನ ಜಾಗ. ರೆಸ್ಟ್ ತಗೊಳಕ್ಕೆ ಅಂತ ನಾನು ಜೈಲಿಗೆ ಹೋಗಿದ್ರೆ ಅಷ್ಟ್ರಲ್ಲಿ ನೀನೇ ಬಂದಿ ಜಾಂಡ ಹಾಕಿದ್ಯಾ? ನಾನೀಗ ಬಂದಿದ್ದೀನಿ ಮೊದಲಿಂದ ಜಾಗ ಖಾಲಿ ಮಾಡಲ್ಲೇ ಲುಚ್ಚ. ಏಯ್ ಬಚ್ಚಾ, ನಿನ್ ಬಾಡಿನಾಗಿರೋ ಪ್ರಾಣ ಖಾಲಿ ಮಾಡ್ತೀನಿ ಹೊರತು ಈ ಜಾಗ ಮಾತ್ರ ಖಾಲಿ ಮಾಡಲ್ಲ ಮಗನ. ಮಹೇಂದ್ರ ರೆಡಿ ದಾದಾ? ಜಾಗಕ್ಕೆ ಹೀರೋ ಅಂತ್ರಿ, ಲಗುನ್ ಜಾಗ ಖಾಲಿ ಮಾಡಿಯಿಂದ ಆಗೋದಿಲ್ಲ ಅಂದಿದ್ಕೆ ಹಿಗ್ಗ ಮಗ್ಗ ಬೆಂಡತ್ತನ್ರಿ. ಅವನವನ ವದೆ ತಿಂದು ಬಂದ್ ನನ್ನ ಮುಂದೆ ನಿಂತ್ಕೊಳ್ಳೋದಿಕ್ ನಾಚಿಕೆ ಆಗಲ್ಲ ನಿನ್ಗೆ? ಬೇಡ್ರಿ ಅಪ್ಪ, ಅವನ್ ಸವಾಸ ಮತ್ತೆ ನಾನು ಧಾರವಾಡ ಕೊಂಟಿವ್ರಿ. ಇದೋರಿ ತಗೊಳ್ರಿ ನನ್ ಕೊನೆ ಮಾಮೂಲಿ. ಮೇಸ ನಿಂದೆಲ್ಲ ಮಾಮೂಲು, ನಾನು ಆಗ್ಲೇ ಮಂಗಳೂರ್ಗೆ ಹೋಗ್ಬೇಕು ಅಂತಿದ್ದೀನಿ ದಾದಾ. ಏಯ್ ನಿನ್ಗೇನೋ ಬಂತು ರೋಗ? ಆ ರವಿ ದಾದಾ ಅವನಿಗೆ ಹೊಡೆದ್ರದ್ ನೋಡಿದ್ರೆ ನನಗೆ ಚಳಿ ಜ್ವರ ಬರ್ತಾ ಇದೆ ದಾದಾ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಗುರುದ್ರೋಹ ಮಾಡಬಾರ್ದಲ್ಲ ಅದಕ್ಕೆ ಹೇಳೋಕ್ ಬಂದೆ. ಬರ್ತೀನಿ ದಾದಾ. ನಾನ್ 4 ದಿವಸ ಒಳಗಡೆ ಇದ್ದೀನಿ ಅಂತ ಬಾಲ ಬಿಚ್ಚಿದ್ದಾನೆ.
ನಾನು ಹೊರಗಡೆ ಬಂದ ಮೇಲೆ ಇಟ್ಕೋತೀನಿ ಇವನ ಕಚೇರಿನ. ಆಮೇಲೆ ಕೊಡ. ಯಾರೇ ನೀನು? ಯಾರೇ ಈ ಏರಿಯಾದಲ್ಲಿ ಬರೀ ಗಣಸೆ ದಾದಾಗಿರಿ ಮಾಡ್ಬೇಕೇನು? ಇದ್ಮೇಲೆ ಹೆಂಗ್ಸ್ರೆ ದಾದಾಗಿರಿ ಮಾಡ್ತಾರೆ. ಏ ಯಾಕೆ ಹೆಂಗ್ಸರು ದಾದಾಗಿರಿ ಮಾಡಬಾರ್ದಾ? ಏ ಇನ್ಮೇಲೆ ಚಂದ ಉಸಲು ನಮಗ್ ಸೇರ್ಬೇಕು. ಇನ್ನು ನಮ್ ರವಿ ದಾದ ವಿಷಯ ನಿನ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಯಾವ್ದರಪ್ಪ ನಿಮ್ ರವಿ ದಾದಾ? ದಾದಾ ಇವನಿನ ನಿಮ್ ದಾದಾ? ನಿಮ್ ದಾದ ನೋಡಿದ್ಮೇಲೆ ನಮ್ ದಾದನ್ನ ನಿನ್ ನೋಡ್ಲೇಬೇಕು ದಾದಾ. ಶಬಾಷ್, ಹೆಂಗ್ಸು ದಾದಾಗಿರಿ ಮಾಡದ? ಈ ಲುಕ್ಕೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಬೇರೆ ಎಲ್ಲಾದ್ರೂ ತೋರಿಸು. ನಿನಗ್ ತಾಕತ್ತಿದ್ರೆ ಬಲಪ್ರಯೋಗ ಮಾಡಿ ಗೆಲ್ಲು. ಯಾರ್ ಗೆಲ್ತಾರೋ ಈ ಏರಿಯಾ ಗೌರವ ದಾದ. ಜೂನಿಯರ್ಸ್, ಇನ್ಸ್ಪೆಕ್ಟರ್ ಇದೆಲ್ಲ ಇವರಿಂದನೇ ಆಗಿದ್ದು. ಕಾನ್ಸ್ಟೇಬಲ್ಸ್. ಏನು ನೀವಿಬ್ರು ಗಂಡ ಹೆಂಡ್ತೀನ? ಹೌದು ಇನ್ಸ್ಪೆಕ್ಟರ್, ದಿನ ಮನೇಲಿ ಜಗಳ ಆಡಿ ಆಡಿ ಬೇಜಾರಾಗಿ ಹೋಗಿತ್ತು. ಜನಗಳ ಮಧ್ಯ ಆಡಿದ್ರೆ ಒಂದು ಚೇಂಜ್ ಇರುತ್ತೆ ಅಂತ ಜಗಳ ಆಡಿದ್ವಿ. ಇವರಿಷ್ಟೇ ಜಗಳ ಆಡಿದ್ರು, ನಾನು ಇವ್ರಿಗೆ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಏನ್ ವಿಚಿತ್ರ ಅಲ್ಲ ಅವ್ರಿ ನಿಮ್ದು, ಜಗಳ ಆಡ್ದಾ ಪ್ರೀತಿಸ್ತೀರಾ? ಹೌದು ಸರ್, ನಮ್ ಲೈಫ್ ಒಂಥರ ಹೊಸ ಟೈಪು. ಇವರನ್ನ ಮದ್ವೆ ಆದ್ಮೇಲೆ ಎಲ್ಲ ಬದಲಾಗ ಹೋಯ್ತು. ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಅನಾಥಾಲಯದಲ್ಲಿ ಅನಾಥ ಮಕ್ಕಳ ಜೊತೆ ನಾನು ಕಷ್ಟ ಪಡ್ತಿದ್ದೆ. ನಿಜ ಅಣ್ಣ, ಆಕೆ ಹೇಳುವ ಮಾತು ನೂರಕ್ಕೆ ನೂರು ಪಾಲು ಸತ್ಯ ಅಣ್ಣ. ಅನಾಥಾಲಯದಲ್ಲಿ ಬೆಳೆದ ಅನಾಥ ಮಕ್ಕಳು ಮಹಾ ಪಾಪ ಮಾಡಿದವರು ಅಣ್ಣ. ನಾನು ಅನಾಥಾಲಯದಲ್ಲಿ ಬೆಳೆದವನೇ ಅಣ್ಣ. ನನ್ನ ದುಃಖ ತಪ್ತವಾದ ಕಥೆಯನ್ನ ಒಂದ್ಸಲ ಕೇಳ್ತೀರಣ್ಣ. ಒಂದಿನ ಏನಾಯ್ತು ಗೊತ್ತಣ್ಣ? ನೆಲ್ಸೈ ನನ್ ಪಿಟೀಲು ಕೊಯ್ದು ಕೊಯ್ದು ನನ್ನ ತಲೆ ತಿನ್ಬಿಟ್ಟ. ಆ ಸ್ಟೇಷನ್ ಅಲ್ಲಿ ಆ ಸಬ್ ಇನ್ಸ್ಪೆಕ್ಟರ್ ತಲೆ ತಿಂದೆ, ಈ ಸ್ಟೇಷನ್ ಬಂದು ನನ್ನ ತಲೆ ತಿಂತಿದ್ದೀಯ. ಯಾಕಯ್ಯ ಈ ತರ ನನ್ನ ಕೊರದು ಕೊರದು ಸಾಯಿಸ್ತೀಯ? ಕಾನ್ಸ್ಟೇಬಲ್, ಮೊದ್ಲು ಇವನ ಬೇರೆ ಲ್ಯಾಕಪ್ ಸಾಕ್ಸಿ, ಇಲ್ಲ ಅಂದ್ರೆ ನನ್ನ ತಲೆ ಸಿಡಿದು ಸಾವಿರ ಹೋಳಾಗುತ್ತೆ.
ಅಯ್ಯೋ ನನ್ ಕರ್ಮ, ಯಾರು ನನ್ ಕತೆ ಕೇಳಲ್ವೇ? ಗಂಡ ಹೆಂಡತಿ ಜಗಳ ಮಾಡ್ಕೋಬಾರ್ದು, ನೀವಿನ ಮನೆಗೆ ಹೋಗಿ. ಬರ್ತೀನಿ ಸರ್. ಬನ್ರಿ. ನಿಂತ್ಕೊಳ. ಏನಂದೆ ನೀನು? ನೀನು ನನ್ನ ಹೆಂಡ್ತಿನ? ನಿನ್ನ ಮುಸುಳಿನ ಒಂದ್ಸಲ ಕನ್ನಡಿ ನೋಡ್ಕೊಂಡ್ರೆ ಸಾಕು, ಆ ಕನ್ನಡಿನ ಚೂರ್ ಚೆನ್ನಾಗಿ ಹೊಡೆದಾಗುತ್ತೆ. ನಿನ್ನ ಸಾಕ್ ನಿಲ್ಸು ಗುರು. ನೀನ್ ಒಣಜಂಬನ? ಓಹೋಹೋಹೋ, ದೊಡ್ಡ ಹೀರೋ ಅಂತ ಕೊಚ್ಕೋಬೇಡ. ಪೊಲೀಸ್ ಸ್ಟೇಷನ್ ಹತ್ರ ಇದೆ, ಸುಮ್ನೆ ಇದ್ದೀನಿ. ಹೋಗಲೆ ಊರ್ ಸಿಂಗಿ, ನಿನ್ ಯಾವ ತಲೆ ಮಾಸಿ ನನ್ ಮಗ ಬಂದ್ ಮದ್ವೆ ಆಗ್ತಾನೆ? ಕತ್ತೆಗೇನ್ ಗೊತ್ತು ಕಸ್ತೂರಿ ವಾಸನೆ, ನಾನ್ ಮದ್ವೆ ಮಾಡ್ಕೋತೀನಿ ಅಂತ ನನ್ ಫೋಟೋ ಪೇಪರ್ ನಲ್ಲಿ ಹಾಕ್ಸಿದ್ರೆ ಕರ್ನಾಟಕದ ಗಂಡಸರು ಕ್ಯೂ ಕ್ಯೂ ನಿಂತ್ಕೋತಾರೆ. ಗೊತ್ತಾ? ಗೊತ್ತು ಕಣೆ, ಕ್ಯೂನಲ್ಲಿ ನಿಂತ್ಕೊಂತಾರೆ ಅಂದಲ್ಲ ಜನ, ನಿನ್ ಕೈನೋ ಕಾಲ್ನ ಜಡದಾಕ ಬರ್ತಾರ. ರವಿದಾದ, ನಿನ್ ತಂಗಿಯಿಂದ ಕಾಗದ ಬಂದಿದೆ. ಪ್ರೀತಿಯ ಅಣ್ಣ, ನಿನ್ನ ನೋಡಿ ತುಂಬಾ ದಿನ ಆಯ್ತು. ಈ ಗುರುವಾರ ನನ್ನ ನೋಡಕ್ಕೆ ನೀನ್ ಬರ್ಲೇಬೇಕು. ನಿನಗೋಸ್ಕರ ಕಾದಿರ್ತೀನಿ ನಿನ್ ತಂಗಿ ಅನಿತಾ. ಮಹೇಂದ್ರ, ಗುರುವಾರ ನನ್ನ ತಂಗಿ ನೋಡ್ಕೋಬೇಕು, ಸ್ವಲ್ಪ ಹಣ ಅರೇಂಜ್ ಮಾಡ್ತೀಯಾ? ಆಯ್ತು. ರವಿದಾದ, ಅನಿತಾ ನಿನ್ ಸ್ವಂತ ತಂಗಿನ? ಅಲ್ಲ, ದಿಕ್ಕಿಲ್ಲದ ಪರದೇಶಿ ಅಗಲಿತಿದ್ದ ನನ್ನ ಸಾಕಿ ಬೆಳೆಸಿದ ತಾಯಿ ಮಗಳು, ನನ್ನಂತ ಅನಾಥನಿಗೆ ಆಶ್ರಯ ಕೊಟ್ಟ ಮಾತೆಯ ಮಗಳು. ಈಗ ತಾಯಿ ಪ್ರಪಂಚದಲ್ಲಿಲ್ಲ, ಅದಕ್ಕೋಸ್ಕರ ಈ ಪ್ರಪಂಚದ ನನಗೆ ಸಿಗೋ ಎಲ್ಲಾ ಸುಖ ಸಂಪತ್ತುಗಳನ್ನ ಆ ನನ್ನ ತಂಗಿಗೆ ದಾರಿ ಇರ್ತಾ ಇದ್ದೀನಿ. ಬರೀ ಪ್ರಯತ್ನ ಮಾತ್ರ ಅಲ್ಲ, ನನ್ನ ಅಣ್ಣನಿಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧ. ಅವನು ಅಷ್ಟೇ ನನ್ನ ತುಂಬಾ ಪ್ರೀತಿಸ್ತಾನೆ. ನೀನ್ ತುಂಬಾ ಅದೃಷ್ಟವಂತ ಅನಿತ, ನಿನ್ನನ್ನು ಪ್ರೀತಿಸೋದಕ್ಕೆ ನಿನ್ನ ಗಂಡನಾದರೂ ಇದ್ದಾನೆ. ಆದ್ರೆ ನನಗೆ ಈ ಜೀವನದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಸಿಕ್ಕಿಲ್ಲ. ಹುಟ್ಟದ ಕೂಡಲೇ ತಂದೆ ತಾಯಿನ ಕಳ್ಕೊಂಡು ಒಂಟಿಯಾಗಿದ್ದೀನಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗೆ ಯಾರೂ ಇಲ್ಲ. ಯಾಕೆ ನಾನಿಲ್ವಾ? ನಿಜ ಹೇಳಬೇಕು ಅಂದ್ರೆ ನೀನ್ ಸಿಕ್ಕದ ಮೇಲೇನೆ ಜೀವನದಲ್ಲಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗಿದ್ದು. ಹಾಗಾದ್ರೆ ನೀನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ? ಹ್ಮ್. ಜೀವನದ ಎರಡನೇ ಹೆಸರೇ ಪ್ರೇಮ, ಪ್ರೇಮದ ಮೊದಲನೇ ಹೆಸರೇ ಅನಿತಾ. ನೀನೇ ನನ್ನ ಜೀವನ ಸಂಕೇತ ಜಯಂತ್. ಅನಿತಾ, ಹೃದಯದೇ ಬರೆದ ನೀ ಪ್ರಣಯದಗೆ
ಸಂತೋಷಕ್ಕಮ್ಮ ಅನಿತಾ, ನನಗೊಬ್ಬನಿಗೆ ಇದ್ದು ಇದ್ದು ತುಂಬಾ ಬೇಜಾರಾಗೋಗಿದೆ. ಇದೇ ನನಗೆ ಫೈನಲ್ ಇಯರ್ ಅಣ್ಣ. ಎಕ್ಸಾಮ್ ಮುಗಿದ ತಕ್ಷಣ ಕಾಲೇಜಿಗೆ ಗುಡ್ ಬೈ ಹೊಡೆದು 24 ಗಂಟೆ ನಿನ್ ಜೊತೆನೆ ಇರ್ತೀನಿ. ಇವಾಗೇನೋ ಈಗ ಅಂತೀಯ, ನಾಳೆ ಜಯಂತ್ ಬಂದ್ ಕರೆದ ತಕ್ಷಣ ಅವ್ನ ಹಿಂದೆನೆ ಓಡೋಗ್ತೀಯ. ಅಲ್ಲಲ್ಲ, ಜಯಂತನ ಹೆಸರು ಹೇಳಿದ ಕೂಡಲೇ ಎಲ್ಲಿಂದ ಬರುತ್ತಪ್ಪ ನಾಚಿಕೆಯೊಳಗೆ? ಅಚ್ಚರಿ, ನೀನು ಜಯಂತ್ನ ಒಂದ್ಸಲಿನಾದ್ರೂ ನನಗೆ ಪರಿಚಯ ಮಾಡಿದ್ಯಾ? ಹೋಗ್ಲಿ ಬಿಡು, ಇವತ್ತಲ್ಲ ನಾಳೆ ನಾನೇ ಪರಿಚಯ ಮಾಡ್ಕೋತೀನಿ. ಅನಿತಾ, ನೀನು ಕಾಲೇಜ್ಗೆ ಹಾಸ್ಟೆಲ್ಗೆ ಅಂತ 5,000 ರೂಪಾಯಿ ಕೇಳಿದ್ದಲ್ಲ, ಅದನ್ನ ಆದಷ್ಟು ಬೇಗ ತಂದು ಕೊಡ್ತೀನಿ. ಸದ್ಯಕ್ಕೆ ಈ 500 ರೂಪಾಯಿ ಇಟ್ಕೋ. ಇದ್ಯಾ ಕಣ? ಹಣ ಕೊಟ್ರೆ ಬೇಡ ಅನ್ಬಾರ್ದು. ಯಾವ್ದಾರ ಪುಸ್ತಕ ಇಸ್ಕ ತೋಳಮ್ಮ. ನಾನು ಆಗ್ಲೇ ಪುಸ್ತಕ ಎಲ್ಲ ತಗೊಂಡಿದ್ದೀನಿ. ಹೋಗ್ಲಿ, ಯಾವ್ದಾರ ಒಂದ್ ಜೊತೆ ಬಟ್ಟೆ ತಗೋ. ಬೀರು ತುಂಬಾ ಬಟ್ಟೆ ಇದೆ. ಇನ್ನೊಂದ್ ಜೊತೆ ಬಟ್ಟೆ ತಗೊಂಡ್ರೆ ನಿನ್ ಬೀರು ಏನ್ ಮುರಿದೋಗಲ್ಲ. ತಗೋ, ಈ 200 ರೂಪಾಯಿ ಇಟ್ಕೋ. ಯಾವ್ದಾರ ಒಂದು ಹೊಸ ಚಪ್ಪಲಿ ತಗೋ. ಆಗ್ಲಿ, 6 ಜೊತೆ ಚಪ್ಪಲಿ ಇದೆ. ಇನ್ನೊಂದ್ ಜೊತೆ ಚಪ್ಪಲಿ ತಗೊಂಡ್ರೆ ನಿನ್ ಗಂಟೇನು ಮುಳುಗೋಗಲ್ಲ. ತಗೋ, ಈ 100 ರೂಪಾಯಿ ಕೂಡ ಇಟ್ಕೋ. ಇದ್ಯಾಕೆ? ನಿನ್ ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಡ್ಸು. ನಾನೇನು ಕಾನ್ವೆಂಟ್ ಬೇಬಿ ಅಲ್ಲ, ಚಾಕ್ಲೇಟ್ ಕೊಡ್ಸೋಕೆ. ಅನಿತಾ, ಈಗಿನ ಕಾಲದಲ್ಲಿ ಮುದುಕರ್ ಚಾಕ್ಲೇಟ್ ಕೊಟ್ರು ಬೇಡ ಅಂತ ಹೇಳಲ್ಲ. ಅಣ್ಣ, ಕಾಲೇಜ್ ಬೆಲ್ಲ ಆಯ್ತು, ಬರ್ತೀನಿ. ಅನಿತಾ, ತಗೋ ಈ 20 ರೂಪಾಯಿ ಇಟ್ಕೋ. ಇದನ್ನ ನಿಮ್ ವಾಚ್ಮ್ಯಾನ್ ಕೊಡು. ನನ್ನ ತಂಗಿ ಕಾಲೇಜಿಂದ ಹೊರಗೆ ಹೋಗ್ಬೇಕಾದ್ರೆ, ಒಳಗೆ ಬರಬೇಕಾದ್ರೆ ಸಲ್ಯೂಟ್ ಹೊಡಿಬೇಕು. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಪರಮಾತ್ಮ ಆಡಿಸಿದ್ದಂತೆ ಆಡುವೆ ನಾನು. ಕಂಡಿಡಿದು ಬಿಟ್ಟೆ, ಮತ್ತೆ ಹಚ್ಚಿ ಬಿಟ್ಟೆ. ಪಾಪರ ಬಿಟ್ಟ ಡ್ಯಾಡಿ, ನೈಸ್ ಕೇಸ್. ಕೇಸು ಯಾವತ್ತು ನೀವಿಬ್ಬರು ಕಣ್ಣು ನನ್ನ ಮೇಲೆ ಬಿತ್ತೋ ಆವತ್ತೇ ನಾನು ಯಕ್ಕುಟ್ ಹೋಗ್ಬಿಟ್ಟೆ. ಒಳ್ಳೇದಾಯ್ತು ಬಿಡು, ಬಿಕ್ನಾಸಿ ಆಗಿ ಬೀದಿ ಬೀದಿ ತಿರುಗ್ಬೋದು. ಪರದೇಶ ಆಗಿ ನಿಮ್ಮ ಹಿಂದೆನೆ ಬಂದ್ಬಿಡ್ತೀನಿ, ನಂಗೂ ಒಂದು ಕೆಲಸ ಕೊಡಿಸ್ಬಿಡಿ. ನಮ್ಗೆ ಕೆಲಸ ಅಲ್ಲ ಅಂತ ಊರವ್ರಿಗೆಲ್ಲ ಮುಂಡಾಯಿಸ್ಕೊಂಡ್ ತಿರುಗ್ತಾ ಇದೀವಿ, ನಿನ್ಗೆ ಎಲ್ಲಿಂದ ಕೆಲಸ ಕೊಡೋದು? ಇರ್ಲಿ, ಇದೊಂದು ಸ್ವಲ್ಪ ತಿನ್ನು. ನಿಮ್ಮಿಬ್ರಂಜು ಚಿಂದಾಯ್ತಲ್ಲ, ನಿಮ್ ಜೊತೆ ನಂಗೂ ಒಂದು ಕೆಲಸ ಕೊಡಿಸ್ಬಿಡಿ. ಅದಕ್ಕೆ ನೀನ್ ಲೂಟಿ ಮಾಡಿ ಬರ್ಬಾದ್ ಮಾಡಿದ್ದು ನಾವು. ಅದಕ್ಕೆ ನಾನು ನಿಮ್ಮೆನ್ನ ತಿರೋದು, ನಾವೊಂದು ಕೆಲಸ ಕೊಡಿಸ್ಬಿಡಿ. ಕೆಲಸ
ಸನಿ ಡ್ಯಾಡಿ ಆ ಕೆ ಕೆ ಎಫ್ ಕೊಡು. ಕೆ ಕೆ ಎಫ್ ಅಂದ್ರೆ ಕಳ್ಳ ಕದೀಮರ ಫೈಲ್. ಪೊಲೀಸ್ನವ್ರ ಹತ್ರ ಹೇಗಿರುತ್ತೋ ಸರ್ಕಾರಕ್ಕೆ ನಾಮ ಹಾಕೋರ್ ಫೈಲು ನಮ್ಮ ಹತ್ರ ಇರುತ್ತೆ. ಅಂಥವ್ರನ್ನೇ ಬೂದ್ಗನಡಿ ಹಾಕಿ ಹುಡುಕಿ ನಾವು ಲೂಟಿ ಮಾಡೋದು. ಇವನು ಸೆಟ್ಟಿ, ಧೋಕಾ ಸೆಟ್ಟಿ. ಇವನು ಎಂತ ಧೋಕಾ ಅಂತ ಅವನ ಹೆಸರೇ ಹೇಳ್ತಾ ಇದೆ. ಇವನಿಗೆ ಸಿಟಿ ಸೆಂಟರ್ ಅಲ್ಲಿ 200x200 ಸೈಟ್ ಇದೆ. ಇದನ್ನ ಮಾರಿ ಇನ್ಕಮ್ ಟ್ಯಾಕ್ಸ್ ನಾಮ ಹಾಕ್ಬಿಟ್ಟು ಪರಾರಿ ಆಗ್ಬೇಕು ಅಂತ ನೋಡ್ತಾ ಇದ್ದಾನೆ. ಮುಂದೆ ನಾನು ನಕಲಿ ದಲ್ಲಾಳಿಯಾಗಿ ಅವನ ಹತ್ರ ಫ್ರೇಮ್ಗೆ ಎಂಟ್ರಿ ಕೊಡ್ತೀನಿ. ಚೂಡವಯ್ಯ, ಬ್ರೋಕರ್ ಭೀಮಯ್ಯ, ಪೂಸ್ತಾನೆ ಉನ್ನಾನಯ್ಯ, ದೊಂಗ ಶೆಟ್ಟಿ. ದೊಂಗ ಶೆಟ್ಟಿ ಕಾದಯ್ಯ, ಧೋಕಾ ಶೆಟ್ಟಿ. ಎಂತವನ ಶೆಟ್ಟಿ ಚೂಡವಯ್ಯ, ನೀವು ರೋಲ್ ಕಾಲ್ ಸೇರ್ತಾವೋ ಗೋಲ್ ಮಾಲ್ ಸೇರ್ತಾವೋ ನನಗಂತ ತಿಳಿದು ನಾ ಸೈಟ್ಗೆ 50 ಲಕ್ಷಾನಿಕ ವ್ಯವಹಾರ ಕುದುರಿಂಚಾಳ. ಯಪ್ಪ ಸ್ಮಶಾನ ಶಿವನೇ. ಯಾಲಯ್ಯ ಸ್ಮಶಾನ ಶಿವನ ಪಿಲಿಸ್ತಾವು? ನಿನ್ನ ಆಗದು ಊತಾಕ. ಏಮನಾವು ಅಲ್ರಿ, ಪಠ್ಯದಲ್ಲಿ 30-40 ಸೈಟ್ ಇಕೊಂಡು 8-10 ಲಕ್ಷ ಅಂತಾರೆ. ಅಂಥದ್ದು 200x200 ಸೈಟ್ಗೆ 50 ಲಕ್ಷ. ಇಂಕಾ ಜಾಸ್ತಿ ಇಸ್ತಾರಾ? ಅಲ್ರಿ, ಯಾಕ್ರಿ ಕೊಡಲ್ಲ? ಕೋಲಾರದ ಚಿನ್ನದ ಗಣಿನೂ ಒಂದೇ, ಆರ್ಟ್ ಆಫ್ ದ ಸಿಟಿ ಇರೋ 200x200 ಸೈಟ್ ಒಂದೇ. ಭೀಮಯ್ಯ, ಈ ವ್ಯವಹಾರ ನೀರು ಕುದುರಿಸ್ತೆ ಮಿಕ್ಕಿ 2% ಕಮಿಷನ್ ಇಸ್ತಾನಯ್ಯ. ಭೀಮಯ್ಯ, ಭೀಮಯ್ಯ, ಮರಿ ನೀಕಿ ಎಂತ ಕಾವಲಂಟುನಾವು? ನನಗೆ 10% ಬೇಕು. 10% ಭೀಮಯ್ಯ, ಭೀಮಯ್ಯ, 5% ಇಸ್ತಾನು ಅನ್ನಯ್ಯ. ಓಕೆ ನೋಡ್ರಿ ಸೆಟ್ರೆ, ದುಬಾಯಲ್ಲಿ ನಮ್ ದೊರೆಗಳೊಬ್ರು ಅವ್ರೆ, ಅವ್ರ ಹತ್ರ ಊರಾಗ್ಲ ಪೆಟ್ರೋಲ್ ಬಾವಿ ಇದೆ ಅಂತೆ. ಆ ಪೆಟ್ರೋಲ್ ನ ಇಂಡಿಯಾ ದೇಶಕ್ಕೆ ತಂದು ಬಚ್ಚಿಕ್ಬೇಕು. ಅದಕ್ಕೆ ಎಲ್ಲಾದ್ರೂ ಒಂದ್ ಸೈಟ್ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ನಾನು ಹೆಚ್ಚು ಕಮ್ಮಿ ಮಾತಾಡಿ ಈ ವ್ಯವಹಾರನ ಕುದುರಿಸ್ಬಿಡ್ತೀನಿ. ಅವ್ರೆ ಬಂದವ್ರು ಅಡ್ಬಿಡು. ನೋಡ್ರಿ ಶೆಟ್ರೆ, ನಾನು ಹೇಳ್ತಿದ್ದಲ್ಲ ದುಬಾಯ್ ದೊರೆಗಳು ಇವರೇ. ಹೈದರಾಬಾದ್ ನಿಜಾಮನ್ ವಂಶಿಕರು, ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬಾಯ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇವ್ರ ಹೆಸರು ಅಬ್ದುಲ್ಲಾ ರಸತ್ತುಲ್ಲಾ ಅಯ್ಯತ್ತುಲ್ಲಾ ಮೊಹಮ್ಮತ್ತುಲ್ಲಾ ಪ್ರೊಫೆತ್ತುಲ್ಲಾ ಚಪ್ಪರ್ ಖಾನ್ ಅಂತ. ಓಹೋ, ಇದು ಭಾರಿ ಉದ್ಮಂಡಿ. ಏನು ಹೆಸರಂಡಿ? ದಂಡಮಂಡಿ, ದಂಡಮುಸ್ಲಾ. ಏಮಂತಾರು ನಿಮ್ದು? ಎಲ್ಲಿ ಅಂತ ಅವ್ರೆ? ಏನು ಜಮೀನು? ಜಮೀನ ಏನ್ ಚಪ್ತನಾರು? ಜಮೀನ್ ನೋಡಕ್ ಬಂದ್ರೆ ಕೈಯಾ ತೋರಿಸ್ತಾ ಅಂತ ಬೈತಾವ್ ಕಣ್ರಿ. ಕ್ಷಮಿಚ್ಚಂಡಿ, ಕ್ಷಮಿಚ್ಚಂಡಿ. ಏಮ್ ಹೇಳ್ತುನ್ನಾರು ಅಂದ್ರೆ ನಮ್ಮ ಸೈಟ್ ಓಕೆ, ಅಂಡರ್ಗ್ರೌಂಡ್ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಕಟ್ಟಿವಿ, ಮೇಲ್ಗಡೆ ನಮ್ ಹೆಂಗಸರು ಜೊತೆ ಆಟ ಆಡಕ್ಕೆ ಬಂಕಿಂಗ್ ಆಮ್ ಪ್ಯಾಲೇಸ್ ಕಟ್ಟಿವಿ ಅಂತ ಹೇಳ್ತಾವ್ರೆ. ಹೈದರಾಬಾದ್ ಪೈಜಾಮ್ ಗಾರು ಪೈಜಾಮ ಅಲ್ಲ ಕಣ್ರಿ, ನಿಜಾಮ. ನಿಜಾಮ್ ಗಾರು, ಮೀರು ಪೆಟ್ರೋಲ್ ಟ್ಯಾಂಕ್ ಅನ್ನ ಕಟ್ಟಿಚ್ಚಂಡಿ, ಪ್ಯಾಲೇಸ್ ಅನ್ನ ಕಟ್ಟಿಚ್ಚಂಡಿ, ವ್ಯವಹಾರ ಸೆಟ್ಲ್ ಮಾಡಿ ನನ್ನ ವಿಮಾನ ಹತ್ತಿಚ್ಚಂಡಿ. ಕುಲೂಸ್ಲಿ ಕಾಸ್ಲಾ ಏ ದಾರಿಬಿಡಯ್ಯ. ಇದು ಸ್ಕಾಲಾಮಣಿ ಸಿಂಗ್ಲಾಂಗ್ ಬೋಸಿ ಕಲಾಸ್ನಿ ಬಕಾಸ್ಲಿ ಕವಾಸಿ ಸೈ ಡಮಾಸಿ ಕ್ಲಬ್. ಓ ಕಲಾಸ್ಲಿ ಕುಲಾಸಂ ಬುಲಾಸಿ ಕಲ್ ಕಲಾಸಿ ಕುಲೋಸೋಲ್ಸಂ ಕಲಾಸಿ ಕ್ಲಾಸಿ ಸೈ. ಏನ್ ಚುಪ್ತುನಾರು ಅಂದ್ರೆ ನಿಮ್ ಸೈಟ್ ಓಕೆ ಅಂತೆ, ನಿಮ್ಮನ್ನು ನಿಮ್ ಕಡೆ ಸೊಸೆನು ಫಾರಿನ್ ಕಳಿಸ್ತಾರಂತೆ ಕಡೆಯಲ್ಲಿ ಒಂದ್ ಗತಿ ಕಾಣ್ಸಕ್ಕೆ. ಏಮಂತುನಾರಯ್ಯ ಅಂದ್ರೆ ನಿಮ್ ಸೈಟ್ ಒಳ್ಳೆ ಕಕ್ಕೋಸ್ ರೋಡ್ ಇದ್ದಂಗಿದೆ, ಕ್ಲೀನ್ ಮಾಡಿಸಿ ಎಂ ಜಿ ರೋಡ್ ತರ ಮಾಡ್ಕೊಡಿ ಅಂತ ಅವ್ರೆ. ಅಂತ ಕ್ಲೀನ್ ಮಾಡಿಸನಯ್ಯ, ವ್ಯವಹಾರ ಕುದುರಿಸು ವ್ಯವಹಾರ. ಚಪ್ಪರಿಕಾಸ್ಲ ಜಿಂಗ್ಲಾಂಗ್ ಬೋಸ್ 60 ಲಾಕ್. ಏಮ್ ಹೇಳ್ತುನಾರು? ಅಯ್ಯೋ ನಿನ್ ಮನೆ ಕಾಯ್ದೋಗ, ನೀನ್ 50 ಕೊಡ್ತಾರ ಅಂದೆ, ನಾನು 60 ಕೊಡಿಸ್ತೀನಿ ಅಂದೆ, ಅವ್ರ 65 ಕೊಡ್ತೀನಿ ಅಂತ ಅವ್ರಿ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಾ. ಅಪ್ಪ ಎಡುಕುಂಡ್ರ ವಾಡ, ನಿನ್ ಹುಂಡಿ ಇಲ್ಲೇ ಇದೆಯಲ್ಲಪ್ಪ. ಏಮಂತುನಾರು ಅಂದ್ರೆ ಮಿಠಾಯಿ ತಿನ್ನಿ ಅಂತ ಬಕ್ಷಿಸ್ ಕೊಡ್ತಾರೆ. ಇಷ್ಟೊಂದು ಮಿಠಾಯಿ ತಿನ್ನೇದಾನಿಕ ದಂಡ ಮಂಡಿ ದಂಡು ಕಿಲೈಸಿ ಕೊಲೋಸಿ ಕಲಾಕ್ಲಾಯಿಸಿ ಕೊಲೋಸಂ ಬ್ಲಾಸ. ಅಂದ್ರೆ ನಾಳೆ ಬೆಳಗ್ಗೆ ಬಂದು ಒಂದೇ ಸಿಂಗಲ್ ಪೇಮೆಂಟ್ 65 ಲಕ್ಷ ರೂಪಾಯಿ ಕೊಡ್ತಾರಂತೆ ಮಾಲಾಶ್ರೀ ಪಿಕ್ಚರ್ ಕೊಟ್ಟಂಗೆ.
ದಂಗಾಸಟ್ಟಿ ಹುಸಾರು ಇದೇ ಕುಸಿಲ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಆಮೇಲೆ ನನ್ನ ಕಮಿಷನ್ ಇಲ್ದಂಗ ಆಗ್ಬಿಟ್ಟೆ ಮುಂಡೆ 65 ಲಕ್ಷ 65 ಲಕ್ಷ ಅಪ್ಪ ತಿರುಪತಿ ವೆಂಕಟ ರಮಣ ನೀ ಅನ್ನಿ ಮೆಟ್ಲಿಕ್ಕಿ ಒಕ ತೆಂಗಿನಕಾಯಿ ಕೊಡ್ತಾನು ನೀ ಮುಂದ್ರು ಒಗ ಕರ್ಪೂರ ಬಿಲ್ಲ ಅಲಗಿಸ್ತಾನು ನನ್ನ ಕಾಪಾಡಪ್ಪ ಅಪ್ಪ ತಿರುಪತಿ ವೆಂಕಟ ರಮಣ ಅಪ್ಪ ತಿರುಪತಿ ವೆಂಕಟರಮಣ ಇಪ್ಪುಡು ಹೈದರಾಬಾದ್ ಪೈಜಾಮ್ ಗಾರು ನಿಜಾಮ್ ಗಾರು 65 ಲಕ್ಷ ರೂಪಾಯಲು ತೀಸ್ಕೊನಿ ವಸ್ತಾ ಉಂಟಾರು ಇದಿ ನಾಸೈತ ಮಾಯಾ ಬಜಲಗ ಒಗೇ ರಾತ್ರಿಲೋ ಲೈನ್ ಗಾ ಗುಡುಸಲು ವಚ್ಚೇಸಿಂದಿ ಕದಾ అయ్యయ్యో నా సైట్ లో గుడుసులు మ్యాట్లు పెద్దవాళ్ళు చిన్నవాళ్ళు కోళ్ళు అంతా వచ్చేసిందే ఏడుకుండలా పోయిందే నా 65 లక్షలు ఏడుకుండలా వ్యాపారం మాడి సైట్ బేరేరు మారబట్టా లేదయ్యా నేను ఎవరికి మారలేదయ్యా నాకేమి తెలీదయ్యా ఒత్తణ కాలద మహిమ ఏనణ అత్వరుస్తుంది ఈ జాగ ఎంగిత్తు ఒళ్ళె శ్మశాన ఇద్దంగిత్తు ఈగ ಬಂಗ್ಲೆ ಮೇಲೆ ಬಂಗ್ಲೆ ಎಷ್ಟೊಂದು ಬಂಗ್ಲೆ ಆಗೋಯ್ತು ಇಷ್ಟಕ್ಕೂ ಒಂದಿನ ಸೈಟ್ ಇದ್ರೆ ಸಾಕು ಎಷ್ಟೊಂದು ಬೆಲೆ ಆಗೋಯ್ತು ಅಂತೀಯಾ ಅಪದಂ ಚೆಪ್ತುಂದಾವ್ರ ಸುಳ್ಳು ಚೆಪ್ತುನ್ನಾವ್ರ ನಿನ್ನೆ ರಾತ್ರಿ ವರೆಗೂ ಇಕ್ಕಡ ಏಮಿ ಉಣ್ಲೇದು ಅನ್ನಿ ಗುಡುಸಲು ವಚ್ಚೇಸಿಂದಿ 10 ಸಂವತ್ಸರಾಲು ಅಂತ ಚೆಪ್ತುನ್ನಾ ಕದ್ರ ಅನ್ಯಾಯಂ ರಾ ಏಯ್ ನಾಮ ಎಕ್ಕದ್ರ ಹಂಗೆ ಪಕ್ಕಂತ ಪ್ರಾಣ ಬಿಟ್ಬಿಡ್ಬೇಕು ಏನ್ ತಿಳ್ಕೊಂಡಿದ್ಯ 10 ವರ್ಷದಿಂದ ಮದುವೆ ಅಂತ ಮಾಡ್ಕೊಂಡು ಮೊದಲನೇ ರಾತ್ರಿ ಮಾಡ್ಕೊಂಡಿದ್ದೆ ಈ ಮನೇಲಿ ಏನಂತೀಯ ಮುತ್ತಣ್ಣ ಏನ್ ಬೇಕೀಗ ಗ್ಯಾರಂಟಿ ಕಾರ್ಡ್ ಬೇಕಾ ವೋಟ್ ಲೀಸ್ಟ್ ಬೇಕಾ ಇಲ್ಲ ನನಗೆ ಮಕ್ಕಳೇ ಆಗದಿದ್ದಂಗೆ ಆಪರೇಷನ್ ಮಾಡ್ಕೊಂಡಿದ್ದೀರಲ್ಲ ಆ ಗ್ಯಾರಂಟಿ ಕಾರ್ಡ್ ಬೇಕಾಕೇಮಿ ತಿಳಿದಯ್ಯಾ ಇಪ್ಪಡೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಏನ್ ಪೊಲೀಸ್ ನೋಡ್ರಿ ಮತ್ತೆ ಮಕ್ಕಳು ಹೇಳಿದ ತಕ್ಷಣ ಬಂದ್ಬಿಡಕ್ಕೆ ಅವರು ಕಂಪ್ಲೇಂಟ್ ಕೊಟ್ರೆ ಬರೋದೇ ಒಂದು ವಾರ ಬಿಟ್ಕೊಂಡು ನಾಳೆ ದುಬಾಯ್ ದೊರೆ 65 ಲಕ್ಷ ರೂಪಾಯಿ ದುಡ್ಡು ತಗೊಂಬರ್ತಾವನೆ ಸೈಟ್ಗೆ ಅವ್ನಿಗೆ ಏನು ಉತ್ತರ ಕೊಡ್ತೀಯ ಏನ್ ಚೆಪ್ಪೇದಿ ಭೀಮಯ್ಯ ನೀನೇ ಏನಾದ್ರು ಐಡಿಯಾ ಚಪ್ಪಯ್ಯ ಐಡಿಯಾ ಒಂದ್ ಕೆಲಸ ಮಾಡು ಒಂದ್ 10 ಲಕ್ಷ ರೂಪಾಯಿ ದುಡ್ಡನ್ನ ಈ ಕಡೆ ತಳ್ಳು ಯಾತಕಯ್ಯ ಅದೇನಯ್ಯ ಆ ಗುಡಿಸಲ್ನವ್ರಿಗೆ ಅದನ್ನ ಬಿಸಾಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರ ಕೈಲೇ ಕ್ಲೀನಿಂಗ್ ಮಾಡಿಸ್ಬಿಡ್ತೀನಿ ಆಗ ನೀನ್ ಕ್ಲೀನಿಂಗ್ ಚಾರ್ಜ್ ಉಳ್ಕೊಂಬಿಡುತ್ತೆ ನೋಡು 50,000 ರೂಪಾಯಿ ಬೆಲೆ ಬಾಳೋ ಸೈಟು 65 ಲಕ್ಷ ಯಾರಿಗುಂಟು ಯಾರಿಗಿಲ್ಲ ಆಹಾ ಏಮ್ ಐಡಿಯಾ ಇಚ್ಛಾವೋ ಹೇಳ್ಕೊಂಡಲ್ಲ ವಾರ ನೂ ಕಾದು ನೂವೇ 10 ಲಕ್ಷ ಚೂಸ್ಕೋ ನೋಡ್ತೀನಿ ನಾನು ಬೆಳಿಗ್ಗೆ ಬರ್ತೀನಯ್ಯ ಅರ್ಜೆಂಟ್ ಆಗಿ ರೈಟ್ ಹೇಳು ಹೇಳ್ಕೊಂಡಲ ಕುರಿ ನನ್ನ ಶ್ರೀಕಾಂಡ ಹೆಂಗೆ ಶೆಟ್ಟಿ ನನ್ನ ಮಗ ಹಿಂಗ್ ತಿನ್ ಮಗನಂಗ್ ಮೋತಿ ಮಾಡ್ಕೊಂಡೋದ ತಗೊಳಪ್ಪ 10,000 ರೂಪಾಯಿ ನಿನ್ ಭಾಗ ಮುಂದೆ ಯಾವ್ದಾದ್ರು ಮುಂಡಾಯಿಸ ಕೇಸಿದ್ರೆ ಹೇಳ್ ಕಳಿಸ್ತೀವಿ ಬಂದು ಸೇರ್ಕೊಂಬಿಡು ನಮ್ ಜೊತೆಗೆ ಆಮೇಲೆ ಹೋಗಕ್ ಮುಂಚೆ ಸೆಟ್ನ ಖಾಲಿ ಮಾಡೋದ್ ಮರಿಬೇಡ ಬರ್ಲಾ ಹಲೋ ಮೈ ಡಿಯರ್ 420 ಅಲ್ಲ ಡ್ಯಾಡಿ ನೀನ್ ಇಲ್ಲಿ ಆರಾಮ ಗುಂಡಾಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ಯಾ ಅಲ್ಲಿ ಶೆಟ್ಟಿ ದೋಘಾ ಶೆಟ್ಟಿ ನೀನ್ 65 ಲಕ್ಷ ರೂಪಾಯಿ ದುಡ್ಡು ತಗೊಂಬರ್ತೀಯಾ ಬರ್ತೀಯಾ ಅಂತ ಬಿಸ್ನಲ್ ಕಾದು ಕಾದು ಚಿಕನ್ ಕಬಾಬ್ ಆಗೋಬಿಟ್ಟಿದ್ದಾನೆ ಬರೀ ಚಿಕನ್ ಕಬಾಬ್ ಅಲ್ಲ ಸನೆ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾನೆ ಏನಂತ ಗೊತ್ತಾ ಹುಡುಗೋಯ್ತು ಗೋವಿಂದ ಗೋವಿಂದ ಪೋಯಿಂದಿರಾ ನಾ 10 ಲಕ್ಷಾಲು ಒಕ ತೆಂಗಿನಕಾಯಿ ಕೊಡ್ತಾನು ಅಂತ ಚೆಪ್ಪಾನು ಒಕ ಕರ್ಪೂರ ಬಿಲ್ಲ ಅಲಗಿಸ್ತಾನು ಅಂತ ಚೆಪ್ಪಾನು ಮರಿ ನಾಕೇ ಏಸ್ಯಾವ್ ಕದ್ರಾ ನೀ ಟ್ರೇಡ್ ಮಾರ್ಕು ಗೋವಿಂದ ಏನ್ ದಾದಾ ಒಂದ್ ದಿವಸದಲ್ಲಿ ಬರ್ತೀನಿ ಅಂದವನು ಒಂದ್ ವಾರ ಮಾಡಿದ್ಯಾ ಏನ್ ಮಾಡ್ಲಿ ನಾಗರಾಜು ನನ್ನ ತಂಗಿ ತನ್ನ ಪ್ರೀತಿ ಬಲೆ ಬೀಸಿ ನನ್ನನ್ನ ಕಟ್ಟಾಕ್ಬಿಟ್ಲು ಇವತ್ತಿನವರೆಗೂ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವಳು ಗೊತ್ತಿಲ್ಲ ಪ್ರತಿ ಸಲ ನಾನು ಹೋದಾಗೆಲ್ಲ ಏನಾದ್ರೂ ಒಂದು ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡ್ಬರ್ತಾ ಇದ್ದೀನಿ ಅಕಸ್ಮಾತ್ ನನ್ನ ನಿಜ ಸ್ವರೂಪ ಅವಳು ಗೊತ್ತಾದ್ರೆ ಆಕೆಗೆ ಎಷ್ಟು ಆಘಾತ ಆಗುತ್ತೆ ಗೊತ್ತಾ ಏನ್ ಮಾಡೋದಾದಾ ನಮಗೆ ತಂದೆ ತಾಯಿ ಇದ್ದಿದ್ರೆ ನಾವ್ಯಾಕೆ ಈ ಹಲಕೆ ಕೆಲಸ ಮಾಡ್ತಿದ್ವಿ ಹೇಳು ನಿನಗಾದ್ರೂ ತಾಯಿ ಇದ್ದಾರೆ ಅದ್ ಸರಿ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ನನ್ನ ಬಾಲ್ಯದ ನೆನಪು ಅಂತ ಉಳ್ಕೊಂಡಿರೋದು ಅದೊಂದೇ ಪ್ರತಿದಿನ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ತಾಯಿ ಮುದ್ದುಕೊಟ್ಟು ಬಾಗಿಲವರೆಗೂ ಬಂದು ನನ್ನ ಕಳಿಸ್ಕೊಡ್ತಾ ಇದ್ಲು ಹೋಮ್ವರ್ಕ್ ಎಲ್ಲ ಮಾಡಿದ್ಯಲ್ವಾ ಎಲ್ಲ ಬುಕ್ಸ್ ತಗೊಂಡಿದ್ಯಾ ಯಾರತ್ರ ಜಗಳ ಮಾಡಬಾರ್ದು ಈಗಲೂ ಆ ನನ್ನ ತಾಯಿ ರೂಪ ನನ್ನ ಕಣ್ಣಲ್ಲಿ ಹಾಗೆ ಅಚ್ಚಾಗಿ ಉಳಿದಿದೆ ಸಾವಿರ ಜನರ ಮಧ್ಯದಲ್ಲಿದ್ರು
ನನ್ನ ತಾಯಿನ ಗುರ್ತಿಡ್ತೀನಿ. ಆದ್ರೆ ಆದ್ರೆ ಎಲ್ಲಿದ್ದಾಳು, ಯಾವ ಸ್ಥಿತಿಲಿದ್ದಾಳು? ಬಿಡಿ ನನ್ನ, ಹಲೋ ಡಾಕ್ಟರ್. ಹಾಯ್, ಏನಾಗಿದೆ ಇವ್ರಿಗೆ? ಈ ಹೆಂಗ್ಸಿನ ಕೇಸೇ ವಿಚಿತ್ರವಾಗಿದೆ. ವರ್ಷಾನ್ಗಟ್ಲೆ ಆಸ್ಪತ್ರೆಯಲ್ಲಿದ್ದಾಳೆ, ಆದರೆ ಇದುವರೆಗೂ ಆಕೆ ನೋಡೋಕೆ ಯಾರೂ ಬಂದಿಲ್ಲ. ಐ ಸೈನ್ಸ್ ಕಮ್. ತಾಯಿಯನ್ನು ಅವಳು ಹೇಗಿರ್ತಾಳೆ, ಮಗನ ಪ್ರೀತಿ ಅವಳಿಗೆ ಹೇಗೆ ಹುಚ್ಚಿಡಿಯಾಗಿ ಮಾಡುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ಒಮ್ಮೆ ಅವಳು ನೋಡಬೇಕು. ಅವ್ರ ಮಗ ಎಲ್ಲಿದಾನೋ ಏನೋ, ಆದರೆ ಒಂದಲ್ಲ ಒಂದು ದಿವಸ ಅವ್ರ ಮಗ ಬಂದೇ ಬರ್ತಾನೆ ಅನ್ನೋ ದೃಢ ವಿಶ್ವಾಸದಿಂದ ರಾತ್ರಿ ಹಗಲು ಕನವರಿಸ್ತಾ ಇನ್ನೂ ಬದುಕಿದ್ದಾಳೆ. ನಾನು ಒಂದ್ಸಾರಿ ಆ ತಾಯಿನ ನೋಡ್ಬೋದಾ? ನೋಡಿ ಏನ್ ಪ್ರಯೋಜನ? ಮಾನಸಿಕ ವೇದನೆಯಿಂದ ನರಳ್ತಾ ಇರೋ ಆ ತಾಯಿಗೆ ನನ್ನಿಂದ ಗುಣ ಆದ್ರೆ ಈ ತಬ್ಲಿಗೆ ಒಬ್ಬ ತಾಯಿ ಸಿಗಬಹುದು. ನನಗೊಂದು ಅವಕಾಶ ಕೊಡಿ ಡಾಕ್ಟ್ರೆ. ಓಕೆ ಅಮ್ಮ. ನೀನು ನನ್ನ ಮಗನ? ಹೌದಮ್ಮ, ನಾನೇ ನಿನ್ ಮಗ ರವಿ. ರವಿ ನನ್ ಮುದ್ದು ಕಂದ. ರವಿ ನನ್ ಯಾಕೆ ಇಲ್ಲಿ ಬಿಟ್ಬಿಟ್ಟು ಹೊರಟೋದೆ? ನನ್ನು ಯಾಕೆ ನಿನ್ ಜೊತೆ ಕರ್ಕೊಂಡು ಹೋಗಿಲ್ಲ? ನಂದು ನಿನ್ ಜೊತೆ ಕರ್ಕೊಂಡು ಹೋಗು ರವಿ. ನಾನು ಬಂದಿರೋದೇ ನೀನ್ ಕರ್ಕೊಂಡು ಹೋಗಮ್ಮ, ಆಮೇಲೆ ನೀನ್ ಯಾವತ್ತೂ ಬಿಟ್ಟಿರಲ್ಲ. ಹಾಗಾದ್ರೆ ನಾನು ನಿನ್ ಜೊತೆ ಕರ್ಕೊಂಡು ಹೋಗ್ತೀಯಾ? ಬಾ ಮನೆಗೆ ಹೋಗೋಣ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಜಯಂತ್. ಆದ್ರೆ ಆಕೆ ಅಣ್ಣ ದೊಡ್ಡ ಇನ್ನೂ ಸಿಕ್ಕಿಲ್ಲ. ಆ ತಾಯಿ ಮನೇನ ಮಾರಿ ಹಣನೆಲ್ಲ ದೋಚ್ಕೊಂಡು ಮೈಸೂರಿನಲ್ಲಿ ಸೆಟ್ಲ್ ಆಗಿದಾನಂತೆ. ಅನಿತಾ, ಆ ತಾಯಿ ನೋಡ್ತಾ ಇದ್ರೆ ನನ್ನ ತಾಯಿ ನಾಪಕ ಬರುತ್ತೆ. ಹೇಗಾದ್ರೂ ಮಾಡಿ ಆ ದೊಡ್ಡನ್ ಹಿಡಿದು ಪೊಲೀಸ್ ಗೊಪ್ಪಿಸಿ ಆ ತಾಯಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅಷ್ಟೇ ಅಲ್ಲ, ಒಡ ಹುಟ್ಟಿದ ತಂಗಿಗೆ ಮೋಸ ಮಾಡಿರೋ ಆ ಕದೀಮ ಅಣ್ಣ ಯಾರು ಅಂತ ನಾನು ನೋಡ್ಬೇಕು. ಆ ಮೋಸಗಾರ ನಾನೇ. ಮೋಸಗಾರರಿಗೆ ಮೋಸ ಮಾಡೋದೇ ನಮ್ ಗುರಿ. ಏನಂತೀಯ ಜಡೆ ಮಾಯಸಂದ್ರ? ಅದು ಗೊತ್ತಿರೋ ವಿಷಯನೇ. ಮೊದಲು ನಿನ್ ಹಲ್ಕಾವಾಗೆ ಬೀಗ ಹಾಕೋ. ಆ ಇಬ್ರು ಮೋಸಗಾರ ಆತ್ಮ ನಮ್ಮಿಬ್ರನ್ನ ಬಾ ಬಾ ಅಂತ ಕರಿತಾ ಇದೆ. ಎಂಟ್ರಿ ಕೊಡನ. ಮ್ಯಾಚ್ ಪಾಸ್ ಕೊಡ್ಲಿಲ್ಲ ಅಂತ 100 ರೂಪಾಯಿ ನೋಟಲ್ ಸಿಗರೇಟ್ ಹಚ್ಕೊಂತ ಅವನೆ. ಯಾರಲ್ಲ ನೀವು? ಯಾಕೆ ಕೂತಿದ್ದೀರ? ಏನೋ ಬೇಕೆ? ನಾವ್ ಇದೇ ಹೋಟ್ಲ್ ಅಲ್ಲಿ ರೂಮ್ ಮಾಡಿದೀವಿ ಸರ್. ಯಾಕೆ ಮನೇಲಿ ತಿಳಿಯ ಕಾರಣ ಜಾಸ್ತಿ ಅಂತ ಇಲ್ಲಿ ಇಳ್ಕೊಂಡಿದ್ರ? ನಾವ್ ಎಲ್ಲಿ ಬೇಕಾದ್ರೂ ಇಳ್ಕೊಂತೀವಿ. ಅದನ್ನ ಕೇಳಕ್ ನೀವ್ಯಾರ್ರಿ? ಮಾಡ್ತೀಯ ತಗೊಂಡೋಗಿ ಏರೋಪ್ಲೇನ್ ನೆತ್ತಿ ಬೆಂಡ್ ಎತ್ಬಿಡ್ತೀನಿ. ಹೇಳ್ದಷ್ಟು ಕೂತ್ರ ಹೇಳು ಸರ್. ನಾವ್ ಬಿಸ್ನೆಸ್ ಮಾಡೋ ಸಲುವಾಗಿ ರೂಮ್ ಮಾಡಿದೀವಿ ಸರ್. ಹಂಗೇಳು ಮತ್ತೆ. ಈ ಪೋಟಾದಲ್ಲಿರೋ ಚದರಂಗಿ ನನ್ ಮಗನ ಏನಾದ್ರು ನೋಡಿದೀರಾ? ಇವನೇನ್ ಮಾಡ್ದ ಸರ್? ಏನ್ ಮಾಡದ್ನಾ? ಜನಗಳು ತಾವ ಲಕ್ಷಾಂತರ ರೂಪಾಯಿ ನುಂಗಾಕಿದ್ದು ಅಲ್ದೆ ಸರ್ಕಾರದ್ದು ಕೋಟ್ಯಾಂತರ ರೂಪಾಯಿ ನುಂಗಾಕ್ಬಿಟ್ಟವನೇ. ಅಂತ ಕಳ್ಳ್ರು ಕಳ್ಳ ಇವರು. ಹೌದಾ? ಇವನ್ ಹಿಡಿಬೇಕು ಅಂತ ಪೊಲೀಸ್ನವ್ರು ಊರ್ ತುಂಬಾ ಬಲೆ ಹಾಸ್ಕೊಂಡ್ ಕಾಯ್ತಾ ಕುಂತವ್ರೆ. ಇವನೇನಾದ್ರು ಸಿಕ್ಕಿದ್ರೆ ಒಸಿ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ಲ. ಒಂದ್ ಕೆಲಸ ಮಾಡಿ ಸರ್. ಏನು? ಈ ಫೋಟೋನ ನಮ್ಮ ಹತ್ರ ಕೊಟ್ಟಿಗೆ ಇವನು ನಮ್ ಕಣ್ಣಿ ಬಿದ್ದ ತಕ್ಷಣ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ತಗೋ ಒಸಾರು ಕಳಗಿಲ್ ಕಡ್ಡಿಯ. ಇಲ್ಲ ಸರ್, ನಾನು ಬರ್ತೀನಿ. ಯಾರ್ಯಾದು ಅಕ್ಸಬ್ಲೆ ನನ್ ಮಕ್ಳು ಲಪ್ಪಡಿ ಪಕ್ಕಡಿ ಚಪ್ಪರ್ ನನ್ ಮಕ್ಳ ಏನ ಗಂತೋರ್ತಾ ಇದ್ದ? ನೀನೊಬ್ಬ ಕಳ್ಳ ಮಳ್ಳ ಮೋಸ್ಕರ ಅಂತ ನಮಗೆ ಚೆನ್ನಾಗಿ ಗೊತ್ತು. ಯಾವ ಲೋಪರ್ ನನ್ ಮಗನ ಹೇಳಿದು? ಇಲ್ಲ ನೋಡು, ನನ್ ಫೋಟೋ ನಿಮ್ಗೆ ಯಾವ ಸಿಕ್ತು? ಪೊಲೀಸ್ ನೋಡ್ ಕೊಟ್ರು. ಎಲ್ರಣ್ಣ ವೆಂಕಟೇಶ ಅಲ್ಲಿ ನೋಡು. ಏನ್
ಕೋಟಾ ನೋಟ್ ಪ್ರಿಂಟ್ ಮಾಡೋಣ? ಯೋ ಕೋಟಾ ಗೀಟಾ ಅನ್ಬೇಡ, ಈ ಮಿಷಿನ್ ಯಾವನಾದ್ರೂ ನನ್ ಮಗ ನಕ್ಲಿ ಅಂತ ಪ್ರೂವ್ ಮಾಡ್ಬಿಟ್ರೆ ಈ ಕುತ್ಕೆನ ಕತ್ತರಿಸ್ಕೊಂಡು ನಿನ್ ಕಾಲ ಹತ್ರ ಇಟ್ಬಿಡ್ತೀನಿ. ಇದೇನ್ ಸಾಮಾನ್ಯ ಮಿಷಿನ್ ಏನಯ್ಯ, ನಾನು ಪೀಟರ್ ಲಾಲು ಕನ್ವರ್ ಲಾಲು ಆಜಿ ಮಸ್ತಾನು ಹಗಲು ರಾತ್ರಿ ಎಣ್ಣೆ ಬಿಟ್ಕೊಂಡು ಕಂಡಿಡಿದ ಮಿಷಿನ್. ಇದ್ರ ಒಳಗಡೆ ನೋಟ್ ಹೆಂಗ್ ಪ್ರಿಂಟ್ ಆಗ್ತದೆ ಗೊತ್ತಾ? ಅಸಲಿ ತಲೆ ಮೇಲೆ ರಪ್ ಅಂತ ಹೊಡೆದಂಗಿರತ್ತೆ ನಕ್ಲಿ ನೋಟ್. ಹೆಂಗೆ ಮಾಸ್ಟರ್ ಪ್ರಿಂಟಿಂಗ್? ಅಸ್ಲಿ ನೋ ನಕ್ಲಿ ನೋ ಹೋಗ್ ಚಲಾವಣೆ ಮಾಡ್ಕೊಂಡು ಬರ್ತಾನೆ, ಆಮೇಲೆ ತೀರ್ಮಾನ ಆಗುತ್ತೆ. ಯು ವೇಟ್. ಯೋ ಏನಯ್ಯ ತೀರ್ಮಾನ ಗೀರ್ಮಾನ ಅಂತಿದ್ಯಲ್ಲ, ಏನ್ ಸಮಾಚಾರ? ಅದೇ ನಿನ್ ಭವಿಷ್ಯ. ಭವಿಷ್ಯನ? ನಿನ್ನ ನಿಡಿಯಕ್ಕೆ ಊರ್ ತುಂಬಾ ಪೊಲೀಸ್ನವರು ಬಲೆ ಬೀಸಿದ್ದಾರೆ. ಅಯ್ಯೋ ಪೊಲೀಸ್ ಗಿಲೀಸ್ ಅನ್ಬೇಡ, ನೀನ್ ಕಾಲಿಗೆ ಬೀಳ್ತೀನಿ. ಬೇಕಾದ್ರೆ ನೋಟ್ ಎಲ್ಲ ನೀನೇ ಬಳ್ಕೊ ಹೊರಟಾಗಯ್ಯ. ಈ ಕೋಟಾ ನೋಟಿನ ಕಂತೆಗಳನ್ನೆಲ್ಲ ತಗೊಂಡೋಗಿ ನನ್ನ ಉಪ್ಪು ಖಾರ ಹಾಕೊಂಡು ನೆಕ್ಲ ವೆಂಕಟೇಶ್ ಚಿಲ್ಲರೆ ಬಳಸ್ಕೊಂಡ್ಬಂದೆ. ಇದು ಕೋಟಾ ನೋಟ್ ಅಲ್ಲಯ್ಯ, ಅಸಲಿ ನೋಟ್. ಹೌದೇನೋ? ಯಾರಿಗೂ ಅನುಮಾನ ಬರಲ್ಲ. ನೋಡಿ ಚಿಕ್ಕಣ, ನೀನು ಕಳ್ಳನೆ ನಾವು ಕಳ್ರೆ, ನಿಜವಾಗ್ಲು ನಿಯತ್ತಿರೋದು ಅಂದ್ರೆ ಈ ಕಳ್ಳರಲ್ಲೇ ನೋಡು. ಮತ್ತೆ ವಿನಾಕಾರಣ ನಮ್ ನಮ್ಮಲ್ಲಿ ರಕ್ತಪಾತ ಯಾಕಾಗ್ಬೇಕು? ಒಂದ್ ಕೆಲಸ ಮಾಡು, ಈ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಇದೆಯಲ್ಲ ಅದು ನಮಗೆ ಕೊಟ್ಬಿಡು. ಇತ್ತು ಕುರಿ ಹಳ್ಳಿಕೆ ಸಿಕ್ಕಷ್ಟು ಶಿವ ಕಾಸು ಮಾಡ್ಕೊಂಡು ರೈತ ಹೇಳ್ಬೇಕು. ನಿನ್ ಮಿಷಿನ್ ಬೇಕು ತಾನೆ? 5 ಲಕ್ಷ ರೂಪಾಯಿ ಆಗ್ತದೆ. 5 ಲಕ್ಷನ? ಮೊಜಗಳೆ ಬಾಯಿನ ಸೊಳ್ಳೆಗಳೇ ಒಳಗೋಗ್ಬಿಟ್ಟವೋ. 5 ಲಕ್ಷ ಅಂತ ಬಾಯ್ ಬಿಡ್ತಾ ಇದೆಯಲ್ಲ, ಈ ಮಿಷಿನ್ ಎಷ್ಟು ಲಕ್ಷಾಂತರ ರೂಪಾಯಿ ಆಗ್ತದೆ ಗೊತ್ತಾ? ಒಂದ್ ದಿನಕ್ಕೆ ಕೋಟ್ಯಾಂತರ ರೂಪಾಯಿ ಪ್ರಿಂಟ್ ಮಾಡ್ತದೆ, ಇದಕ್ಕೆ ಹೋಗಿ 5 ಲಕ್ಷನ ಅಂತ ಕೇಳ್ತಾ ಇದೆಯಲ್ಲ. ನೋಡು ನಿನಗೆ ನನಗೆ ವ್ಯಾಪಾರ ಗಿಟ್ಬೇಕು ಅಂದ್ರೆ 5 ಲಕ್ಷ ರೂಪಾಯಿಗಿನ 1 ರೂಪಾಯಿ ಕಮ್ಮಿ ಆದ್ರೂ ಒಪ್ಪೋದಿಲ್ಲ. ಇಲ್ಲ ಅಂದ್ರೆ ಪೊಲೀಸ್ನವ್ರೆ ಒಕ್ಕರೆ, ನಾನೇ ರಾಜಾರಸ ಹೋಗ್ತೀನಿ, 4 ದಿನ ಆಯ್ತು ಬರ್ತೀನಿ. ವಾಗಯ್ಯ ಆಯ್ತಪ್ಪ ಆಯ್ತು, ನಮ್ಗೆ ಓಕೆ. ಏ ದಮ್ಮು ಹೋಗ ಮಾಲ್ ತಮ್ಮ. ಅದ್ ಸರಿ, ಈ ನೋಟ್ ಪ್ರಿಂಟ್ ಮಾಡೋದು ಹೇಗೆ ಅಂತ ನಮಗೆ ತೋರಿಸ್ಲಿಲ್ವಲ್ಲ, ತೋರಿಸು ಒಂದ್ಸಲ ನೋಡೋಣ. ನೋಡ್ಲೇಬೇಕಾ? ಹ್ಮ್ ತಗೊಳ್ಳು. 5 ಲಕ್ಷ? ಏನಿದು? ವೈಟ್ ಪೇಪರ್ ನೋಟ್ ಹೆಂಗಾಗ್ತದೆ ನೋಡ್ತಾ ಇರು. ಮಡಗ್ದೆ ಕರೆಕ್ಟ್ ಆಗಿದ್ಯಾ? ಈಗ ಶುರು ಮಾಡ್ತೀನಿ. ಜಯಲಕ್ಷ್ಮಿ ಬೇಗ ತರೆಗಿಳಿದು ಬಂದ್ಬಿಡ್ತು ಬಂದ್ಬಿಡ್ತು. ಇದಪ್ಪ ಒರಿಜಿನಲ್ ನೋಟ್ ಅಂದ್ರೆ ನೋಡು, ಶೀತ ಕೂಡ ಇನ್ನ ಆರಿಲ್ಲ. ಇದು ಮೊದಲನೇ ಬೋಣಿ ಅಲ್ವಾ? ಚೆನ್ನಾಗಿ ಹೋಗಿ ಆಚೆ ಕಡೆ ಆರಿಸ್ಬಿಟ್ಟು ಆಮೇಲೆ 4 ಕ್ವಾರ್ಟರ್ ಸರಾಯಿ 4 ಕಳ್ಳೆ ಬೀಜ ತಿನ್ಬಿಡು. ಓಕೆ ಓಕೆ ತಗೊಳ್ಳಿ ಚಿಕ್ಕಣ. 5 ಲಕ್ಷ ರೂಪಾಯಿ ಬರಾಬರಿ ಆಗಿದೆಯಾ? ಎಣಿಸ್ಕೊಂಡ್ರಿ. ಪರವಾಗಿಲ್ಲ, ನಿಮ್ ಮೇಲೆ ನಮಗ ನಂಬಿಕೆ ಇದೆ. ಅಯ್ಯೋ ಇವತ್ತು ನಿನಗೆ ನನಗೆ ಋಣ ಅನ್ಬದ ತೀರೋಯ್ತಲ್ಲ ಮಿಷಿನು. ಅಯ್ಯೋ ಅಯ್ಯೋ, ಇವತ್ತು ಒಬ್ಬ ಕಳ್ಳ ಒಬ್ಬ ಕಳ್ಳಿಗೆ ಮುಂಡಾಯಿಸ್ಬಿಟ. ಅಣ್ಣ ನಾನ್ ಬರ್ಲ. ಒಳ್ಳೇದು, ನನ್ ಮಿಷಿನ ಹುಷಾರ ನೋಡ್ಕೊಳ್ಳಿ. ನೋಡ್ಕೊಂತೀನಿ. ಯಾರಿಗೆ ಯಾರುಂಟು? ದಾಮೋ ಇದೇನು ವೈಟ್ ಪೇಪರ್ ನೋಡ್ತಾ ಇರು, 100 ರೂಪಾಯಿ ನೋಟ್ ಹೇಗ್ ಪ್ರಿಂಟ್ ಆಗುತ್ತೆ ಅಂತ. ತಿರುಗಿಸೋ ಬೇಗ ತಿರುಗಿಸೋ. ದಾಮೋ ಕೊಟ್ಟ ಹಾಕೋಣ ನನ್ನ ಕೈನ ತಗಂಬ ಅಂದ ತಕ್ಷಣ ಹೋಗ 5 ಲಕ್ಷ ರೂಪಾಯಿ ತಂದು ಕೊಟ್ಬಿಟ್ಟಿ. ಎಲ್ಲೋ ಹಾಕದ್ನೆಲ್ಲೋ ತಿರುಪ್ತಿ ತಿಮ್ಮಪ್ಪನ ನಾಮಗಳನ್ನ ಏನೋ ಮಾಡೋದು. ಹಲೋ ಆಯ್ತರ್ ಲಕಡೆ ಪಕಡೆ ಚಕಡೆ. ಯೋ ಲಕಡೆ ನೀನೇನಯ್ಯ, ಎಂತ ಮೋಸ ಮಾಡ್ಬಿಟ್ಟು ಹೋದಯ್ಯ, ನಿನ್ ಮಿಷನ್ ಪ್ರಿಂಟೇ ಮಾಡ್ತಾ ಇಲ್ವಲ್ಲಯ್ಯ. ಅದಕ್ಕೆ ಮಾರಿದ್ದು ಕಣೋ ಬಕ್ರ, ನಿಜವಾಗ್ಲು ನೀ ಹತ್ತಿರೋದು ಕಳ್ರಿಗೆ ಅಂತ ನೀನೇ ಹೇಳ್ತಿದ್ಯಲ್ಲ. ನಿಜಾನೇ ಹೇಳ್ತಿದ್ದೀನಪ್ಪ, ನನ್ ರೂಮ್ ನಲ್ಲಿ ಒಣಗಾಕಿದ್ದೀನಲ್ಲ ನೋಟ್ಗಳು, ಅದು ಮಾತ್ರ ಒರಿಜಿನಲ್. ಯಾಕೆ ಹೇಳು? ನಿನ್ನ ನಂಬಸಕ್ಕೆ ನನ್ನ ಬಂಡವಾಳದ ಬೆಲೆ ಕೇವಲ 1000 ರುಪೀಸ್. ಓಕೆ ಅಂದ್ರೆ ಈ ಮಿಷನ್ ಕಬ್ಬಿನ ರಸ ತೆಗೆದು ಗಬ್ಬು. ಕಬ್ಬಿನ ರಸ ತೆಗೆಯುವ ಮಿಷನ್? ಹೌದು, ಒಂದ್ ಕಬ್ ಇಟ್ಟಿರು ನೋಡು, ರಸ ಬಂದ್ರು ಬರ್ಬೋದು. ಯಾಕೆಂದ್ರೆ ಹಳೇದ್ ನೋಡು, ಗುಜರಿಲ 50 ರೂಪಾಯಿ ಕೊಟ್ಟು ತಂದಿದ್ದು. ಯೋ ಬ್ಲಡಿ ಲಕ್ಡಿ ಪಕ್ಡಿ ಚಕಡಿ. ಅಯ್ಯೋ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಮಡಗಿದ್ದು, ಒಟ್ಟಿಗೆ ಸೇರ್ಸ ಹಾಕ್ಬಿಟ್ಟು ಹೊಲ್ಟೋದ್ನೆಲ್ಲ ತಿರುಪ್ತಿ ತಿಮ್ಮಪ್ಪ. ನೀನು ನಮ್ ತಾಯಿಗೆ ಮೋಸ ಮಾಡಿದ ದಗಾಖೋರ. ತಾಯಿ? ಯಾವ ತಾಯಿ? ನಿನ್ನ ಒಡ ಹುಟ್ಟಿದ ತಂಗಿ ಸುಭದ್ರ. ಈಗ್ಲಾದ್ರೂ ಗೊತ್ತಾಯ್ತಾ ಕಂಸ ಮಾಮ? ಅರೆ ರವಿ ಚೋಟುದ್ದಾಯ್ತೆ ಅವತ್ ನಾನು ಬಸ್ಸಲ್ಲಿ ಬಿಟ್ಟು ಬಂದಾಗ, ನೀನ್ ತಪ್ಪಿಸ್ಕೊಂಡಾಗ ಅವಾಗಲ್ಗೂ ಇವಾಗಲ್ಗೂ ಎಷ್ಟುದ್ದ ಬೆಳೆದ್ ಬಿಟ್ಟಿದ್ಯೋ. ಬೆಳೆದಿದ್ದಕ್ಕೆ ನಿನ್ನ ಮೋಸ ಬಯಲಾಗಿ ಬಾಕಿ ವಸೂಲಿಗೆ ಬಂದಿರೋದು. ಬಾಕಿ
ಯಾವಾಕೆ? ನನ್ನ ತಾಯಿಗೆ ಮೋಸ ಮಾಡಿ ಅವಳನ್ನ ಹುಚ್ಚಾತ್ರಕ್ಕೆ ಸೇರ್ತಿ, ಅವಳಿದ್ದು ಮನೆ ಮಾರಿ ಹಣ ಸಂಪಾದನೆ ಮಾಡಿದ್ಯಲ್ಲ, ಆ ಬಾಕಿ. ನನ್ನ ಬಗ್ಗೆ ಯಾರೋ ಏನೇನೋ ತಪ್ಪೇಳ್ಬಿಟ್ಟವ್ರೆ. ನಾನಂತ ನಲ್ಲಪ್ಪ ಮಹಾನುಯತಿರುವಂತ ಮನುಷ್ಯ ಅಂತ ಸೋಗ ಹಾಕೊಂಡು ಎಂತೆಂತ ಹಲ್ಕ ಕೆಲಸ ಮಾಡ್ತಿದ್ಯಾ ಅಂತ ಪೊಲೀಸ್ನವ್ರು ಒದ್ದು ಸೊಂಟ ಮುರಿದ್ರೆ ಆಗ ಗೊತ್ತಾಗುತ್ತೆ. ಕೊಡ್ಲಾ ಕಂಪ್ಲೇಂಟ್? ಇಂಥ ಸನ್ವಿಷಿಗೆಲ್ಲ ಕಂಪ್ಲೇಂಟ್ ಆಗಪ್ಪ, ನಾವು ನಾವೇ ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳೋಣ. ಓ ಮಾವ, ನಿನ್ ಜೊತೆ ಕೂತ್ಕೊಂಡು ತಾಂಬೂಲಜಿಗೆ ಬಂದಿಲ್ವೋ, ಈಗಿನ ವ್ಯಾಲ್ಯೂ ಪ್ರಕಾರ ನಮ್ ಮನೆ ಬೆಲೆ ಎಷ್ಟಾಗುತ್ತೆ ಅದನ್ನ ಮರ್ಯಾದೆ ಹಾಕೊಡು. ನಿನ್ ತೆಜ್ಜಲೆ ಕೊಟ್ಬಿಡು ಅಂದ್ರೆ ಹೆಂಗಪ್ಪ ಸೋದರಿಯ? ಟಾಟಾ ಬಿರ್ಲಾ ಹತ್ರ ಹೋದ್ರು ಸಮಯ ಅಂದ್ರೆ ಎಂಟಾಣಿ ಸಿಗದ್ ಕಷ್ಟ. ದಯವಿಟ್ಟು ನನಗೊಂದ್ ಸ್ವಲ್ಪ ಕಾಲಾವಕಾಶ ಕೊಡಪ್ಪ. ನಿಂದು ನ್ಯಾ ಪೈಸಾನು ಇಟ್ಕೊಂಡಂಗೆ ಫೈಟು ಪೈ ಚುಕ್ತ ಮಾಡ್ಬಿಡ್ತೀನಿ. ಕೇವಲ 24 ಗಂಟೆ ಟೈಮ್ ಕೊಡ್ತೀನಿ, ಜ್ಞಾಪಕ ಇರ್ಲಿ ಕಂಸ ಮಾಮ, ಇಲ್ಲಾಂದ್ರೆ ಈ ರವಿ ಯಾರು ಅಂತ ತೋರಿಸ್ತೀನಿ. ವಾಟ್ ಈಸ್ ದಿಸ್ ಬಗ್ನಿ ಗೂಟ? ಯಾಕ್ ದಾಡಿ ಮೈ ಮೇಲೆ ಮಾರಮ್ಮ ಅಟ್ಯಾಕ್ ಆದಂಗೆ ಪಡ ಪಡ ಅಂತ ಪದರುಗುಡ್ತಾ ಇದ್ಯಾ? ನಿನಗೆ ಸನ್ನಿ ಗಿನಿ ಆಗೋಯ್ತಾ ಇಲ್ಲ ದೆವ್ವಾಗಿ ಇವ ಅಟಕಾಯಿಸ್ಕೊಂಡೈತಾ? ಮೈ ಡಿಯರ್ ಸನ್ನಿ. ಯಾಕ್ ದಾಡಿ ಸನ್ನಿ ಅಂತ್ಯಾ? ಥೋ ನನ್ ಮಗನೇ, ಇಂಗ್ಲಿಷ್ ನಲ್ಲಿ ಸನ್ನಿ ಅಂದ್ರೆ ನನ್ನ ಮಗನೇ ಅಂತ. ಅವನೇನಾರ ನಿಂಗ್ ಒಂದೇ ಒಂದ್ ಮಂಚಿಂಗ್ ಕೊಟ್ಬಿಟ್ಟಿದ್ರೆ ಕರೆಂಟ್ ಇಲ್ಲದ ಉಸಾ ಪ್ಯಾನ್ ತಿರುಗಿದಂಗೆ ತಿರುಗ್ಬಿಟ್ಟು ಪಟಾರ ಅಂತ ಕೆಳಗಡೆ ಬಿದ್ಬಿಡ್ತಿದ್ದೆ. ಯು ಡೋಂಟ್ ವರಿ ಡ್ಯಾಡಿ, ಇನ್ನೊಂದ್ ಸಾರಿ ಅವನೇನಾದ್ರೂ ಬಂದ್ರೆ ಬೆಲ್ಟ್ ಗೆ ಬಾಂಬ್ ಕಟ್ಕೊಂಡು ಬೆಂಡಾಗಿ ಬ್ಲಾಸ್ಟ್ ಮಾಡ್ಬೋದು. ಜೊತೆಗ್ ನೀನು ನೆಗದ್ ಬಿದ್ದವಳು. ಹೌದಲ್ವಾ, ಹಂಗಾದ್ರೆ ಕ್ಯಾನ್ಸಲ್. ಬೇರೆ ಯಾವ್ದಾದ್ರು ಒಂದ್ ಬ್ರಹ್ಮಾಸ್ತ್ರ ಹುಡ್ಕನ. ಐಡಿಯಾ ಸಿಕ್ತು. ಏನಂದ್ರು? ಭೈರವ ದಾದಾ. ಯಾವನ ಅವನ್ ರವಿ ದಾದಾ? ಎಲ್ ಬಚ್ಚಿಟ್ಕೊಂಡಿದ್ಯೋ ನನ್ನ ಮಗನೇ, ಬರೋ ಹೊರಗೆ. ಇವತ್ತಿ ಭೈರವ ನಿನ್ನ ಪಾಲ್ಗೆ ಕಾಲ ಭೈರವನಾಗ್ ಬಂದಿದ್ದೀನಿ, ಬರಲೇ. ಓ ನೀನೇನಾ? ಮೇಲ್ ನಿಂತ್ಕೊಂಡ ತಕ್ಷಣ ದೊಡ್ಡ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಕುಣಿಯೋ ಮ್ಯೂಸಿಕ್ ಹಾಕೊಂಡು ಫೈಟ್ ಮಾಡ್ತೀಯಾ? ಇವತ್ ನಿನ್ನ ಸ್ಮಶಾನಕ್ಕೆ ಕಳಿಸೋ ಮ್ಯೂಸಿಕ್ ತಂದಿದ್ದೀನಿ, ಕೇಳಿಸ್ತಾ ಆಯ್ತಾ? ಬಾ 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 ಬಾರಲೇ. ನೋಡಿದ್ಯಾ ಇವತ್ ಎಂಥ ಮಜಾ ಸಿಗ್ತಾ ಇದೆ ಭೈರವ ದಾದಾ, ನನ್ ಪರವಾಗ ನಾಳಕ್ ಹಾಕು. ದಾದಾ ಶುರು ಮಾಡ್ಕೊ. ಇವರಿಬ್ರಲ್ಲಿ ಯಾರು ಭೈರವದಾದ? ಅದೇ ದಾಡಿ ಅವನು. ಅವನ್ ಮಹಾ ದೊಡ್ಡ ರೌಡಿ ಅಂತ ಕರ್ಕ ಬಂದ್ಬಿಟ್ಟೆ. ಆ ಹುಡುಗ ಅವನಿಗೆ ಉಚ್ಚನ ಹೊಡೆದಂಗ್ ಹೊಡಿತಾವನೆ. ಏನ್ ಮಾಡೋದು ಡ್ಯಾಡಿ, ಅವನಿಗೆ ಟೈಮ್ ಸರಿ ಇಲ್ಲ ಅಂತ ಕಾಣಿಸ್ತಾ ಐತಿ. ಹಾ
ನಡಿ ಒಂದ್ ಐಡಿಯಾ, ಇಬ್ರು ಯಾರ್ ಗೆಲ್ತಾರೋ ಅವ್ರನ್ನೇ ತಕೊಂಡು ಬಿಡೋಣ. ಏನು ತಾನೇ ಬಂದಿದ್ದೀನಿ. ಏನ್ ಮಾಡಿದೆ ಅಂತ ನಿನ್ ಜೀಪ್ ನಲ್ಲಿ ಡ್ರಗ್ ಸಪ್ಲೈ ಮಾಡ್ತಿದ್ಯಾ ಅಂತ ಇನ್ಫಾರ್ಮೇಶನ್ ಮಾಡಿ. ಇದೆಲ್ಲ ಸುಳ್ಳು ಕಾನ್ಸ್ಟೇಬಲ್ ಸರ್. ಸರ್, ಇದು ಜೀಪಲ್ಲಿ ಸಿಕ್ತು. ಏನಿದು ಇನ್ಸ್ಪೆಕ್ಟರ್ ಮೋಸ? ಇದ್ರಲ್ಲೇನು ಮೋಸ ಇದೆ? ಇದನ್ನ ಜೀಪಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಶಿಕ್ಷೆ ಕೊಟ್ಟರು ನಿನ್ ಕೆಟ್ಟದ್ದೆ ಸರ್, ನೀನ್ ಬಿಡ್ತಾ ಇಲ್ಲ. ನನಗೆ ಸ್ಟೇಷನ್ಗೆ ಈ ನನ್ನ ಮಗ ಬ್ರೌನ್ ಶುಗರ್ ವ್ಯಾಪಾರ ಮಾಡ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಬ್ರೌನ್ ಶುಗರ್ ಅವನ್ ಜೀಪಲ್ಲಿ ಇಟ್ಟಿದ್ದು ನಾನೇ. ಪೊಲೀಸ್ಗೆ ಫೋನ್ ಮಾಡಿದ್ದು ನಾನೇ. ನೀನಾ? ಯಾಕೆ? ನಿನ್ನ ಕಾಪಾಡಕ್ಕೆ. ಹೋಗೆ ಪುಡಂಗಿ, ನೀನನ್ನ ಕಾಪಾಡದ? ಇವತ್ತು ಅದೇ ಪೊಲೀಸ್ ಬರ್ಲಿಲ್ಲ ಅಂದ್ರೆ ಆ ನನ್ನ ಮಗನ್ ಜಾನ್ ಜಾನ್ ನಿಕಲ್ ಮಾಡ್ಬಿಡ್ತಾ ಇದೆ. ನೋಡಕ್ಕೋಸ್ಕರ ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಈ ಏರಿಯಾ ಬಿಟ್ಟು ಬೇರೆ ಅದನ್ನ ಸಣ್ಣಗಲ್ಲಿ ನೋಡ್ಕೋ, ಇಲ್ಲ ಅಂದ್ರೆ ಮೈ ಕೆರ್ಕೊಳಂಗ್ ಹೊಡಿತೀನಿ. ಹೋಗಿ ಕಂಡಿದ್ದೀನಿ ರವಿ. ಭಗವಂತ ರವಿದಾದಾ. ನಮಸ್ತೆ ರವಿದಾದಾ. ಯಾರು ನೀವು? ಪಟ್ಟ ಅಂತೇಳಿ ಜಾಗ ಖಾಲಿ ಮಾಡಿ. ಒಬ್ಬ ರೌಡಿ ನಮ್ ಬೆನ್ನತ್ತಿ ಹಗಲು ರಾತ್ರಿ ನಮ್ ಜೀವ ಇಂತಾ ಇದ್ದಾನೆ ರವಿದಾದ. ಅದಕ್ಕೆ ನನ್ನ ಹತ್ರ ಯಾಕೆ ಬಂದ್ರಿ? ಪೊಲೀಸ್ ಹತ್ರ ಹೋಗುತ್ತಾನೆ. ಅಯ್ಯೋ, ಪೊಲೀಸ್ನವರ ನಮ್ಮ ಡ್ಯಾಡಿ ನಮ್ಮ ಮರ್ಡರ್ ಮಾಡ್ಮೇಲೆ ಇವನ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಕ್ ಬರ್ತಾರೆ. ಹೆಂಗಾರ ಮಾಡಿ ನನ್ ಕಾಪಾಡು ರವಿದಾದ, ನೀನ್ ಕೇಳ್ದಷ್ಟು ದುಡ್ಡು ಕೊಟ್ಬಿಡ್ತೀನಿ. ಅನಿತಾ, ನಿನ್ನ ಕಾಲೇಜ್ಗೆ ಹಾಸ್ಟೆಲ್ಗೆ 5,000 ರೂಪಾಯಿ ಬೇಕು ಅಂತ ಹೇಳಿದ್ಯಲ್ಲಮ್ಮ, ಅದನ್ನ ಆದಷ್ಟು ಬೇಗ ತಂದ್ಕೊಡ್ತೀನಿ. ಓಕೆ ಭಗವಂತ, ನಿಮ್ ಕೆಲಸ ಮಾಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಆದ್ರೆ ಒಂದ್ ಕಂಡೀಷನ್. ಏನ್ ಭಗವಂತ? ನನಗೆ 5,000 ರೂಪಾಯಿ ಕೊಡ್ಬೇಕು. ಅಯ್ಯೋ, ಏನಾಯ್ತು ಡ್ಯಾಡಿ? 5 ಲಕ್ಷ ಆದ್ರೂ ಕೊಡೋಣ ಅಂತಿದ್ದಲ್ಲ. ನಾನ್ ಕೇಳಿದ್ದು ಬರೀ 5,000. ರವಿದಾದ, ರವಿದಾದ, ಅವನೇ ಅವನೇ ಅವನೇ. ಒಳಗಡೆ ಹೋಗ್ಬೇಕು. ಒಳಗ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ನನ್ ತಡಿಯಕ್ ನೀನ್ ಯಾವನ? ನಾನ್ ಯಾರ? Come on.
ಸರ್ ಸರ್ ಇಲ್ಲಿ ನೋಡಿ ಸರ್. ಅಯ್ಯೋ ಏನ್ ರವಿ ದಾದಾ, ಬಹಳ ಖುಷಿಯಾಗಿದ್ಯಾ? ಯಾವ್ದಾದ್ರು ಹುಡುಗಿ ಬಲೆ ಬಿದ್ಲೇನು? ಹುಡುಗಿನ ಅಷ್ಟು ಸುಲಭವಾಗಿ ನಾನು ಬಲೆ ಬೀಳಲ್ಲ ಕಣ. ನನ್ನ ತಂಗಿ ಫೀಸ್ ಪ್ರಾಬ್ಲಮ್ ಇತ್ತಲ್ಲ, ಅದು ಸಾಲ್ವ್ ಆಯ್ತು. ಹಾಗಾದ್ರೆ ಇದೇ ಖುಷಿ, ನಾನು ಒಂದು ಕೆಲಸ ಮಾಡೋಣ, ಸಾರ ಅಂಗಡಿ ಸುಲಿಗೆ ಮಾಡೋಣ. ಸಾರಯ್ಯ ಜುಜುಬಿ, ಒಂದು ಕೆಲಸ ಮಾಡೋಣ, ಕಿತ್ಲೆ ಹಣ್ಣು ಮೂಸಂಬಿ ಹಣ್ಣಿನ ರಸದಲ್ಲಿ ಗೋಲಿ ಸೋಡಾ ನೀರು ಬೆರೆಸಿ ಸಾರಾಯಿ ಕುಡಿದು ಜಲಸ ಮಾಡೋಣ, ಏನಂತೀರಾ? ಒಳಗಡೆ ಹೋದ
ಇದುವರೆಗೂ ನೀನೇನ್ ಕೆಲಸ ಮಾಡಿದ್ರು ನಾನು ಕೇಳಲಿಲ್ಲ. ಇವತ್ ನೀನು ತುಂಬಾ ಅನ್ಯಾಯ ಮಾಡಿದೆ. ಯಾಕೊಬ್ಬ ವ್ಯಕ್ತಿನ ವಿನಾಕಾರಣ ಹೊಡೆದೆ? ನೋಡಿದೇವಿ, ನನ್ನ ತಂಗಿ ಫೀಸ್ ಕಟ್ಟಕ್ಕೋಸ್ಕರ ನನಗೆ ಹಣದ ಅವಶ್ಯಕತೆ ಇತ್ತು. ಆ ಸಮಯದಲ್ಲಿ ನಾನು ಏನ್ ಮಾಡಕ್ಕೂ ತಯಾರಾಗಿದ್ದೆ. ಒಂದ್ ವೇಳೆ ವಿಷಯ ನಿನ್ ತಂಗಿ ಗೊತ್ತಾದ್ರೆ? ತಂಗಿಗ ಅವಳು ಯಾರು ಹೇಳ್ತಾರ? ಅಣ್ಣ ಅನಿತಾ, ಇಷ್ಟೊತ್ತು ನೀನ್ಯಾಕ ಮೇಲೆ ಬರೋದಕ್ಕೋದೆ? ಅಣ್ಣ, ನಮ್ ಜಯಂತಿಗೆ ಪೆಟ್ಟು ಬಿತ್ತು, ಅಪಾಯ ಸ್ಥಿತಿಲಿ ಹಾಸ್ಪಿಟಲ್ ಅಲ್ಲಿ ಇದಾರೆ. ಏನಾಯ್ತು ಅವನಿಗೆ? ಜಯಂತ್ ಈ ಪಟ್ಟಣದಲ್ಲಿ ಒಬ್ಬ ಅಸಹಾಯಕ ತಾಯಿಗೆ ಸಹಾಯ ಮಾಡೋಕೆ ಅಂತ ಬಂದಿದ್ದ. ಯಾರೋ ಒಬ್ಬ ಗೂಂಡ ಅವನಿಗೆ ಸಿಕ್ಕಾಪಟ್ಟೆ ಹೊಡೆದು ಸಾಯ ಸ್ಥಿತಿಗೆ ತಂದ್ಬಿಟ್ಟಿದ್ದಾನಂತೆ. ನೋಡು, ಹಾಸ್ಪಿಟಲ್ ಇಂದ ಟೆಲಿಗ್ರಾಮ್ ಬಂದಿದೆ. ಈ ಫೋಟೋ ನನ್ ಜಯಂತ್ ಅಂದು. ಯಾಕೆ ಸುಳ್ಳಾದೆ ರವಿ? ಧೈರ್ಯ ಇದ್ರೆ ಹೇಳು. ಜಯಂತ್ ನ ಹೊಡೆದಿದ್ದು ನಾನೇ ಅಂತ, ನಿನ್ನ ಫೀಸ್ಗೋಸ್ಕರ ಜಯಂತ್ ಪ್ರಾಣ ಹೋಗೋ ಹಾಗೆ ಹೊಡೆದಿದ್ದು ನಾನೇ ಅಂತ ಹೇಳು ರವಿ. ಜಯಂತ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಡೆದ ವಿಷಯ ಏನು ಅಂತ ನನಗೆ ಗೊತ್ತು. ನನಗೆ ನಿನ್ ಮೇಲೆ ಕೋಪ ಇಲ್ಲ. ಇದರಿಂದ ನನಗೊಂಥರ ಸಂತೋಷನೇ ಆಯ್ತು. ನಿನ್ನಂತ ಸ್ನೇಹಿತ ಸಿಕ್ತ, ಇವ್ರು ಸಿಕ್ಕಿದ್ರು, ಇನ್ನು ಆ ತಾಯಿಗೆ ನ್ಯಾಯ ದೊರಕಿಸ್ಕೊಟ್ರೆ ಅಷ್ಟೇ ಸಾಕು. ನೀನೇನು ಯೋಚನೆ ಮಾಡಬೇಡ ಜಯಂತ್. ಅವ್ರು ಏನೇನು ದೋಚಿದಾರೋ ಅದೆಲ್ಲ ಬಡ್ಡಿ ಸಮೇತ ಒದ್ದು ಮೂಳೆ ಮುರಿದು ವಸೂಲಿ ಮಾಡ್ತೀನಿ. ಅದಷ್ಟು ಸುಲಭ ಅಲ್ಲ ರವಿ. ಅಪ್ಪ ಮಗ ಮಾಡಿರೋ ಅನ್ಯಾಯ ಅಕ್ರಮಗಳಿಗೆ ಸಾಕ್ಷಿ ಆಧಾರಗಳೇ ಇಲ್ಲ. ಮೊದಲು ನಾವು ಅದನ್ನು ಬಯಲುಗೆಳಿಬೇಕು. ಅವ್ರು ಮಾಡಿರೋ ತಪ್ಪನ ಅವರೇ ಒಪ್ಕೊಳ್ಳೋ ಹಾಗೆ ಮಾಡಬೇಕು. ಅದೇ ಹಾಗೆ ಜಯಂತ್, ಆ ಕಳ್ಳ ಮಳ್ಳ ಇಬ್ರು ಯಾವಾಗ್ಲೂ ಜೊತೆಲೇ ಇರ್ತಾರೆ. ಒಬ್ಬರನ್ನ ಬಿಟ್ಟು ಒಬ್ರು ಇರೋಲ್ವಲ್ಲ. ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಬೇಕಾದ್ರೆ ಮೊದಲು ಅವ್ರ ಒಗ್ಗಟ್ಟನ್ನ ಮುರಿಬೇಕು. ಪೊಲೀಸ್ ಎಕ್ಸೈಸ್ ಮಾಡಿ ತುಂಬಾ ದಿನ ಆಗ್ಬಿಟ್ಟಿದೆ. ಯು ಸಿ ಅನಿಮೋನ್, ಯು ಸಿ ಬ್ಯೂಟಿಫುಲ್ ಲೇಡಿ. ನಡುರಾತ್ರಿಯಲ್ಲಿ ಒಂಟಿಯ ಒಬ್ಳೆ ಎಲ್ಲಿ ಹೋಗ್ತಾ ಇದೀಯ? ಅದೊಂದು ದುಃಖದ ಕಥೆ ಸರ್. ನೋಡಿದವರೆಲ್ಲ ಹೇಳ್ತಾರೆ ನಾನು ಪ್ರಾಯ ತುಂಬಿದ ಹೆಣ್ಣಂತೆ. 100% ಕರೆಕ್ಟ್. ಸುಂದರವಾಗಿದ್ದೀನಂತೆ. 1000% ಕರೆಕ್ಟ್. ಯಾವ ಗಂಡಸೆ ಆಗ್ಲಿ ನಾನು ಕೈ ಚಾಚಿ ಕರೆದ್ರೆ ಈ ಪ್ರಪಂಚನೇ ಮರೆತು ನನ್ನ ಕೈ ಹಿಡಿತಾನಂತೆ. ಸತ್ಯವಾದ ಮಾತು. ಯು ಸಿ ವೆರಿ ಯಂಗ್ ಲೇಡಿ. ಇದು ಸಿಕ್ಕಾಪಟ್ಟೆ ಎಕ್ಸೈಸ್ ಮಾಡಿರೋ ಬಾಡಿ. ಯಾಕೆ ನಾನು ಕಪ್ಪು ಅಂತ ಯೋಚನೆ ಮಾಡ್ತಾ ಇದೀಯಾ? ಕೃಷ್ಣನು ಕಪ್ಪೆ ಆದ್ರೆ 16,000 ಜನ ಹುಡುಗಿರು ಡವ್ ಹೊಡಿಲಿಲ್ವಾ? ಕೋಗಿಲಿನೂ ಕಪ್ಪೆ ಆದ್ರೆ ಕಂಠ ಇಂಪಲ್ವಾ? ನಾನೇನೋ ರೆಡಿ ಆಗಿದ್ದೀನಿ, ನನ್ನ ಜೊತೆ ಬರ್ತೀಯಾ? ನಿಮ್ ಮನೆಗ? ಹೌದು. ಮುದುಕ ಇಲ್ಲ ತಾನೆ? ಮುದುಕ ಅಂದ್ರೆ ನಮ್ ಡ್ಯಾಡಿ. ಅವನ್ ಬದುಕೋನಿ ಅಂತ ಹೇಳಿದ್ರೆ ಈ ಫಿಗರ್ ಮಿಸ್ ಆದ್ರೂ ಆಗ್ಬಿಡ್ಬೋದು. ಯಾವ್ದಕ್ಕೂ ಇಲ್ಲ ಅಂತ ರೀಲ್ ಬಿಡದೆ ಒಳ್ಳೇದು. ಯು ಸಿ, ನಾನು ಹುಟ್ಟಿದ 3 ದಿನಕ್ಕೆ ನಮ್ ಮಮ್ಮಿ ಸತ್ತೋಗ್ಬಿಟ್ಟು. ನಮ್ ಮಮ್ಮಿ ಸತ್ತಿದ ವಿಷಯ ಕೇಳಿದ ತಕ್ಷಣ ನಮ್ ಡ್ಯಾಡಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ನಾನು ಅನಾಥನಾಗೋಗ್ಬಿಟ್ಟಿದ್ದೀನಿ. ನೀನ್ ನನ್ ಜೊತೆ ಬಂದ್ರೆ ನಾವಿಬ್ರು ನಳದಮ್ಮ ಎಂತಿತ್ರ ಸೇರ್ಕೊಂಡ್ಬಿಡೋಣ, ಬರ್ತೀಯಾ? ಏಯ್ ಅತ್ತೆ ಕೈ. ಅವನು ಮುದುಕ ಅಲ್ಲ, ಬ್ಲಡಿ ಸ್ವೀಪರ್ ಗುರ್ಕ ಅಲ್ಲ, ಅಡಿಗೆ ಭಟ್ಟ ಅಲ್ಲ, ನಮ್ ಡ್ಯಾಡಿ. ಡ್ಯಾಡಿನಾ? ಯು ಡೋಂಟ್ ವರಿ ಅನಿಮೋನ್,
ಇನ್ನ 10-15 ದಿನದಲ್ಲಿ ಅವನಿಗೆ ಕಾಶಿಗೋ ರಾಮೇಶ್ವರಕ್ಕೋ ಟಿಕೆಟ್ ಕೊಟ್ಬಿಡ್ತೀನಿ. ನೀನ್ ಯಾವುದಕ್ಕೂ ಸ್ಟೈಲ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ, ನಾವಿಬ್ರು ಶಾಪಿಂಗ್ ಹೋಗೋಣ. ಶಾಪಿಂಗ್? ಸೋ ಸ್ವೀಟ್. ಇವಳು ಒದೇನೇ ಎಷ್ಟು ಮಜಾ ಆಯ್ತಲ್ಲ. ಏನಾದು ಯಾರದು ಮೊಹಮ್ಮದ್ ಅಲಿ? ಡ್ಯಾಡಿ ಲುಚ್ಚಾ ನನ್ನ ಮಗನೇ, ಲಫಂಗ್ ನನ್ನ ಮಗನೇ, ಅಯೋಗ್ಯ ನನ್ನ ಮಗನೇ. ನಾನು ಸ್ವೀಪರ್ರ, ಗೂರ್ಖಾನ, ಅಡಿಗೆ ಭಟ್ಟಾನ, ಅವಳ ಕಣ್ಣಿಗೆ ಮುದ್ಕಾನ. ಡ್ಯಾಡಿ ಕಮೇರ್, ಕನ್ನಡಿ ಮಗ ನೋಡಿದ್ಯಾ? ಹೇರ್ ಡೈ ಹಾಕಿಲ್ಲ ಇದ್ದೆ ಕೊಡು. ಅಷ್ಟಲ್ ಹುಡುಗಿ ವಾಸನೆ ಬಂತು. ಏನಾಯ್ತು ನಿಮ್ಗೆ? ಏರ್ ಆಂಗಲ್, ಏರ್ ಮೋಸು ಸೇರಿಸ್ಬಿಟ್ಲು. ನಿನಗೆ ಹುಚ್ಚಿಡಿದ್ರೆ ನಾನು ಕೊಚ್ಚಾಕ್ಬಿಡ್ತೀನಿ. ಯಾಕೋ ನಾನು ಅವಳನ್ನ ಲವ್ ಮಾಡ್ತಾ ಇದೀನಿ. ನೀನಾ ಡಾಡಿ ನಂಡೋಗೆ ಡೌ ಹೊಡಿತಾ ಇದ್ಯಾ? ದಾಡಿ ಬಿಡು. ಡಾರ್ಲಿಂಗ್ ಯು ಆರ್ ರೆಡಿ? ಶಾಪಿಂಗ್ ಗೋಯಿಂಗ್? ಡಾಡಿ ಯು ಗುರ್ಖಾ? ಮನೆ ವಾಚಿ? ನನ್ನ ಮನೆ ನಾಯಿ ಮಾಡ್ಬಿಟ್ಟಲ್ಲು, ನೀನು ಮಾಡ್ ಬಗ್ಗಿಸ್ಕೊಳ. ತರ್ಬವೇ ಜಯ. ಹೆಂಗೆ ಕಮಾ ಡಾರ್ಲಿಂಗ್? ಹೇಳೋ ಮೇಲೆ ನೀನು ಗೂಂಡಾಗಳಿಂದ ಹೊಡೆಸಿದ್ರು ನಾನು ಹೇಗ್ ಬದುಕಿದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದೀಯಾ? ಅಷ್ಟು ಬೇಗ ಸಾಯೋನಲ್ಲ ನಾನು. ನೋಡು, ನೀನು ಚಿತ್ರ ಹಿಂತ ಅನುಭವಿಸಿ ನರಳಿ ನರಳಿ ಸಾಯೋದು ನಾನು ನೋಡ್ಬೇಕು. ಅಲ್ಲಿವರೆಗೂ ಪ್ರತಿದಿನ ನಾನು ನಿನ್ ಮನೆಗೆ ಬರ್ತೀನಿ, ಪ್ರತಿ ಒಂದು ವಸ್ತು ಖಾಲಿ ಮಾಡ್ತೀನಿ, ಕೊನೆಗೆ ನಿನ್ ಪ್ರಾಣನೇ ತಗೊಂಡು ಹೋಗ್ತೀನಿ. ಕಂಸ ಮಾಮ, ಅಲ್ಲಿವರೆಗೂ ನಿನ್ನ ಸಾವಿನ ನಿರೀಕ್ಷಣ ನೀನ್ ಮಾಡ್ತಾ ಇರು. ಅಲ್ಲ ಸೌಕರ್ರೆ, ನೀವ್ ಹೇಳಿದ್ರಿ ಅಂತ ಅವನ್ನ ಹೊಡೆದು ಬಡದು ಕಡೆಗೆ ಆಸ್ಪತ್ರೆಗೂ ಸೇರೋಗ್ ಮಾಡ್ದೆ. ಅಯ್ಯೋ ಶಿವ, ಹಿಂತಿರುಗಿ ಬಂದು ನೀನ್ ಮುಗಿಸ್ಬಿಡ್ತೀನಿ ಅಂತ ಅವನೇ ಅಂತೀನಿ? ಲಾಜಿಕ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಬದುಕ್ಬೇಕಾದ್ರೆ ಇನ್ನೊಬ್ಬ ಸಾಯ್ಲೇಬೇಕು. ಅಯ್ಯೋ ಇದೇನ್ ಶಿವ, ಕಡ್ಡಿಯಲ್ಲಿ ತುಂಡಾದಂಗೆ ಒಂದೇ ಮಾತಲ್ಲಿ ಹೇಳ್ಬಿಟ್ಟೆ. ನೀನೇನಾರ ಅವನ್ ಕತೆ ಮುಗಿಸ್ಲಿಲ್ಲ ಅಂದ್ರೆ ಅವನ್ ನನ್ ಸಾಯ್ಸೋದಂತೂ ಗ್ಯಾರಂಟಿ. ಅಲ್ಲ, ನನ್ನ ನೆದೆಯಾಗಿರೋ ಬೆಂಕಿ ಆರಿಸ್ತಿ ಅಂದ್ರೆ ಅದ್ರಾಗೆ ಸಿಗರೇಟ್ ಹಚ್ಕೊಂಡು ಪುಸು ಪುಸು ಸೇರ್ತೀನಿ ಅಂತೀಯಲ್ಲ, ಎಂತ ಮಾತು? ನಿಮ್ಮ ಅವಸ್ಥೆ ನೋಡ್ತಾ ಇದ್ರೆ ಇದಕ್ಕೆಲ್ಲ ಒಂದೇ ಚಿಕಿತ್ಸೆ, ಪರ್ಮನೆಂಟ್ ಆಗಿ ಒಬ್ಬ ಬಾಡಿಗಾರ್ಡ್ ಇಟ್ಕೊಳ್ಳಿ. ಹಂಗಂದ್ರೆ? ಅಂದ್ರೆ ಈ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸದಾ ಅವ್ರ ಪ್ರಾಣ ರಕ್ಷಣೆ ಮಾಡಕ್ಕೆ ಇಟ್ಕೊಂಡಿರ್ತಾರಲ್ಲ, ಅವರೇ ಬಾಡಿಗಾರ್ಡ್ ಅನ್ನೋದು. ಅಯ್ಯೋ, ನನಗೆ ನಿನಗಿಂತಾನು ದೊಡ್ಡ ಬಾಡಿಗಾರ್ಡ್ ಇನ್ಯಾವನವನೇ ಶಿವ? ಹೂ ಅಂತ ಒಂದೇ ಮಾತಲ್ಲಿ ಒಪ್ಕೋಬೇಡಪ್ಪ, ಇಲ್ಲ ಅಂದ್ರೆ ಅವ್ನ ಕತೆ ಮುಗಿಸ್ಬಿಡ್ತದೆ. ನಾನು ಇನ್ನೂ ಜೀವನದಲ್ಲಿ ಏನೇನೋ ಅನುಭವಿಸ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ. ಒಳ್ಳೆ ಹೆಂಗಸರ ತರ ಆಳ್ಬೇಡಿ, ನಡೀರಿ ಬರ್ತೀನಿ. ಹೆಣ್ಣು ಕಣ್ಣೆದರಿಗಿದೆ, ಕೈಗೂ ಸಿಗ್ತಾ ಇದೆ, ಆದ್ರೆ ತಿನ್ನಕ್ಕೆ ಆಗ್ತಾ ಇಲ್ವೇ? ಬಾಯಿನಲ್ಲಿ ನೀರು ಸೋರಿ ಸೋರಿ ನಾಲ್ಗೆ ಸೇದೋಯ್ತು. ಏನ್ ಹಾಗೆ ನೋಡ್ತಾ ಇದೀಯಾ? ತಡ್ಕೊಳ್ಳೋದಿಕ್ಕೆ ಕಷ್ಟವಾಗಿದ್ಯಾ? ಈಸ್ ಬಾಡಿ ಗಾರ್ಡ್ ಫಾರ್ ಮೀ, ಈಸ್ ವಿತ್ ಮೀ. ದಾದಾ ಇಲ್ಲೇ ಇರ್ತಾನ ಈ ಮುದ್ಕನ್ ಜೊತೆಲಿ? ಏನ್ ಮುದ್ಕ ಮುದ್ಕ ಅಂತ ಇದೀಯಾ? ಏನಂತ ಮಹಾ ವಯಸ್ಸಾಗಿರೋದು, ಈಗ್ಲೂ ಎರಡನೇ ಮದ್ವೆಗೆ ತಯಾರಾಗಿದ್ದೀನಿ. ವಾಟ್ ಕೇಳಿದ್ಯಾ ಡಾರ್ಲಿಂಗ್? ಚಿಕ್ಕ ಹುಡುಗಿ ಹತ್ರ ಆಯ್ತಾ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ? ನನ್ನ ಮಗನೇ, ನಿನ್ನೆ ಮೊನ್ನೆವರೆಗೂ ನಾಯಿ ಕುಣಿ ಹಂಗೆ ನನ್ನ ಹಿಂದ್ಗಡೆ ಬಾಲ ಆಡ್ಲಾಡ್ಸ್ಕೊಂಡ್ ತಿರುಗ್ತಿದ್ದೋನು. ಸಿಕ್ಕಿದ್ಲು ಒಂದೇ ತಕ್ಷಣ ನೀ ಜುಲ್ಲಾಯ್ ಆಗ್ಬಿಟ್ಟು ಅವಳು ಹಿಂದೆ ಬಿದ್ಬಿಟ್ಟಿದ್ಯಾ? ನೋಡ್ತಾ ದಾದ, ಈ ಸುಟ್ಟು ಬದ್ನೇಕಾಯ್ ನನ್ನ ಮಗನ್ನ ನೋಡ್ತಾ ಇದ್ದೀನಿ ಸೌಕರ್ರೆ. ದಗಾಕೋರನ್ ಕಣ್ರೆಪ್ಪೆಲ್ಲಿ ಹಂದಿ ಕೂದ್ಲಿರುತ್ತೆ ಅಂತ ಕೇಳಿದ್ದೆ, ಆದ್ರೆ ಇವನ್ ಕಣ್ ತುಂಬಾ ಬರೀ ಹಂದಿನೇ ತುಂಬಿಕೊಂಡಿದೆ. ಶಟ್ ಅಪ್ ಯು ಬ್ಲಡಿ ಗುಂಡಾ ರೌಡಿ. ಕಮ್ ಆನ್ ಡಾರ್ಲಿಂಗ್, ಇವರ ಹತ್ರ ನಮ್ಗೇನ್ ಕೆಲ್ಸ? ನೋಡ್ದೆ ಅದಾದ, ಮನುಷ್ಯನ್ ಗ್ರಾಚಾರ ಕೆಟ್ಟಾಗ ಅವನ್ ಕೈಯೇ ಎಕ್ಕಡಾಗಿ ಪಟ್ಟ 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 ಅಂತ ಹೊಡೆಯುತ್ತೆ ಅನ್ನೋ ಹಂಗೆ. ಹೆತ್ ಮಗನೇ ಹಿಂತಿರುಗಿ ಬಿದ್ಬಿಟ್ನಲ್ಲ, ನೀನ್ ಇದ್ದಿದ್ರಿಂದ ಸ್ವಲ್ಪ ಕರಣೆ ಮಳೆ ಬಿತ್ತು, ಇಲ್ಲ ಅಂದಿದ್ರೆ ಅವನ್ ಕೈ ಕತ್ತರಿಸಿ ಕೈಮಾ ಉಂಡೆ ಮಾಡ್ಬಿಡ್ತಿದ್ದೆ. ನೀವು ತುಂಬಾ ಟೈರ್ಡ್ ಆಗಿದ್ರ, ಫ್ರೆಶ್ ಆಗಿ ಸ್ನಾನ ಮಾಡಿ ರೆಸ್ಟ್ ತೊಗೊಳ್ಳಿ, ಹೋಗಿ. ನಿಮ್ ಮನೆ ದಾರಿ ನೀವೇ ಮರಿತಾ ಇದ್ರಲ್ಲ, ಆ ಕಡೆ ಅಲ್ಲ ಈ ಕಡೆ. ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆ.
ಹಾಯ್ ಹಾಯ್ ನಿಮ್ಗೆಲ್ಲೋ ಭ್ರಮೆ ಹಿಡಿದಿದೆ, ಸ್ನಾನ ಮಾಡಿ ಸೌಕರ್ರೆ ಸೌಕರ್ರೆ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ನಾ ಆಚೆ ಕಾಯ್ತಾ ಇರ್ತೀನಿ. ಹಾಯ್ ಹಾಯ್ ಸೌಕರ್ಯ ಏನಾಯ್ತು? ಯಾರು ಇಲ್ಲ ಸೌಕರ್ಯ, ನೋಡಿ ಸರಿಗೆ ಯಾರು ಇಲ್ಲ ಸೌಕರ್ಯ. ನಿಮ್ಗೆಲ್ಲ ದೆವ್ವಾಗಿ ಹೇಳ್ಕೊಂಡಿದೆ ಸರ, ಕಂಡ್ಬಿಟ್ಟು ನೋಡಿ ಯಾರು ಇಲ್ಲ ಅಲ್ಲಿ, ನೋಡಿ ಸೌಕರ್ಯ. ನಿಮ್ಗೆಲ್ಲೋ ಭ್ರಮೆ, ಮಲ್ಕೊಳ್ಳಿ. ಸರಿ ಬನ್ನಿ. ನಾನ್ ಇವತ್ತು ಒಳ್ಳೆ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇದೀನಿ. ಎರ್ರಾಬಿರಿ ಎಕ್ಸರ್ಸೈಸ್ ಮಾಡಕ್ಕೆ ಅದೆಲ್ಲ ಈಗಲ್ಲ, ಮದುವೆ ಆದ್ಮೇಲೆ. ಗೊತ್ತಾಯ್ತು, ಅಲ್ಲಿವರೆಗೂ ವೇಟ್ ಮಾಡಿದ್ರೆ ಬಾಡಿ ವೀಕ್ ಆಗ್ಬಿಡತ್ತಲ್ಲ. ಬ್ಲಡಿ ಓಲ್ಡ್ ಮ್ಯಾನ್ ಬೊಲೇ ಡಿಸ್ಟರ್ಬ್ ಮಾಡ್ತಾನೆ. ಯು ಟೇಕ್ ರೆಸ್ಟ್, ಐ ವಿಲ್ ಲುಕ್ ಆಫ್ಟರ್ ದಟ್ ಗಠೋರ್ ಗಜ. ಇದ್ಯಾವ ಕರ್ಮ ರೇ? ಯು ಬ್ಲಡಿ ಓಲ್ಡ್ ಮ್ಯಾನ್, ವೈ ಆರ್ ಯು ಡಿಸ್ಟರ್ಬಿಂಗ್ ಮೀ? ಒಳ್ಳೆ ರಾಜಾ ಮೇಲೆ ಸೈರನ್ ತರ ಕೂಕೊಂಡು ಲಟಿನು ನೋಡಲಿ. ವೈ ವೈ ಅಂತಾನಲ್ಲ, ಫಿಕ್ಷನ್ ಅಟ್ಯಾಕ್ ಆಗ್ಬಿಡ್ತಾ? ನಿಮ್ಮ ಅಪ್ಪನ ಕೂಗ್ ಕೇಳಿ ಕೇಳಿ ನನಗ್ ಫಿಟ್ಸ್ ಬರ್ಬೇಕಷ್ಟೇ. ಮುಖ ಏನ ನೋಡ್ತಾ ಇದೀಯಾ? ಕರ್ಕೊಂಡು ನಿಮ್ಮ ಅಪ್ಪನ ಮುಲೇಲಿ ಕೂರ್ಸು. ಕರ್ಕೊಂಡು ಹೋಗ್ತೀನಪ್ಪ. ಕರ್ಕೊಂಡು ನಿನ್ನ ಎತ್ತಕ್ಕ ಆಗ್ತದೆ ರೈಲ್ವೆ ಸ್ಟೇಷನ್ ಕ್ರೈನೇ ತರಬೇಕು. ಈ ಬ್ಲಡಿ ಓಲ್ಡ್ ಮ್ಯಾನ್ ಕಾಸಿಗೆ ರೋಮೇಶ್ ತಳ್ಬಿಡ್ತೀನಿ. ನಾ ನಿನ್ನ ನಂಬ್ಕೊಂಡ್ರೆ ನನ್ ಕೆಲ್ಸ ಎಲ್ಲ ಹಾಳಾಗೋಗ್ಬಿಡತ್ತೆ. ಈ ಬ್ಲಡಿ ಓಲ್ಡ್ ಮ್ಯಾನ್ ನನ್ ಕೆಲ್ಸನೆಲ್ಲ ಹಾಳ್ ಮಾಡಾಕ್ಬಿಟ್ಟ. ನೀನೇನ್ ಹೆದರ್ಕೋಬೇಡ, ನಾನ್ ಇಲ್ಲೇ ಕೂತಿರ್ತೀನಿ. ಧೈರ್ಯವಾಗಿರು, ಈ ಎಂತ ಗೋಲ್ಡನ್ ಟೈಮ್ ಹಾಳ್ ಮಾಡಾಕ್ಬಿಟ್ಟ ಪಾಪಿ. ವಿಷ ಕೊಡು, ಕುಡಿದ್ಬಿಟ್ಟು ಸತ್ತೋಗ್ಬಿಡ್ತೀನಿ. ನೀನ್ ಕಿರ್ಚೋದ್ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಪ್ರೋಗ್ರಾಮ್ ಇದೆಯೇ. ಅಯ್ಯೋ ಸೌಕರ್ ತಗಡು, ತಿರ್ಗಾ ಏನಾಯ್ತು ನಿಮ್ಮ ಅಪ್ಪನಿಗೆ? ಯಾರು ಗೊತ್ತು ಭಗವಂತ, ಸೌಕರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ತಲೆ ಕೆಟ್ಟೋಗಿದೆ. ಈ ಜಾಗನ ಸರಿ ಇಲ್ಲ, ಬನ್ನಿ ಹೋಗೋಣ.
ಈ ಬಾಡಿ ಗಾರ್ಡ್ ಬಂದ್ಮೇಲೆ ನಮ್ ಡ್ಯಾಡಿ ಲೂಸ್ ಆಗ್ಬಿಟ್ಟಲ್ಲ, ಇದು ಯಾಕೆ ಅಂತ ನಿಮಗ್ ಗೊತ್ತಾ ಭಗವಂತ? ಮುಟ್ಟಾಳ, ನಾಮರ್ದ, ಅಯೋಗ್ಯ. ಯಾರನ್ ಬೇಟಾ ಇದ್ಯಾ? ನಿಮ್ಮನ್ನ. ಮುದುಕ ಅಂದ್ರಲ್ಲ ಅವ್ರನ್ನ. ನೀವು ನವ ಯುವಕ, ಪ್ರಾಯದ ಹುಡುಗ. ಓಹೋ, ನಿಮ್ಗೊಂದ್ ಮಾತೇಳ ಸಾವುಕಾರ್ರೆ. ಹೇಳು. ನೀವು ನಿಮ್ ಮಗನಿಗಿಂತ ತುಂಬಾ ಯಂಗ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತೀರ. ಅವರಪ್ಪ ಅನ್ನೋದಕ್ಕಿಂತ ಅವರ ಅಣ್ಣ ಅಂತ ಕರಿಬಹುದಲ್ವಾ? ಅಲ್ವಾ? ಏನು ತೇಟ್ ಒಳ್ಳೆ ಅವಳಿ ಜೋಳಿ ತರ ಕಾಣ್ತೀರ. ಓ, ಸ್ವಲ್ಪ ಬೆರೆಸ್ಲುಕ್ಕು. ಆದ್ರೂ ನಿಮ್ಮಲ್ಲಂತ ಸ್ಪೆಷಲ್ ಅಟ್ರಾಕ್ಷನ್ ಇದೆ ನೋಡಿ. ನೀವು ಹಾಗೆ ನಡ್ಕೊಂಡು ಹೋಗ್ತಾ ಇದ್ರೆ ಹುಡುಗಿಯರ್ ನಿಮ್ ನಡೆಗೆ ಹಾಗೆ ಮೂರ್ಛೆ ಬಿದ್ದೋಗ್ತಾರೆ. ಅಯ್ಯೋ, ಈ ವಿಷಯ ಮುಂಚೆನೆ ಹೇಳಿದ್ರೆ ಒಂದ್ ಎರಡು ಹುಡುಗಿಯರ್ ತಾಕ ಬಂದ್ಬಿಡ್ತಾ ಇದ್ನಲ್ಲ. ನೀವ್ಯಾಕೆ ತಕೊಂಡ್ಬಿಡ್ತೀರ ಸಾವುಕಾರ್ರೆ? ನಿಮ್ ಅದೃಷ್ಟ ಒಳ್ಳೆ ನಕ್ಷತ್ರ ತರ ಪಡಬಡ ಅಂತ ಹಾಗೆ ಉಳಿತಾ ಇದೆ. ಹುಡುಗಿಯರು ಅವ್ರಾಗ ಅವ್ರು ಬಂದ್ ನಿಮ್ ತೊಡೆ ಮೇಲೆ ಬಿಡ್ತಾರೆ. ಇದೇನಯ್ಯ ವಿಚಿತ್ರ, ನೀನ್ ಹೇಳ್ದಂಗೆ ಹುಡುಗಿ ತೊಡೆ ಮೇಲೆ ಧಾರ ಅಂತ ಬಿದ್ದೇ ಬಿಟ್ಲು. ನೋಡಿದ್ರ ಸಾವುಕಾರ್ರೆ, ನನ್ನ ನಾಲಿಗೆಯಲ್ಲಿ ಮಚ್ಚೆ ಇದೆ ಅಂತ ನನ್ನ ಸ್ನೇಹಿತರು ಹೇಳ್ತಾ ಇದ್ರು. ಅದು ನಿಜ ಆಗೋಯ್ತು. ನಾನ್ ಬರ್ಲಾ? ಬೆಸ್ಟ್ ಆಫ್ ಲಕ್. ಇನ್ನ ಅರಳದೆ ಇರೋ ಗುಲಾಬಿ ಜಿಲೇಬಿ ನಂಗೆ ಶಾನ ಇಷ್ಟ ಕಣಯ್ಯೋ. ಚಿಂತೆ ಮಾಡ್ಬೇಡ, ಜಿಲೇಬಿ ಅಂಡಿದೆ, ಖರೀದಿ ಮಾಡಿ ನಿನ್ ಕೊಟ್ಬಿಡ್ತೀನಿ. ಏನ್ ನಿನ್ ಹೆಸರು? ಹೆಸರು ಕಾಳು ಬೆಂದ್ರ ಬ್ಯಾಳೆ ಕಾಳು, ಮೂರ್ದ್ರ ಉಳ್ಳಿ ಕಾಳು. ಏನ್ ಹಂಗಂದ್ರೆ? ಅಯ್ಯೋ ಗೋಬೆ, ನನ್ ಮಗನೇ. ಅವಳ ಹೆಸರು ಪ್ರೇಮದ ರಾಣಿ. ಇದ್ ಯಾವ ಜೀವಿ? ಇವನು ನನ್ ಜಂಬೂರಿ. ತಂಬೂರಿನಾ? ಬಾಯ್ ತಂಬೂರಿ ಅಲ್ಲ, ಜಂಬೂರಿ. ನಾನು ಅವನು ರೋಡ್ ನಗೆ ದೊಂಬ್ರತ ಆಡೋರು. ಡುಮ್ ಡುಮ್ ಪಕ್ಕದ ರೋಡ್ ನಗೆ ಕೋಲ್ ಮೇಲೆ ಆಡೋ ಸರ್ಕಸ್ ಆಡ್ತಿದ್ವು. ಸೊಯ್ ಅಂತ ಸುಂಟರ್ ಗಾಳಿ ಬಂದ್ಬಿಡ್ತು, ಕೋಲ್ ಅಲ್ಲಿ ಆಡ್ಬಿಡ್ತು. ಮೈ ಅಂತ ಬಂದು ನಿನ್ನ ಮಡ್ಲಾಗೆ ಡುಮ್ ಅಂತ ಕೂತ್ಬಿಟ್ಟೆ. ನೀನು ನನ್ನ ಮಡ್ಲಲ್ಲಿ ಬೀಳಲಿಲ್ಲ ಡುಮ್ ಡುಮ್, ನನ್ನ ಹೃದಯದಲ್ಲಿ ಮುಳುಗ್ಬಿಟ್ಟಿ ನನ್ನ ಪ್ರೇಮದ ರಾಣಿ. ನಿನ್ ಹೃದಯದಾಗೆ ರಾಣಿ. ನೀನ್ ಇದ್ಕಿದಂಗೆ ನನ್ ತೊಡೆ ಮೇಲೆ ಬಿದ್ದಿದ್ ನೋಡಿ ನನ್ನ ನಿನ್ನ ಬಂದ ಜನ್ಮ ಜನ್ಮದ ಅನುಬಂಧ, ಈ ಋಣಾನುಬಂಧ. ಅದೆಂಗಾಯ್ತದಯ್ಯೋ? ಯಾಕೆ? ಬಂಗ್ಲಲ್ಲಿರೋ ಸಾಹುಕಾರ ನೀನೆಲ್ಲಿ, ನಾನ್ ರೋಡ್ನಗ್ ದ್ವಾಂಬ್ರತ ಆಡೋಳು ನಾನೆಲ್ಲಿ? ಹಂಗೊಂದ್ಬೇಡ ನೋಡ್ ಪ್ರೇಮದ ರಾಣಿ, ನನ್ ಮನ್ಸಿನ್ ತುಂಬಾ ನೀನ್ ಇಡಿಸ್ಬಿಟ್ಟಿದೀಯ. ಬೇಕು ಅಂದ್ರೆ ನಿನ್ಗೋಸ್ಕರ ನನ್ ನೆರೆಯವೇ ಬಗದು ಒಂದು ದೊಡ್ಡ ಸರ್ಕಲ್ ಕಟ್ಟಿಸ್ಕೊಟ್ಬಿಡ್ತೀನಿ. ನೀನ್ ಅದ್ರಲ್ಲಿ ಹಾಡು, ಕುಣಿ, ಕುಪ್ಪುಳ್ಸು, ಮಜಾ ಮಾಡು. ಅಲ್ಲಿ ಕತ್ತಿರ್ತದಲ್ಲಯ್ಯ, ನಿನ್ಗೋಸ್ಕರನೇ ಒಂದ್ ಎಲೆಕ್ಟ್ರಿಕಲ್ ಕಂಬ ನಡೆಸ್ಬಿಟ್ಟು ಒಂದ್ ಮೆಲ್ಕುರಿ ಲೈಟ್ ಹಾಕಿಸ್ಕೊಟ್ಬಿಡ್ತೀನಿ. ನಿನ್ ಇಷ್ಟ ಬಂದಾಗ ಮಾಡ್ಕೋ. ನೋ ನಿನ್ಗೀಗ ಒಪ್ಕೇನೋ ಕಡಿ. ವಾಯ್ ವಾಯ್, ನಿನ್ ಒಪ್ಕೊಂಡೆ ಅಂತ ನಾನು ಒಪ್ಕೊಳಕ್ ಮುಂಚೆ ನಂದೊಂದ್ ಸರತ್ ಐತೆ ಕೈ. ನಿನ್ ಎಲ್ಲಾ ಸರತ್ಕೂ ನನ್ ಒಪ್ಪಿಗೆ ಮುದ್ರೆ ಒತ್ತದ ಮೇಲೆ ಅದೇನು ಅಂತ ಬೇಗ ಹೇಳು. ನನ್ನ ಮಗನ್ನ ನಿನ್ನ ಮಗ ಅಂತ ಒಪ್ಕೋಬೇಕು. ಅಯ್ಯಯ್ಯ, ನೀನ್ ಎಲ್ಲಿ ಕಾರ್ಪೊರೇಷನ್ ಆನಂದ ರಾವ್ ಸರ್ಕಲ್ ನೀ ಎಲ್ಲಿ ಕೇಳ್ಬಿಡ್ತೀವ ಅಂತ ದಿಗಿಲ್ ಬಿದ್ಬಿಟ್ಟಿದ್ದೆ. ಈ ನನ್ನ ಮಗ ಮೂರ್ ಮಾವಿನಕಾಯಿ ಉದ್ದ ಇಲ್ಲ, ಬಟ್ಟೆ ಹೊಲ್ಸು ಖರ್ಚು ಇಲ್ಲ. ಇವತ್ತಿನಿಂದ ಈ ತಂಬೂರಿ ಅಲ್ಲ ಜಂಬೂರಿ, ನಿನ್ ಮಗ ಅಲ್ಲ ನನ್ನ ಮಗ. ಬಾರೋ ರೆಡಿಮೇಡ್ ನನ್ನ ಮಗನೇ ಜಂಬೂರಿ. ಏನ್ ಬೇಕು ಕಂದ? ಹೊಸ್ಬಟ್ಟೇನೋ? ನೀನೇನು ಚಿಂತೆ ಮಾಡ್ಬೇಡ ಕಂದು, ನಂದೊಂದು ತೋಳ್ನೆ ಕತ್ತರಿಸ್ಬಿಟ್ಟು ನಿನ್ಗೆ ತ್ರೀ ಪೀಸ್ ಸೂಟ್ ಹೊಲ್ಸ್ಬಿಡ್ತೀನಿ ನನ್ನ ಮಗನೇ. ಎಲ್ಲಿಂದ ಬಂತು ವಾಯ್ಸು ಬ್ರದರ್? ಅಯ್ಯೋ ನನ್ನ ಮಗನೇ, ಬಿಜಾಪುರದ ಮೋಟ್ ಮೆಣಸಿನಕಾಯಿ ನನಗೆ ನೀರ್ ತಗೊಂಬ ಅಂತ ಆರ್ಡರ್ ಮಾಡ್ತಾ ಇದೀಯಾ? ನೀನ್ ಯಾರಯ್ಯ? ನಿನ್ನ ಹೊಸ ಮಗ. ಇವನೇನ್ ರೀ ತಲೆ ಬುಡ ಇಲ್ದಂಗ ಮಾತಾಡ್ತಾವನೆ, ನನಗ್ ಯಾರ್ರೀ ಹೊಸ ಅಮ್ಮ? ಎನಿ ಪ್ರಾಬ್ಲಮ್ ಸ್ಮಾಲ್ ಸನಿ? ಓ, ಹೂ ಇಸ್ ದಿಸ್ ಇಂಗ್ಲಿಷ್ ಲೇಡಿ? ಇವಳು ನಿಮ್ಮಮ್ಮ. ವೈ ವೈ, ಇವನು ನಿನ್ ತಮ್ಮ. ಅಮ್ಮ ತಮ್ಮ ಡ್ಯಾಡಿ, ನಿನ್ನ ಒಳಗುಟ್ಟು ನನಗೆ ಅರ್ಥ ಆಯ್ತು. ನನ್ನ ಲವರ್ ನ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋ ತಾನೇ ನಿನ್ನ ಒಳ ಸಂಚು. ಇವರು ಯಾರು ಈ ಮನೆಯಲ್ಲಿ ಇರ್ಕೊಳ್ದು? ಶಟ್ ಅಪ್. ನಿನ್ನ ಹೆಂಡತಿ ಆಗಳು ಈ ಮನೆಯಲ್ಲಿ ಇರ್ಬೋದು, ನನ್ನ ಹೆಂಡತಿ ಆಗಳು ಈ ಮನೆಯಲ್ಲಿ ಇರ್ಬೋದು. ನಿನಗೇನು ಬೀದಿ ಬೀದಿ ಸುತ್ತ ಈ ಫುಟ್ಪಾತ್ ಹುಡುಗಿನ ಮನೇಲಿ ಇಟ್ಕೊಳ್ಳೋದು? ಇನ್ಸಲ್ಟ್, ದೊಡ್ಡ ಇನ್ಸಲ್ಟ್. ಇನ್ನೊಂದ್ ನಿಮಿಷ ನಾನು ಬಂದಿರಲ್ಲ. ನೀನ್ ಇಲ್ಲಿ ಇರುವಂತ ಕಟ್ಟಾಕಿರೋರು ಯಾರು? ಗೆಟ್ ಕೇಳಿದ್ರೆ ಡಾರ್ಲಿಂಗ್. ಬೈ ಬೈ, ನೋ ವೈಟ್. ಓ ನೋ.
ಈಗ ನಾವಿಬ್ರು ಮನೆ ಬಿಟ್ಬಿಟ್ಟು ಹೋದ್ರೆ ನಮ್ಮ ಡ್ಯಾಡಿ ನನ್ನ ಆಸ್ತಿನ ಒಡೆಯಕ್ಕೆ ಮಾಡ್ತಾನೆ ಮೋಡಿ. ಆ ಹೆಂಗ್ಸು ಅದನ್ನೆಲ್ಲ ಬಳ್ಕೊಂಡ್ ಬಿಡ್ತಾಳೆ ಗಾಡಿ. ಕಡೆಗೆ ನಾವಿಬ್ರು ಆಗ್ತೀವಿ ಬೋಡಿ. ನೀನೇನ್ ಮಾಡ್ಬೇಡ, ಎಲ್ಲ ನಾನ್ ಮಾಡ್ತೀನಿ. ಆ ಮುದುಕನ್ ಜೊತೆ ಚೆನ್ನಾಗ್ ಗುದ್ದಾಡಿ ಅವರಿಬ್ರಿಗೂ ಚುಮಾತ್ರ ಹಾಕಿ ಎಲ್ರನ್ನ ಒಟ್ಟಿಗೆ ಎತ್ತಿಸ್ತೀನಿ ಗಾಡಿ. ಓಕೆ ಡ್ಯಾಡಿ. ಜಂಬೂರಿ ಅಪ್ಪಾಜಿ, ಜಂಬೂರಿ ಅಪ್ಪಾಜಿ, ಡ್ಯಾಡಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಸೈಡ್ ಬಾ. ಏ ಯಾಕೋ ಕತ್ತೆ ತರ ಹಚ್ಕೊಂತೀಯ? ಯಾರೋ ತಿರುಬೋಕಿ ಹೆಂಗ್ ಸಿಕ್ಕಿದ ತಕ್ಷಣ ಈ ಸ್ವಂತ ಮಗ ಕತ್ತೆ ಆಗ್ಬಿಟ್ಟ. ಸ್ವಂತ ಮಗ ಯಾರು? ಯಾರಗ್ ಮಗ? ಏ ಹುಡ್ಗ ಯಾರೋ ನೀನು? ಯಾರೋ ನೀನು? ಅಲ್ಲಿವರೆಗೂ ಬಂದ್ಬಿಟ್ಯಾ ಡ್ಯಾಡಿ? ಇವತ್ತಿಂದ ನಿನಗೂ ನನಗೂ ಯಾವ ಸಂಬಂಧ ಇಲ್ಲ. ತೊಲಗ ಆಚೆ. ತೊಲಗ್ತೀನಿ. ತೊಲಗೋ ಮುಂಚೆ ನನ್ ಭಾಗ ನನ್ ಕೊಡು. ಭಾಗ? ಯಾವ ಭಾಗ? ಆಸ್ತಿ ಪಾಸ್ತಿ ಮನೆ ಗಿನೆ ಐಶ್ವರ್ಯ ಗೀಶ್ವರ್ಯ ಹಣ ಗಿಣ ಎಲ್ಲ ಸಮಪಾಲಾಗ್ಬೇಕು. ಭಾಗ ಆಗ್ಲೇಬೇಕಾ? ಆಗ್ಲೇಬೇಕು, ಇಲ್ಲೇ ಈ ಕ್ಷಣನೇ. ತಗೋ ನೀನ್ ಭಾಗ. ಸಿಪ್ಪೆ ಕೊಡ್ತಾ ಇದ್ಯಾ? ನಾನು ನೀನು ಜೀವಮಾನ ಪೂರ್ತಿ ಜಾಲಾಡಿ ಸಂಪಾದನೆ ಮಾಡಿರೋದು ಬರೀ ಈ ಸಿಪ್ಪೇನೆ. ಐಡಿಯಾ ಕೊಟ್ಟಿದ್ದೆಲ್ಲ ನಾನ್ ತಾನೆ, ಅದಕ್ಕೆ ಹಣ್ಣನ್ನ ನಾನ್ ತಿಂದು ಸಿಪ್ಪೆನ ನೀನು ಕೊಟ್ಟಿದ್ದು. ಏನ್ ಹೇಳ್ತಾ ಇದ್ಯಾ? ನಾನ್ ಹೇಳೋದಿಷ್ಟೇ, ನೀನ್ ಹೇಳ್ದಾಗೆ ಆಸ್ತಿ ಪಾಸ್ತಿ ಮನೆ ಗಿನೆ ಐಶ್ವರ್ಯ ಗೀಶ್ವರ್ಯ ಹಣ ಗಿಣ ಎಲ್ಲದರಲ್ಲೂ ಸಮಪಾಲ್ ಮಾಡೋಣ. ಹೇಗೆ ಅಂದ್ರೆ ಆಸ್ತಿ ನಂದು ಪಾಸ್ತಿ ನಿಂದು, ಮನೆ ನಂದು ಗಿನೆ ನಿಂದು, ಐಶ್ವರ್ಯ ನಂದು ಗೀಶ್ವರ್ಯ ನಿಂದು, ಹಣ ನಂದು ಗಿಣ ಹಣ ಎರಡು ನಿಂದು. ಓಕೆ ಡ್ಯಾಡಿ? ನೀನು ಕಳ್ಳ ಆದ್ರೆ ನಾನು ಮಳ್ಳ, ನೀನ್ ಅರ್ಜುನ ಆದ್ರೆ ನಾನು ಬಬ್ರ ವಾಹನ. ನಿನ್ನ ಛತ್ರಿ ಬುದ್ಧಿ ಎಲ್ಲ ನನ್ನ ತಾ ತೋರಿಸ್ಬೇಡ. ಮರ್ಯಾದೆ ನನ್ನ ಆಸ್ತಿನೆಲ್ಲ ಸಮಪಾಲ್ ಕೊಡದೆ ಹೋದ್ರೆ ನಾನ್ ನಿನ್ ಸುಳ್ಳೆ ಬಿಡೋದಿಲ್ಲ. ಒಂದ್ ಕೆಲ್ಸ ಮಾಡೋಣ, ಈ ಹಾಲ್ಗೆ ಮಧ್ಯಕ್ಕೆ ಒಂದು ಬಿಳಿ ಗೆರೆ ಎಳೆದ್ ಬಿಡೋಣ. ಆ ಕಡೆ ನಂದು ಈ ಕಡೆ ನಿಂದು, ಏನ್ ಹೇಳ್ತೀಯ? ಅದೆಲ್ಲ ಬೇಕಾಗಿಲ್ಲ. ಮಧ್ಯದಲ್ಲಿ ಒಂದ್ ಹಗ್ಗ ಕಟ್ಬಿಡೋಣ, ಆಗ ನೀನ್ ಈ ಕಡೆ ಬರಕ್ಕಾಗಲ್ಲ, ನಾನ್ ಆ ಕಡೆ ಬರಲ್ಲ. ಜಂಬೂರಿ ಸ್ವಲ್ಪ ಏನಾದ್ರೂ ಯಾವ ಇರೋದೆಲ್ಲ ಮುಂಡಾಯಿಸ್ಬಿಟ್ಟು ಕಡೆಗೆ ತಂಬುರಿ ಕೊಟ್ಟರು ಕೊಟ್ಬಿಡ್ತಾನೆ. ಯಾವುದಕ್ಕೂ ಹುಷಾರಾಗಿರ್ಬೇಕು. ಹಗ್ಗ ಸ್ಟಾರ್ಟ್ ಸೌಂಡ್ 1 2 3 4. ಶಟ್ ಅಪ್ ಯು ಬ್ಲಡಿ ಓಲ್ಡ್ ಮ್ಯಾನ್, ಇದು ನನ್ ಪಾಲು. ನಾನ್ ಮ್ಯೂಸಿಕ್ ಆದ್ರೂ ಕೇಳ್ತೀನಿ, ಎಲ್ಲ ಬಟ್ಟೆ ಬಿಚ್ಚಿ ಡಿಸ್ಕೋ ಶಾಂತಿ ಖ್ಯಾಬರೆ ಬೇಕಾದ್ರೂ ಮಾಡ್ತೀನಿ. ಆಗೋಗು, ಆ ಶಬ್ದ ಮಾತ್ರ ನನ್ ಕಿವಿಗೆ ಬೀಳ್ಬಾರ್ದು. ಬೀಳ್ಬಾರ್ದು ಅಂದ್ರೆ ಕಿವಿಗೆ ಹತ್ತಿ ಹಾಕು. ಮ್ಯೂಸಿಕ್ ಅಂದ್ರೆ ನನಗೆ ತುಂಬಾ ಮಜಾ ಅಂತೆ ಮಜಾ. ನೀನ್ ಬಾಯಲ್ಲಿ ಮಣ್ಣ ಹಾಕೋಗ, ನಾನ್ ನಿದ್ದೆ ಮಾಡ್ಬೇಕು. ಆಪ್ ಮಾಡ್ತೇಳ್ವೋ? ಮಾಡಕ್ ಆಗಲ್ಲ. ಆಗಲ್ಲ ಆಗಲ್ಲ ರೀ. ಆಗಲ್ಲ ಆಗಲ್ಲ ಆಗಲ್ಲ. ಇದು ನನ್ ಬಾರ್ಡರ್ ಅಲ್ಲಿದೆ. ಓ, ಟೇಪ್ ರೆಕಾರ್ಡರ್ ನಿನ್ ಭಾಗದಲ್ಲಿದೆ, ಅದ್ರ ಸುಚ್ಚು ನಿನ್ ಭಾಗದಲ್ಲಿದೆ. ಬಟ್ ಒನ್ ಥಿಂಗ್ ಮೈ ಡಿಯರ್ ಮಳ್ಳ, ಈ ಮನೆ ಮೇನ್ ಸುಚ್ಚೇ ನನ್ ಭಾಗದಲ್ಲಿದೆ. ಟ್ಯಾನ್ ಟಡ ಕೊಟ್ಟಲ್ಲ ಕೈನ. ಈಗ ನನ್ ಮಗ ಮಳ್ಳ ಏನ್ ಕಿಸಿತಾನೆ ನಾನು ನೋಡೇ ಬಿಡ್ತೀನಿ. ಯು ಜಲಸಿ ಓಲ್ಡ್ ಮ್ಯಾನ್. ಟೇಪ್ ರೆಕಾರ್ಡರ್ ಬಾಯ್ನ ಬೇಕಾದ್ರೆ ನೀನ್ ಮುಚ್ಚಿಸ್ಬೋದು, ನನ್ನ ಬಾಯ್ನ ಮುಚ್ಚಿಸಕ್ಕಾಗಲ್ಲ. ದೂರದಿಂದ ಬಂದಂತ ಸುಂದರಂಗ ಜೇಡ, ನೋಟದಲ್ಲೇ ಸೂರಿಗೊಂಡ ಅಂತರಂಗ ಪ್ರಾಣ, ಈತನಂತ ರೀತಿ ಏನೋ ಬಲಾರೆ ಇವ ಬಾರಿ ಮೋಸಗಾರ. ಏಯ್ ಬಾಲಾರೆ ಇವ ತೀರ ಮೋಸಗಾರ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಇನ್ನ ಸ್ವಲ್ಪ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಗೋಳಿ ತರ ನುಗ್ತಾ ಇದೆಯಲ್ಲ? ಏನಲ್ಲ, ನಿಮ್ಮ ಅಜ್ಜಿ ಆ ಮುಲ್ಕನ್ ಮಗನ ಜೊತೆ ಬಹಳ ಬಹಳ ಒತ್ತರಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಮೇಲ್ ಮೇಲೆ ಬಿಡ್ತೀನಿ. ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ ಕೇಳೋಕೆ ನೀನ್ ಯಾರು? ನೀನೇ ನನ್ ಗಂಡನ? ಈ ಫೋಟೋ ಎಲ್ಲಿಗೆ ಬಂತು? ಅದು ನನ್ನ ತಂದೆ ಫೋಟೋ. ನೀನು ಜೇರಮ್ ಅಂಕಲ್ ಮಗಳ? ನನ್ ತಂದೆ ನಿನಗೆ ಹಾಗೆ ಗೊತ್ತು? ನಾನು ಯಾರು ಗೊತ್ತಾ? ನಿಮ್ ತಂದೆ ಸ್ನೇಹಿತರು, ಕಸ್ಟಮ್ಸ್ ಆಫೀಸರ್ ಭರತ್ ಅವ್ರ ಮಗ. ನೀನು ಭರತ್ ಅಂಕಲ್ ಮಗನಾ? ಇಂಪಾಸಿಬಲ್. ಆ ಮಹಾನ್ ವ್ಯಕ್ತಿಯಲ್ಲಿ ನೀನೆಲ್ಲಿ? ನೀನು ರೌಡಿ, ಗೂಂಡ, ಪೋಲಿ, ದಾದಾ. ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ.
ದೇವ್ರಂತ ಮನುಷ್ಯ ಆ ಜೇರಮಂಕಲಲ್ಲಿ ದೇವುತ್ತರ ಕೂದಲು ಬಿಟ್ಕೊಂಡ್ರು ಈ ಮುಸುಡಿಯಲ್ಲಿ. ಈ ಬಾಯ್ ಬಡಿಕೆ ಆ ಜೇರಮಂಕಲ್ ಮಗಳು ಅಂತ ಮೊದಲೇ ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದೆ? ನೆತ್ತಿಗೆ ಹತ್ತಿತು ಮುತ್ತು ಮತ್ತಲಿ ಹಾಗೆ ನಾಚಿತ್ತು. ಮೈ ಬೆವರಾಯಿತು, ಉಸಿರು ಬಿಸಿಯಾಯಿತು, ಕಾಲು ಸೋತೋಯಿತು, ತೊಳುಬೇಕಾಯಿತು, ಎಲ್ಲ ನಿಂದಾಯಿತು. ನೆತ್ತಿಗೆ ಹತ್ತಿತು ಮುತ್ತು ಮತ್ತಲಿ ಹಾಗೆ ನಾಚಿತ್ತು. ನೆತ್ತಿಗೆ ಹತ್ತಿತ್ತು ಮುತ್ತು ಮತ್ತಲ್ಲಿ ಯಾದೇ ನಾಚಿತ್ತು.
ನಿನ್ನಂತ ರಾವಣನ ಜೊತೆ ಯುದ್ಧ ಮಾಡೋದಕ್ಕೆ ಭರತ ಮತ್ತು ರಾಮನ್ ಮಿಲನ ಆಗ್ಬೇಕಿತ್ತು, ಅದು ಈಗಾಗಿದೆ ನೋಡ್ತಾ ಇರು. ನಮ್ಮಿಬ್ರು ಮಿಲನ. ಫಾಲೋ ಮಿ. ಕೇಳ್ದ ರವಿದಾದ, ನನ್ ಸರ್ವನಾಶ ಆಗೋಗುತ್ತೆ ಅವ್ನ ಆಡೋ ಮಾತ. ಯಾಕೆ ಯೋಚನೆ ಮಾಡ್ತಾ ಇದ್ರ ಸಾವುಕಾರ್ರೆ? ಮೋಸದ ಪ್ರಪಂಚಕ್ಕೆ ಜಗದ್ಗುರು ನೀವು. ಇವನ್ ಯಾರು? ಆಫ್ಟರ್ ಬಚ್ಚ ಲುಚ್ಚ ನೋಡಿ. ಯಾವುದೇ ಗುರು ಆದ್ರೂ ತನ್ನ ಶಿಷ್ಯನಿಗೆ ಎಲ್ಲಾ ಗುಣಗಳೇ ಹೇಳ್ಕೊಟ್ರಲ್ಲ, ಯಾವ್ದಾದ್ರೂ ಒಂದಿನ ಬ್ಯಾಲೆನ್ಸ್ ಉಳಿಸ್ಕೊಂಡೇ ಉಳಿಸ್ಕೊಂಡಿರ್ತಾನೆ. ಅದು ಯಾವ್ದು ಅಂತ ನಿಮ್ಮ ಮೆದುಳಿನ ಚೀಲದಿಂದ ಹೊರಗೆ ತೆಗೆದು ಅವನ ಮೇಲೆ ಚಲಾಯಿಸಿ ಬಡ್ಡಿ ಮಗ ಮಣ್ಣು ಮುಕ್ಕಲೇಬೇಕು. ನಿಮ್ಮ ಅಪ್ಪನ ಆಸ್ತಿನ ನೀನ್ ದಕ್ಕಿಸ್ಕೋಬೇಕು ಅಂತಂದ್ರೆ ನಿನ್ನ ಕೈ ಚಳಕನ ನೀನ್ ತೋರಿಸ್ಲೇಬೇಕು. ನಿಮ್ಮ ಅಪ್ಪ ಸೀಲ್ ಹಾಕಿರೋ ತುಪ್ಪ ಡಬ್ಬ ಇದ್ದ ಹಾಗೆ ಡಬ್ಬನ ಓಪನ್ ಮಾಡಿ ತುಪ್ಪನ ನೀನ್ ತಗೋ, ಖಾಲಿ ಡಬ್ಬನ ಅವನ ಮುಖದಲ್ಲಿ ಬಿಸಾಕು. ನನಗ್ ಖಾಲಿ ಡಬ್ಬ ಅಲ್ವೋ ನನ್ನ ಮಗನೇ? ನಿನ್ ತಲೆ ಖಾಲಿ ಅನ್ನೋದನ್ನ ನಾನು ತೋರಿಸ್ತೀನಿ. ನಾನು ನಿಮ್ಮ ಅಪ್ಪ ಕಡೋ, ನಿನಗ್ ಬರೆಯೋದನ್ನ ಹೇಳ್ಕೊಟ್ಟಾಗ್ಲೇ ನಿನ್ ಹಾಗೆ ಸೈನ್ ಮಾಡೋದನ್ನ ಕಲ್ತ್ಕೊಂಡಿದ್ದೆ. ಇವತ್ತಿನಿಂದ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ನಿಲ್. ಕಳ್ಳಕ್ಕಿ ಕಾಕಪ್ಪ, ಡ್ಯಾಡಿ ಹೇಗಿದೆ ಮಳ್ಳನ ಮೋಡಿ? ಬ್ಯಾಂಕ್ ಲಾಕರ್ ಕೀ ರೆಡಿ ಆಯ್ತು, ಏನು ನೀನ್ ಚಿನ್ನದ ಗಟ್ಟಿ? ಗೋವಿಂದ ಗೋವಿಂದ. ಲೇ ಮಳ್ಳನ್ ಮಗನೇ, ನಾನು ನಿಮ್ಮ ಅಪ್ಪ ಕಣು, ನಾನು ಏನು ಅಂತ ತೋರಿಸ್ತೀನಿ. ಕಳ್ಳನ್ ಮಗನೇ ಡ್ಯಾಡಿ, ಈ ಮಳ್ಳ ಏನು ಅಂತ ತೋರಿಸ್ತೀನಿ. ನೋಡ್ದ್ಯಾ ಡಾರ್ಲಿಂಗ್, ಚಿನ್ನ ಗೋಲ್ಡ್ ತಂಗಂ ಬಂಗಾರಂ. ನೀನೇ ಹೇಳ್ತಿದ್ಯಲ್ಲ ಮುದುಕರೆಲ್ಲ ಮುಟ್ಟಾಡ್ರು ಅಂತ, ನಮ್ ಡ್ಯಾಡಿ ಪ್ರೂವ್ ಮಾಡಿ ತೋರ್ಸೇ ಬಿಟ್ಟ. ಅವ್ನ್ ಕೇವಲ 10 ಲಕ್ಷ ರೂಪಾಯಿ ಬಳ್ಕೊಂಬಂದ್ರೆ ನಾನು ಸೇರಿಗೆ ಸವಾ ಸೇರು ಅಂತ ಪ್ರೂವ್ ಮಾಡ್ಬೇಕಲ್ಲ. ಅದಕ್ಕೆ ಲಾಕರ್ ಅಲ್ಲಿ ಇದ್ದದ 50 ಲಕ್ಷ ರೂಪಾಯಿ ಚಿನ್ನದ ಗಟ್ಟಿನಿ ತಗೊಂಬಂದ್ಬಿಟ್ಟೆ. ಹೇಗೆ ಅಯೋಗ್ಯನ ಮಗನೇ, ಗೂಬೆ ನನ್ ಮಗನೇ, ಪುನಗ್ ತಂದ್ಬಿಟ್ಟಿದೀನಿ ಅಂತ ಜಾಸ್ತಿ ಬೀಗ್ ಬೇಡ ಕೊಡು. ನನ್ನ ಬುದ್ಧಿವಂತಿಕೆ ಬಗ್ಗೆ ನೀನೇನಾದ್ರೂ ಕೇಳಿ ತಿಳ್ಕೊಂಡ್ರೆ ನಿನ್ ನಾಲ್ಗೆ ಗಂಟಲ್ಲಿ ಸಿಗಾಕೊಂಡು ಸಾಯೋವರೆಗೂ ಮೂಗ್ನಾಗೆ ಇರ್ತೀಯ. ಅಟ್ ಲೀಸ್ಟ್ ನಾನು 10 ಲ್ಯಾಕ್ಸ್ ರುಪೀಸ್ ಅಸ್ಲಿ ನೋಟ್ನಾದ್ರೂ ತಂದಿದ್ದೀನಿ. ಆದ್ರೆ ನೀನು ಮಕ್ಕಳು ತಿನ್ನೋ ಗ್ಲೂಕೋಸ್ ಬಿಸ್ಕತ್ಗೆ ಗೋಲ್ಡ್ ಪೇಂಟ್ ಹಚ್ಚಿರೋ ಡೂಪ್ಲಿಕೇಟ್ ಬಿಸ್ಕತ್ ತಂದಿದ್ಯಲ್ಲೋ ದಡ್ಡ ಬಡ್ಡಿ ಮಗನೇ. ಹೌದು ಬ್ರದರ್, ಇದು ಮಕ್ಕಳು ತಿನ್ನೋ ಬಿಸ್ಕತ್. ಲೋಪರ್ ನಿನ್ ಮಗ ಅಲ್ಲ, ಲೋಪರ್ ನನ್ನ ಮಗ. ಈಗಲಾದ್ರೂ ಗೊತ್ತಾಯ್ತೇನು ಗುರುವಿನ ಚಮತ್ಕಾರ ಏನು ಅಂತ? ಆನೆ ಮನಗಿದ್ರು ಕತ್ತಿಗಿಂತ ಎತ್ತರದಲ್ಲಿರುತ್ತೆ ಕಣು. ಅಯೋಗ್ಯನ ಮಗನೇ, ಜಂಬುರಿ ಗೋಲ್ಡ್ ಬಿಸ್ಕತ್. ಡಾರ್ಲಿ, ನಮ್ ಡ್ಯಾಡಿ ದೊಡ್ಡ ಕಳ್ಳ, ರಾವುಗಾಲದಲ್ಲಿ ಮಾಳಿ ಅಮಾವಾಸ್ಯ ದಿನ ಉಟ್ಬಿಟ್ಟವನೆ. ಏ ಮಿಸ್ಟರ್, ಹೇಳಿರಿ ಕೆಳಗೆ. ಯಾಕೆ ಇನ್ಸ್ಪೆಕ್ಟ್ರೆ, ಆಯುಧಗಳನ್ನ ಡಕಾಯಿತರಿಗೆ ಸಪ್ಲೈ ಮಾಡ್ತಾ ಇದ್ದೀರಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವ ಡಕಾಯಿತರು ಅವ್ರಿಗೆ ನಾನು ಯಾವ ಆಯುಧ ಸಪ್ಲೈ ಮಾಡಿದ್ದೀನಿ? ನಿಮ್ಗೆ ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ನಾನು ಈ ಊರಲ್ಲಿ ಗಣ್ ವ್ಯಕ್ತಿ ಅಂತ ನಿಮ್ಗಿನ್ನು ಗೊತ್ತಿಲ್ವಾ? ಅದೆಲ್ಲ ಆಮೇಲೆ, ಮೊದಲು ನಿಮ್ಮ ಕಾರ್ನ ಸರ್ಚ್ ಮಾಡಬೇಕು. ತೆಗಿರಿ ಡಿಕ್ಕಿ. ಅಷ್ಟೇ ತಾನೆ? ಓಕೆ. ಚೆಕ್ ಇನ್ಸ್ಪೆಕ್ಟರ್, ಚೆಕ್. ಮೈ ಗಾಡ್, ಗನ್ಸ್! ಇದೆಲ್ಲ ನಂದಲ್ಲ ಇನ್ಸ್ಪೆಕ್ಟ್ರೆ, ಬೇರೆ ಯಾರ್ದೋ ಕೈವಾಡ ಇರಬೇಕು. ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಫಿನಿಶ್. ಕಾಡಿಲೆ ಬೆಡ್ಡತ್ತಿದ್ರು ಇಲ್ಲಿ ಏನ್ ಮಾಡ್ತಾರಪ್ಪ? ಅಯ್ಯೋ ಅಯ್ಯೋ, ಹೊಡಿಬೇಡಿ ಇನ್ಸ್ಪೆಕ್ಟರ್, ಹೊಡಿಬೇಡಿ ಇನ್ಸ್ಪೆಕ್ಟರ್, ಹೊಡಿಬೇಡಿ.
ಅದ್ ಹೆಂಗ್ ಬಂತಂತ ನನ್ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ಏನಾರು ಮಡಿಬೇಡಿ, ನಿಮ್ ಕೈ ಮುಗಿತಿಲ್ಲ ಮಡಿಬೇಡಿ ಇನ್ಸ್ಪೆಕ್ಟ್ರೆ. ನನ್ ಗೊತ್ತಿಲ್ಲ ಇದ್ ಬೇರೆ ಯಾರ್ದೋ ಕೈವಾಡ ಇರ್ಬೇಕು, ಬೇರೆ ಯಾರ್ದೋ ಕೈವಾಡ ಇರ್ಬೇಕು. ನಾನು ಮಡಿಬೇಡಿ ಇನ್ಸ್ಪೆಕ್ಟ್ರೆ, ನಿಮ್ ಸಮಯ ಹೇಳ್ತೀನಿ. ಅಯ್ಯಯ್ಯೋ, ಲೈಟ್ ಬೇರೆ ಆಫ್ ಆಗ್ಬೋಯ್ತಲ್ಲಪ್ಪ. ಇಲ್ಲ ಕರ್ಕೊಂಬತ್ತಿದ್ದು ನನ್ಗೆ ಏನೇನು ಮಾಡ್ತಾರೋ, ಅವ್ರ ಮನೆ ಹಾಳಾಗ ಹೋಗ ನನಗೆ ಇನ್ನೂ ಗೊತ್ತಿಲ್ವಲ್ಲಪ್ಪ. ನನ್ ಬೈಕೈ ಮೂಳೆ ಎಲ್ಲ ಮುರಿದಾಕ್ಬಿಟ್ರು. ಆಯ್ತಾರೆ ಲಕ್ಕಡಿ ಪಕ್ಕಡಿ ಚಕ್ಕಡಿ ಏನಯ್ಯ ಸುರೇಶ, ನಿನ್ ಆಕ್ಟಿಂಗ್ ಸೂಪರ್. ಮುದುಕು ನಾ ಮೂಳೆ ಮುರಿ ಮೂಳೆಗೆ ಸೇರಿಸ್ಬಿಟ್ಟೆ. ನನ್ನ ಲೈನ್ ಕ್ಲಿಯರ್, ನಾಳೆನೇ ನಮ್ಮ ಆಫೀಸ್ ಸೇಲ್. ತಗೋ ನೀನ್ ಬಕ್ಷಿಸ್. ಕಲರ್ ಬೇರೆ ಯಾವ್ದು ಹೊಡೆದು ಬಿಟ್ಟಿದ್ದಾನೆ ಯಾರೋ ಮಲಗಿ ಬಿಟ್ಟಿದ್ದಾರೆ ಅಲ್ಲ ಅಸೋಸಿಯೇಟ್ ಡೈರೆಕ್ಟರ್ ಲಿಂಗರಾಜ್ ಕಗ್ಗಲ್. ಅಯ್ಯ ಕಿಗ್ಗಲ್ಲು, ರಾತ್ರಿ ಪೊಲೀಸ್ ನೋರ್ ಕರ್ಕೊಂಬಂದಿಲ್ಲ ಹಾಕಿ ಲದ್ದಿ ಅನ್ಕೋತಕ್ಕ ಚೆನ್ನಾಗಿ ಹೊಡೆದ್ಬಿಟ್ರು ಕಣಯ್ಯ. ನಾನೇನು ತಪ್ಪು ಮಾಡಿಲ್ಲ ಕಣಯ್ಯ. ಹೇಳಿ ಮೇಲೆ. ಯಾಕಣ ಹೇಳಿ ಮೇಲೆ ಐತೇರಿ ಹೇಳಿ ಮೇಲೆ. ಇದು ಪೊಲೀಸ್ ಸ್ಟೇಷನ್ ಅಲ್ಲ, ಮತ್ತೆ ಸಿನಿಮಾ ಶೂಟಿಂಗ್ ಸೆಟ್. ಸಿನಿಮಾ ಶೂಟಿಂಗ್? ಅಲ್ಲಿ ನೋಡಿ ಸಿನಿಮಾ ಶೂಟಿಂಗ್ ನಡೀತಿದೆ. ಅಲ್ಲಿ ನೋಡು ಸಿನಿಮಾ ಶೂಟಿಂಗ್. ಹೇಳಿಲ್ವಾ ಆಕ್ಟ್ರೆಸ್ ಯಾರ್ಯಾರು ಬಂದವ್ರೆ? ದೊಡ್ಡಣ್ಣ ಜೈ ಜಗದೀಶ್ ಮೇಕಪ್ ಮಾಡ್ಕೊಂತ ಇದಾರೆ, ಶಶಿಕುಮಾರ್ ಪ್ರಿಯಾಂಕಾ ಬರ್ಬೇಕು ಕಾಯ್ತಾ ಇದೀವಿ. ಓ ಡೈರೆಕ್ಟರ್ ಯಾರು? ಸಾಯಿ ಪ್ರಕಾಶ್ ಅವರು. ಪಿಕ್ಚರ್ ಹೆಸರು? ಕಳ್ಳ ಮಳ್ಳ. ಯಾಕೆ ಏನಾಯ್ತು? ಬರ್ತೀನಿ ಕಣ. ಯಾಕೆ? ನಮಸ್ಕಾರ. ನಮಸ್ಕಾರ. ಬದಲಾಯಿಸ್ಕೊಂಬಿಡು. ಇವನ್ನ ನೋಡಕ್ ಕಳ್ಳ ಇದ್ದಂಗ. ಏನಪ್ಪ ಇದು ಒಳ್ಳೊಳ್ಳೆ ಬೇಕು ತಿಳಿಸ್ತಾನೆ, ದುಬಾಗ ಏನಾರು ಕಳಿಸ್ತಾನಾ? ಏನೇ ಆಯ್ತು, ಏನ್ ಮಾಡ್ತಾ ಇದ್ದೀರಾ? ನೀನ್ ತಿತಿ ಮಾಡಿ ಪಿಂಡ ಹಾಕ್ತಾ ಇದ್ದೀನಿ, ಹೋಗ ಲೈನಲ್ಲಿ ನಿಂತ್ಕೋ. ಮರ್ಯಾದಿಂದ ಮಾತಾಡಯ್ಯ, ಕ್ಯೂನಲ್ಲಿ ನಿಂತ್ಕೊಳಕ್ ನಾನೇನ್ ಭಿಕ್ಷಾ ಕೆಟ್ಟೋದ್ನ? ಇಲ್ಲಿದ್ದ ಆಫೀಸ್ ಏನಾಯ್ತು? ಸೇಲ್ ಆಗೋಯ್ತು. ಸೇಲ್ ಆಗೋಯ್ತಾ? ಹೌದು, ಈ ಆಫೀಸಲ್ಲಿ ಇದ್ದಲ್ಲ ಹಳೆ ಮಾಲೀಕ ಒಬ್ಬ ಮುದುಕ ಪಾಪ ಬಡಪಾಯಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಯಾವ್ದು ಹೇಳಿದ್ದು? ಅವ್ರ ಮಗ ಕಣ್ಣೀರ್ ಹಾಕ್ತಾ ಇದನ್ ಮಾರ್ಬಿಟ್ಟ. ಮಾರೋವಾಗ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಈ ಆಫೀಸ್ ಅಲ್ಲಿರೋ ಎಲ್ಲಾ ವಸ್ತುಗಳನ್ನು ತೆಗೀರಿ, ಆದ್ರೆ ಆ ಫೋಟೋ ಮಾತ್ರ ತೆಗಿಬೇಡಿ ಅಂದ. ಯಾವ ಫೋಟೋನೇ ಅದು? ಅದೇ ಫೋಟೋ. ಇವನ್ ಬಾಯಲ್ ಮಣ್ಣಾಕ, ಇವನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗೋಗ, ಇವನ್ ಆಪತ್ ಬಂದ್ ಚಾಪೆಲ್ ಸುತ್ಕೊಂಡೋಗ, ಇವನ್ ನಾಗರಾವ್ ಕಚ್ಚಿ ನಾಗ್ ಜಲ್ ಮೇಲೆ ಹೊತ್ಕೊಂಡೋಗ. ಮಗನೇ ಚಿಕ್ಕ ನೀನು. ಅಯ್ಯೋ, ಆ ಫೋಟೋಲಿ ಇರೋನ ಹಾಗೆ ಇದ್ದಾನಲ್ಲ ಈ ಭಿಕಾರಿ. ಏ, ಇದ್ದಂಗೆ ಇದಾರೆ ಅನ್ನೋದೇನು ಬೇಕು ನನ್ ಮಗನೇ? ಆ ಭಿಕಾರಿನೇ ನಾನು, ಗೊತ್ತಾಯ್ತಾ? ಅಯ್ಯೋ ರಾಮ, ಮನೆಗೆ ಆದ್ಮೇಲೆ ಅನಿಮೂನಿಗೆ ವಗಾನಿಗಳು ಪಾಲ್ಸ್ಕೋಗಣ. ಯಾವ್ದು ಇದು ಪ್ರಾಣಿ? ಒಳ್ಳೆ ಕಾಡು ಮನುಷ್ಯ ಇದ್ದಂಗಿರಿಯಲ್ಲ. ನಿಮ್ಮಪ್ಪನ ತಾವನೇ ಡಬ್ಬಲ್ ಗೇಮ್ ಮಾಡ್ತಾ ಇದೀಯೋ ನಿನ್ನ ಎತ್ತು ಕೈ ವಾಸನೆ ನೋಡು. ನಾವಿಬ್ರು ಮದುವೆ ಮಾಡ್ಕೊಳಕ್ ಹೋಗ್ತಾ ಇದೀವಿ, ಸುಮ್ನೆ ಕಾಗೆ ತರ ಅಪ್ಚಕ್ ನಾನು ನೋಡಿ. ನಾವಿಬ್ರು ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅಕಸ್ಮಾತ್ ನೀನ್ ಬದುಕಿದ್ರೆ ನಿನ್ ಕಾಲಿಗೆ ಬೀಳ್ತೀವಿ, ಆಶೀರ್ವಾದ ಮಾಡು. ಯಾಕೆಂದ್ರೆ ಕಷ್ಟಪಟ್ಟು ಹುಟ್ಟಿಸಿದ್ಯಾ ನೋಡು ಅದಕ್ಕೆ. ಏನದು? ಹೇ ಡೋಂಟ್ ಶೌಟ್, ನೋ ಯೂಸ್. ನಾವಿಬ್ರು ಬರೋದ್ರೊಳಗೆ ನಿನ್ನ ಡರ್ಟಿ ಕೈಕಾಲನ್ನ ತಳ್ಕೊಂಡು ರೆಡಿಗಿರು ಮಠೆ. ಅಪ್ಪನಿಗೆ ದ್ರೋಹ ಮಾಡ್ತಾ ಇದೀಯಾ? ನೀನ್ ಉದ್ದಾರ ಆಗ್ತೀಯನೋ? ನೀನ್ ನಾಪತ್ ಬಂದ್ ಚಾಪೆಲ್ ಸುತ್ಕೊಂಡೋಗ, ನಿನ್ ಬರಬಾರ್ದು ಬಂದ್ ಬಗರ್ ಸನ್ನೆ ಹೇಳ, ನಿನ್ ಪ್ಲೇಗ್ ತಗಲ, ನೀನ್ ನಾಗರಾವ್ ಕಚ್ಚ ದರ್ಬೇದಯ. ನಿನ್ ನನ್ ಕಂಡೆ ಚೆನ್ನಾಗಿರ್ತೀಯನೋ? ಎಕ್ಕುಟ್ಟೋಯ್ತೀಯಾ ತೋರ್ದ ರವಿದಾನ? ನೀವೇನು ಯೋಚನೆ ಮಾಡ್ಬೇಡಿ ಸೌಕರ್ರೆ. ಅವ್ರು ಮದುವೆ ಮಾಡ್ಕೊಳ್ಳೋ ಕೆಲವು ಹೋಗ್ತಾ ಇದಾರೆ ಅಂತ ನನಗ್ ಚೆನ್ನಾಗುತ್ತೆ. ನಾನ್ ಹೋಗಿ ಮಾಡಿಸ್ತೀನಿ ಲಗ್ನನ. ಅವನ್ ಸರ್ವನಾಶ ಮಾಡ್ಬಿಡು. ಡಾರ್ಲಿಂಗ್, ನಿನ್ನ ಮದುವೆ ಮಾಡ್ಕೋಬೇಕು ಅಂತ 18 ಅಲ್ಲಿ ವೇಟ್ ಮಾಡ್ತಾ ಇದೀನಿ. ಪೂಜಾರಿ ಎಲ್ಲೂ ಅಡ್ರೆಸ್ ಕೇಳ್ದಂಗ ಹೋಗ್ಬಿಟ್ಟವನಲ್ಲ, ಏನ್ ಮಾಡೋದು? ಸರಿ, ಇನ್ನೇನ್ ಮಾಡೋದು? ಅವ್ನ್ ಬರೋವರ್ಗು ಕಡ್ಲೆ ಆದ್ರೂ ತಿನ್ನ. ತಗೋ. ನಮಸ್ಕಾರ. ಪೂಜಾರಿ ಬಂದ್ಬಿಟ್ರು. ಏನ್ರಿ ಸ್ವಾಮಿ, ಎಲ್ರಿ ಹೋಗ್ಬಿಟ್ರಿ ಇಷ್ಟೊತ್ತು? ನಾನು ಮದುವೆ ಆಗ್ಬೇಕು ಅಂತ 8 ವೇಟ್ ಮಾಡ್ತಾನೆ, ಇಷ್ಟ ಲೇಟು? ರಾವ್ಗಾಲ ಬೇರೆ ಹತ್ರ ಬಂದ್ಬಿಡ್ತು, ಬೇಗ ಬರ್ರಿ. ನಾನು ಬಂದಿರೋದೇ ನಿಮ್ಗೆ ಮಾಡಿಸೋದಕ್ಕೆ. ಅಲ್ಲ, ನೀವು ಮಾಡೋದಕ್ಕೆ ಮದುವೆನ? ಕಳ್ಳಂ ಮಳ್ಳಂ ಭೂತಂ ಆಶೀರ್ವಾದಂ. ಮಗು,
ನಿನ್ನ ಹೆಸರೇನು? ಚಿಕ್ಕ ಅಂತ ಸ್ವಾಮಿಗೊಳ್ಳೆ. ಚಿಕ್ಕಂ ಕಳ್ಳಂ ಮಳ್ಳಂ ರಾಕ್ಷಸಂ ಪಾಸ್ಟಡಂ ಹಂದಿ. ಡಾರ್ಲಿಂಗ್, ಇವನ್ ಏನ್ ಮಂತ್ರ ಹೇಳ್ತಾವನ್ ಗೊತ್ತಾ? ಯಾಕೆ ಒಲೇರಿ ಇಲ್ಬಿಡ್ತಾವನ್ ಅದಕ್ಕೆ. ಸ್ವಾಮಿಗೊಳ್ಳೆ, ಇದೇನ್ ಮಂತ್ರ? ಅದನ್ನೆಲ್ಲ ಕೇಳಬಾರ್ದು. ನಿನಗೆ ಮದುವೆ ಆಗ್ಬೇಕು ಬೇಡವೋ? ಆಗ್ಬೇಕು ಸ್ವಾಮಿಗೊಳ್ಳೆ. ಚಿಕ್ಕಂ ಕನ್ಯಂ ಕತ್ತೆಗೆ ಆರಂ, ಅಲ್ಲಲ್ಲ ಕುತ್ತಿಗೆ ಆರಂ ರಾಕ್ಷಸಂ ಧ್ವಂಸಂ. ಸ್ವಾಮಿಗೊಳ್ಳೆ ಕೈಗಾರ ತೊಳೆ. ಈ ಪೂಜಾರಿ ನಾ ಪಂಜಾಬ್ ಅಸಾಮ್ಗೆ ಕಳಿಸ್ಬಿಡ್ಬೇಕು ನನ್ನ ಮಗನ್ನ. ಸ್ವಾಮಿಗಳೆ, ನಿಮ್ಮ ಆಶೀರ್ವಾದದಿಂದ ಮದುವೆ ಮಂಟಪ ದೇವೇಂದ್ರನ್ ಸೆಟ್ ಆಗೋಯ್ತು. ನನ್ನ ರಂಬೆ ಜೊತೆ ಡ್ಯಾನ್ಸ್ ಆಡ್ಲ. ಡಾರ್ಲಿಂಗ್ ಹನಿಮೂನ್. ಏನಿದು ವಾಸನೆ? ಓ, ಮದುವೆ ಆಗ ಖುಷಿಲಿ ಒಂದ್ ವಾರದಿಂದ ಸ್ನಾನ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ. ಅಡ್ಜಸ್ಟ್ ಮಾಡ್ಕೋತೀನಿ. ಏನಿದು ನಾಯಿ? ಯಾರು ಇದೆಲ್ಲ ಮಾಡಿದ್ದು? ಇನ್ಯಾರು? ಡಬಲ್ ಕ್ರಿಮಿನಲ್ ನಿಮ್ಮ ಅಪ್ಪ. ಡ್ಯಾಡಿ, ಇಂತ ಹಲ್ಕ ಕೆಲಸ ಮಾಡೋಕೆ ಇನ್ಯಾರು ಸಾಧ್ಯ? ನಿನ್ನ ಮದುವೆ ನಾವು ನಾಯಿ ಜೊತೆ ಮಾಡಿದಾನೆ. ಹೊಲಿಸ್ತೇನೋ ನಾಳೆಯಿಂದ ನಿನ್ನ ಮೈನ ನೆಕ್ಕು ಹಾಗೆ ಮಾಡಿದಾನೆ. ನನಗೇನಾದ್ರೂ ಇಂತ ಅವಮಾನ ಆಗಿದ್ರೆ ನಿಂತ ಜಾಗದಲ್ಲೇ ನೆಲೆ ಸಮಾಧಿ ಮಾಡ್ಬಿಡ್ತಿದ್ದೆ ಅವನ್ನ. ಬ್ರದರ್, ಮಕ್ಕಳಿಗೆ ದ್ರೋಹ ಮಾಡೋ ತಂದೆ ಇದ್ರು ಭೂಮಿ ಮೇಲೆ ಬದುಕಿರ್ಲೇಬಾರ್ದು. ಆ ದೊಡ್ಡನಿಗೆ ಚಿಕ್ಕ ಯಾರು ಅಂತ ತೋರಿಸ್ತೀನಿ. ಆಶೀರ್ವಾದ ಮಾಡು. ಗುಡ್ ಲಕ್. ಅಪ್ಪ ಮಗ ಇಬ್ರು ಈಗ ಕತ್ತಿ ಮಸಿತಿರ್ತಾರೆ. ಒಬ್ಬರನ್ನೊಬ್ರು ಸಾಯಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಆ ಕಳ್ಳ ಮಳ್ಳ ಸಾಕ್ಷಿ ಸಮೇತ ಸಿಕ್ಕಾಕೋತಾರೆ. ರವಿ, ನೀನೊಂದು ಕೆಲಸ ಮಾಡು, ನೀನು ಹೋಗಿ ಪೊಲೀಸ್ಗೆ ಇನ್ಫಾರ್ಮ್ ಮಾಡು. ನಾನು ಹೋಗಿ ಅಮ್ಮನ ಕರ್ಕೊಂಡು ಬರ್ತೀನಿ. ಓಕೆ ಓಕೆ. ಅನಿತಾ ನಡಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿಗೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಅಚ್ಚರಿ, ಅಮ್ಮನ ಸ್ವಂತ ಮಗ ಆ ರವಿ ಸಿಕ್ಕಿನ್ನ? ನಾನು ಇನ್ನೂ ಅವನು ಹುಡುಕಕ್ಕಾಗಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಿ. ಜೈ, ಅಮ್ಮನ ಹತ್ರ ನೀನೇ ಸ್ವಂತ ಮಗ ರವಿ ಅಂತ ಯಾಕೆ ಸುಳ್ಳು ಹೇಳಿದೆ? ಒಬ್ಬ ನಂದು ತಾಯಿ ಮನಸ್ಸನ್ನ ಸಂತೋಷ ಪಡಿಸೋದಕ್ಕೋಸ್ಕರ ನಾನು ಸುಳ್ಳು ಹೇಳಿದೆ ಅನಿತಾ. ನಾನು ಮಾಡಿದ ತಪ್ಪಿಗೆ ಆ ದೇವ್ರು ಕೂಡ ಕ್ಷಮಿಸಲ್ಲ. ನೀನು ನನ್ನ ಮಗ ರವಿ ಅಲ್ವಾ? ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ನಾನು ಯಾವ ದುರುದ್ದೇಶದಿಂದಲೂ ನಿಮ್ಗೆ ಸುಳ್ಳು ಹೇಳಿಲ್ಲ. ನಿಜ ಹೇಳಬೇಕು ಅಂದ್ರೆ ನಾನೊಬ್ಬ ಅನಾಥ. ಪ್ರೀತಿ ವಾತ್ಸಲ್ಯ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿನ್ನಲ್ಲಿ ತಾಯಿ ಪ್ರತಿರೂಪನ ನೋಡಿದೆ. ಈ ತಬ್ಲಿಗೊಬ್ಬ ತಾಯಿ ಸಿಕ್ಕಿದ್ಲಲ್ಲ ಅಂತ ಆತ್ಮತೃಪ್ತಿ ಪಟ್ಟೆ. ಅಮ್ಮ, ನನ್ನ ಅನಾಥನಾಗ ಮಾಡಬೇಡಮ್ಮ, ನನ್ನ ಅನಾಥನಾಗ ಮಾಡಬೇಡ. ಇಲ್ಲಪ್ಪ, ಇಲ್ಲ ಇಲ್ಲ ಕಣೋ. ಹಣದ ದುರಾಸೆಗೆ ರಕ್ತ ಸಂಬಂಧನೇ ಕಿತ್ತಾಕೋ ಈ ಕಾಲದಲ್ಲಿ ಯಾವ ಸಂಬಂಧನೇ ಇಲ್ದೆ ಇರೋ ನೀನು ನನ್ನಲ್ಲಿ ಮಾತು ಪ್ರೇಮ ಕಂಡೆ. ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಕಣೋ. ನೀನೇ ಕಣು ನನ್ನ ಮಗ, ನೀನೇ ಕಣಪ್ಪ. ಅಮ್ಮ, ನನಗೆ ನನ್ನ ಮಗ ಸಿಕ್ಬಿಟ್ಟ. ಅಮ್ಮ, ನಂಗಿದೇನು ಬೇಡ ಕಣಪ್ಪ, ನಂಗಿನ್ನೇನು ಬೇಡ. ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೋದ ಜಯಂತು ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ? ರವಿ, ಯಾವ ತಾಯಿ ಪ್ರೀತಿನ ಪಡೆಯಬೇಕು ಅಂತ ಹಂಬಲಿಸ್ತಾ ಇದೆಯೋ ಆ ತಾಯಿನ ಕರ್ಕೊಂಡು ಬಂದಿದ್ದೀನಿ. ಅಮ್ಮ ಬಾಮ್ಮ. ರವಿ, ಬುಕ್ಸ್ ಎಲ್ಲ ಸರಿಯಾಗಿ ತಗೊಂಡಿದ್ಯಲ್ಲ? ಟಿಫಿನ್ ಬಾಕ್ಸ್ ಅಲ್ಲಿ ಇರೋದೆಲ್ಲ ಖಾಲಿ ಮಾಡ್ಬೇಕು. ರೋಡ್ ಕ್ರಾಸ್ ಮಾಡುವಾಗ ಹುಷಾರು, ಗೊತ್ತಾಯ್ತಾ? ಆ ಶರ್ಟಿನ ಗುಂಡಿ ಸರಿ ಮಾಡ್ಕೋ. ಅಮ್ಮ, ನಾನು ಯಾರು ಅಂತ ಗೊತ್ತಾಗಿಲ್ವಾ? ನಾನಮ್ಮ, ನಿನ್ನ ಹೆತ್ತ ಮಗ ರವಿ. ರವಿ, ನಾನಮ್ಮ, ನಿನ್ನ ಹೆತ್ತ ಮಗ ರವಿ. ರವಿ, ಅಮ್ಮ, ಇಷ್ಟು ದಿನ ನನ್ನನ್ನು ಬಿಟ್ಟು ಎಲ್ಲೋಗಿದ್ಯೋ ಕಂದ, ನನ್ನನ್ನು ಬಿಟ್ಟು ಎಲ್ಲೋಗಿದ್ಯಪ್ಪ. ಕೊನೆಗೂ ಆ ದೇವರು ನನ್ನ ಒಬ್ಬ ಮಗನ ಜೊತೆಗೆ ಇನ್ನೊಬ್ಬ ಮಗನನ್ನು ಕೊಟ್ಬಿಟ್ಟ, ಇನ್ನೊಬ್ಬ ಮಗನನ್ನು ಕೊಟ್ಬಿಟ್ಟ. ಆ
ದೀದಿ ಮನೆಯಲ್ಲಿಲ್ಲ, ಈ ಭೈರವನ ಕಣ್ತಪ್ಸಿ ಎಲ್ಲಿ ಹೋಗ್ತಾಳೆ? ಮೊಹಲ್ಲಾದಲ್ಲಿ ಸಿಕ್ಕೇ ಸಿಗ್ತಾಳೆ, ನಾನು ಅವಳನ್ನು ಕೊಂದೇ ಕೊಲ್ತೇನೆ. ನಡೆಯ ಈ ಫೋಟೋ ದೇವಿ ಅಪ್ಪಂದು. ಅದೃಶ್ಯದ ಚಮತ್ಕಾರ ಅಂದ್ರೆ ಹೀಗಿರ್ಬೇಕು. ಹಲವು ವರ್ಷಗಳ ಹಿಂದೆ ಕಸ್ಟಮ್ ಆಫೀಸರ್ ಭರತ್ ಜೊತೆ ಇವರಪ್ಪನ್ನ ನಾನೇ ಕೊಂದಿದ್ದೆ, ಇವತ್ತು ಮಗಳನ್ನು ನಾನೇ ಕೊಲ್ತಿದ್ದೀನಿ ಅಂದ್ರೆ ಫ್ಯಾಮಿಲಿನೇ ಫಿನಿಶ್. ಏನಾದ್ರೂ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದ? ಡೆಡ್ ಬಾಡಿಗೆ ನಾನು ಸಾಯಿಸ್ತಾ ಇದ್ದ? ಮಣ್ಣ ನನ್ನ ಮಗನೇ, ಮಗನ ನಿದ್ದೆಯಲ್ಲಿ ವ್ಯತ್ಯಾಸ ಕಂಡು ಬಂದ ಮೇಲೆ ಅಪ್ಪ ಅದನ್ನು ಮಂಚದ ಮೇಲೆ ಮರಿಕೊಂಡು ನೆಮ್ಮದಿಯಾಗಿ ಗೊರಕೆ ಹೊಡಿತಾನ, ಅವನ ಬರುವಿಕೆಗೋಸ್ಕರ ಕಾಯ್ತಾ ಇರ್ತಾನೆ. ಈ ರೀತಿ ನೀನೇನು ಸಾಮಾನ್ಯ ಕಳ್ಳನ ಮಗನ? ಏನು ಗೊತ್ತಿಲ್ಲದ ಜನಕ್ಕೆ ನೀನು ಬುದ್ಧಿ ಉಪಯೋಗಿಸಿ ಅವ್ರ ಆಸ್ತಿನೆಲ್ಲ ಲಪಟಾಯಿಸಿ ಒಬ್ಬನೇ ಅನ್ಭವಿಸ್ಬೇಕು ಅಂತ ಐಡಿಯಾ ಹಾಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಹುಟ್ಟಿಸಿದ ಅಪ್ಪನ ಮನೆಗೆ ಕನ್ನ ಹಾಕಕ್ ಬಂದಿಯನು? ಡೂಪ್ಲಿಕೇಟ್ ಪೊಲೀಸ್ ಇಂದ ನನ್ನ ಅರೆಸ್ಟ್ ಮಾಡಿಸಿ ಸಿನಿಮಾ ಸೆಟ್ಟಿಂಗ್ ಸೆಲ್ ನಲ್ಲಿ ನನ್ನ ಕೂಡಾಕ್ಸಿದ್ದು ಅಲ್ಲದೆ ನನ್ನ ಆಸ್ತಿನೆಲ್ಲ ಮಾರ್ಬಿಟ್ಟಿಯಲ್ಲೋ ರಾಜಕಲ್. ಇನ್ನ ನನ್ನ ಸಂಬಂಧ ಕಿತ್ತೋಗ್ಲಿ ಅಂತಾನೆ ಮಾಡಿದ್ದು. ನೀನ್ ನನ್ನ ದೂರ ಮಾಡ್ತಿದ್ಯಾ ಅಂತ ಗೊತ್ತಾದ್ಮೇಲೆ ಕೊಡು, ನಿನ್ನ ಸ್ಮಶಾನ ದಾರಿ ಕಳಿಸ್ಬೇಕು ಅಂತ ನಾನಿರೋದು. ನಾನು ಮನ್ಸ್ ಮಾಡಿದ್ರೆ ಈಗಲೂ ನಿನ್ನ ಜೈಲಿಗೆ ಕಳಿಸ್ಬಿಡ್ಬಲ್ಲೆ. ನಾನು ಒಬ್ಬ ಜೈಲಿಗೆ ಹೋಗಲ್ಲ, ಜೊತೆಗೆ ನೀನು ಬರ್ತೀಯಾ. ಯಾಕೆ ಗೊತ್ತಾ? ಇಬ್ರು ಸೇರ್ ಮಾಡಿದೀವಿ 1000 ಕ್ರಿಮಿನಲ್ ಕೇಸು, ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕಿನ ಹೆಚ್ಚಾಗಿ ಸ್ವಂತ ತಂಗಿ ಆಸ್ತಿನೇ ಮೋಸ ಮಾಡಿ ಮುಂಡಾಯಿಸಿದ ಕಿರಾತಕ ನನ್ನ ಮಗ ನೀನು. ಶಬ್ಬಾಸ್ ಮಿಸ್ಟರ್ ರಾವಣ. ಅಪ್ಪ ಕಳ್ಳ ಮಗ ಮಳ್ಳ ಇರೋ ನಿಮ್ಮಿಬ್ಬರ ಕಳ್ತನದ ಚರಿತ್ರೆನ ಚಾಚು ತಪ್ಪದೆ ನಿಮ್ಮ ಸ್ವಂತ ಬಾಯಿಂದ ಬೊಗಳಿದೀರ. ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ ವಿತ್ ಪಿಕ್ಚರ್ ಅಂಡ್ ಸೌಂಡ್. ಏನು ಇವತ್ತಿನಿಂದ ನಿಮ್ಮ ಆಟ ಮುಗಿತ ಕಂಸ ಮಾಮ? ನಿಮ್ಮ ಫೋಟೋ ಅಂಟಿ ಕೆಲಸ ಇನ್ಮೇಲೆ ಕ್ಲೋಸ್. ಹೌದಾ ಅಣ್ಣ? ನೀನ್ ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ಯಾ. ಕ್ಲೋಸ್ ಆಗೋದು ನಮ್ಮ ಫೋಟೋ ಅಂಟಿ ಕೆಲಸದಿಂದ ಅಲ್ಲ, ನಿಮ್ಮ ದಡ್ಡತನದಿಂದ. ಸುಲಭವಾಗಿ ಎಳೆ ನಿಂಬೆಕಾಯಿ ನನ್ನ ಮಗ ನಿಮ್ ಬುಟ್ಟಿಗೆ ಬಿದ್ದೋಗ್ಬಿಟ್ಟ ಅಂದ್ರೆ ನಾನ್ ಬೀಳೋ ಅಂತ ಮುಟ್ಟಾಳ ಅಂತ ತಿಳ್ಕೊಂಬಿಟ್ರ? ಸಾಕ್ ನಿಲ್ಸು ನೀನ್ ಒಣಜಮ್ಮನ. ಇನ್ ಸ್ವಲ್ಪ ಹೊತ್ತಿಗೆ ಪೊಲೀಸ್ ಬರ್ತಾರೆ, ಸಾಕ್ಷಿ ಸಮೇತ ನಿಮ್ಮನ್ನ ಎಳ್ಕೊಂಡು ಹೋಗ್ತಾರೆ. ಹೆಂಗಯ್ಯ ಎಳ್ಕೊಂಡು ಹೋಗ್ಬಿಡ್ತಾರೆ? ನೀನ್ ಇನ್ನೂ ನನ್ ಕೊನೆ ಪಟ್ಟೆ ನೋಡಿಲ್ಲ ಅಲ್ಲೋಡು. ಅಣ್ಣ ಯಾರಣ್ಣ? ನನಗೆ ಇದು ಯಾರು ಅಂತಲೇ ಗೊತ್ತಿಲ್ಲ. ಆಯ್ ಅಣ್ಣ ತಂಗಿ ನಾಟಕ ತುಂಬಾ ಆಯ್ತು. ಅಯ್ಯೋ ಮರ್ಯಾದೆಯಾಗ ಆ ಕ್ಯಾಸೆಟ್ ನಾ ನನ್ನ ಕೈಗೆ ಕೊಡು, ಇಲ್ಲಾಂದ್ರೆ ನಿಮ್ಮ ಅಮ್ಮನ್ನ. ಇನ್ಸ್ಪೆಕ್ಟರ್ ನಾವ್ ಹೇಳಿದ್ರು ಇವನೇ ಒದ್ದೇಳ್ಕೊಂಡು ಹೋಗಿ. ಕಾನ್ಸ್ಟೇಬಲ್ ಅರೆಸ್ಟ್ ಹಿಮ್. ಬೇಡಿ ಇನ್ಸ್ಪೆಕ್ಟರ್, ಅವನನ್ನ ಅರೆಸ್ಟ್ ಮಾಡಬೇಡಿ. ಅವನು ಯಾವ ತಪ್ಪನ್ನು ಮಾಡಿಲ್ಲ, ಅವನ ನಿರಪರಾಧಿ. ಇದೆಲ್ಲ ನಮ್ ಕುಟುಂಬ ಸಮಸ್ಯೆ ಅಷ್ಟೇ, ಅದನ್ನ ನಾವೇ ಸರಿಪಡಿಸ್ಕೊಳ್ತೀವಿ. ಏನೇ ಫೋನ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಹುಡುಗಾಟ ಆಡ್ತೀರಾ? ಇಲ್ಲ ಇನ್ಸ್ಪೆಕ್ಟರ್, ಮಕ್ಕಳು ತಿಳಿದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ಕೊಳ್ತೀನಿ. ದಯವಿಟ್ಟು ಇವನನ್ನ ಬಿಟ್ಬಿಡಿ, ತಾವಿನ ಹೋಗ್ಬೋದು. ಸುಭದ್ರ ಹೋಗಣ್ಣ ಹೋಗು, ನಿನ್ ಮೇಲೆ ನಂಗೆ ಯಾವ ದ್ವೇಷನೂ ಇಲ್ಲ. ಆದ್ರೆ ಒಂದೇ ಒಂದು ಕೊರ್ಗಿದೆ, ನನ್ನ ಆಸ್ತಿ ಬೇಕು ಅಂತ ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕಿತ್ತು. ಸಂತೋಷದಿಂದ ಆಸ್ತಿನೆಲ್ಲ ನಿನ್ ದಾರಿ ಎದ್ ಕೊಡ್ತಾ ಇದ್ದೆ, ನನ್ ಸ್ವಂತದವರು ಅಂತ. ನಿನ್ ಬಿಟ್ರೆ ಬೇರೆ ಯಾರೆಲ್ಲ ಇದ್ದಾರೆ ನಂಗೆ ನೋಡು. ಈಗ್ಲಾದ್ರೂ ಈ ನನ್ಗೆ ಆಸ್ತಿ ಅಂತಸ್ತು ಏನು ಬೇಡ, ಆದ್ರೆ ಒಂದು ಉಪಕಾರ ಮಾಡ್ತೀಯ ಅಣ್ಣ. ಎಷ್ಟೋ ವರ್ಷದಿಂದ ಆ ಕೈಗೆ ರಕ್ಷಾಬಂಧನ ಕಟ್ಟಿಲ್ಲ, ಅದೊಂದನ್ನು ಕಟ್ಟಕ್ಕೆ ಅವಕಾಶ ಮಾಡ್ಕೊಡಣ್ಣ. ಆಮೇಲೆ ಮಕ್ಕಳನ್ನ ಕರ್ಕೊಂಡು ಈ ಊರೇ ಬಿಟ್ಟು ಹೋಗ್ತೀನಣ್ಣ, ಈ ಊರೇ ಬಿಟ್ಟು ಹೋಗ್ತೀನಿ. ಅಣ್ಣ ಇದೆ ಅಣ್ಣ ಈ ತಂಗಿ ಕಟ್ಟೋ ರಕ್ಷಾ ಬಂಧನ. ಅಣ್ಣ ಬೇಡ ಕಣಮ್ಮ ಬೇಡ,
ನಿನ್ನಂತ ಒಳ್ಳೆ ತಂಗಿ ಕೈಲಿ ರಕ್ಷಾಬಂಧನ ಕಟ್ಟಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಕಣಮ್ಮ ಈ ಕೈಗೆ. ಇದು ನಿನ್ನ ಅಣ್ಣನ ಕೈಯಲ್ಲ ಕಣಮ್ಮ, ಇದು ಒಬ್ಬ ಕಳ್ಳನ ಕೈ ಕಣಮ್ಮ, ಇದು ಒಬ್ಬ ಕಳ್ಳನ ಕೈ. ಈ ಕೈ ಎಷ್ಟೋ ಮೋಸ ವಂಚನೆಗಳನ್ನು ಮಾಡಿದೆ, ಕಣ್ಣಾಕಿ ಎಷ್ಟೋ ಮನೆಗಳನ್ನ ಹಾಳು ಮಾಡಿದೆ. ಈ ಕೈನ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿನರಿಗೆ ಹಾಕಿದ್ರು, ಇದು ಮಾಡಿರೋ ಪಾಪ ತೀರಲ್ಲ ಕಣಮ್ಮ. ಬಾಳ ಬದುಕ್ಬೇಕಾಗಿದ್ದ ನಿನ್ನ, ನಿನ್ ಮನೆ ಬಾರಿಸಿ ನಿನ್ನ ರಸ್ತೆ ನಿಲ್ಸಿ ನಿನ್ನ ಪರದೇಸಿ ಮಾಡಿದ್ರು, ಇಂಥ ಪಾಪಿನ ಮತ್ತೆ ಅಣ್ಣ ಅಂತ ಕರೆದು ಈ ಕೈಗೆ ರಕ್ಷಾಬಂಧನ ಕಟ್ಟಕ್ ಬರ್ತಾ ಇದೆಯಲ್ಲಮ್ಮ. ಕ್ಷಮಾಗುಣ ಇರೋ, ನಿನ್ನಂತ ತಂಗಿದ್ರೆ ಈ ಪ್ರಪಂಚದಲ್ಲಿರ್ಲಿ, ಆದ್ರೆ ಚೆಂಡ ಅಲ್ಲಾದ ನನ್ನಂತ ಅಣ್ಣಂದ್ರೆ ಇರೋದು ಬೇಡ ಕಣಮ್ಮ, ನನ್ನಂತ ಅಣ್ಣಂದ್ರೆ ಇರೋದು ಬೇಡ. ಅಣ್ಣ ತಂಗಿಯರ ಸಂಬಂಧ ಮರೆಯಕ್ಕಾಗತ್ತೆ ಹೊರತು ಮುರಿಯಕ್ಕಾಗಲ್ಲ ಅಣ್ಣ. ಪ್ರತಿಯೊಬ್ಬ ತಂಗಿನು ಇದನ್ ಕೈ ಕಟ್ಟಿದಾಗ ಅಣ್ಣ ಏನಾದ್ರೂ ಉಡುಗೊರೆ ಕೊಡ್ತಾನೆ. ಅಣ್ಣ ನೀನ್ ನಂಗೇನ್ ಉಡುಗೊರೆ ಕೊಡ್ತೀಯಣ್ಣ? ಸುಭದ್ರ, ನೀನ್ ಬಯಸ್ತಾ ಇರೋ ಆಸ್ತಿ ಐಶ್ವರ್ಯ ಯಾವ್ದು ನಿನ್ ಕೊಡಲ್ಲ ಕಣಪ್ಪ. ಇವತ್ತಿನಿಂದ ನಾನ್ ಮೋಸ ವಂಚನೆ ದಗ ಯಾವ್ದು ಮಾಡಲ್ಲ, ನನ್ ಮಗನ್ ಕೈಲೂ ಮಾಡಕ್ ಬಿಡಲ್ಲ ಕಣಪ್ಪ. ಹಾಗಂತ ನಿನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ ಬಿಡಪ್ಪ. ನೀನ್ ಈ ರೀತಿ ಕ್ಷಮೆ ಕೇಳೋದ್ರಿಂದ ನನ್ನ ಬಾಲ್ಯ ಜೀವನ ವಾಪಸ್ ಬರುತ್ತಾ? ಇಲ್ಲ, ಕಳ್ಕೊಂಡಿದ್ದ ನನ್ನ ತಾಯಿ ಪ್ರೀತಿ ವಾತ್ಸಲ್ಯ ಮತ್ತೆ ಸಿಗುತ್ತಾ? ಸಿಗಲ್ಲ ರವಿ, ಖಂಡಿತ ಸಿಗಲ್ಲ. ಆದ್ರೆ ಅವತ್ತು ನಾವಿದ್ದ ಸ್ಥಿತಿಲಿ. ಹಲೋ ಡ್ಯಾಡಿ, ರವಿನು ಜಯಂತನು ಕರಿಗಟ್ಟೆ ಕರ್ಕೊಂಡ್ಬಿಡಿ, ಎಲ್ಲರನ್ನು ಒಟ್ಟಿಗೆ ಸಮಾಧಿ ಮಾಡ್ತೀನಿ ಅಂತ ಹೇಳ್ತಾವನೆ ಭೈರವ. ಏನಾಯ್ತು? ದೇವಿ ಅನಿತಾ ಇಬ್ರು ಕರಿಗಟ್ಟದಲ್ಲಿ ಭೈರವನಷ್ಟಲ್ಲಿ ಇದಾರಂತೆ. ರವಿದಾದ ರವಿದಾದ, ದೇವಿನ ಮುಗಿಸ್ತೀನಿ ಅಂತ ಭೈರವ ಅವ್ರ ಮನೆ ಬಂದಿದ್ದ. ನಿಮ್ ತಂದೆನು ದೇವಿ ತಂದೆನು ಕೊಂದಿದ್ದು ಅವನೇ ಅಂತ ಹೇಳ್ತಿದ್ದ. ಏನು, ನನ್ನ ತಾಯಿ ಮಾಂಗಲ್ಯನ ಕಿತ್ಕೊಂಡವನು ಭೈರವ? ಚಿಕ್ಕ, ಎಲ್ಲ ನಿಮ್ಮಪ್ಪ ಇನ್ನೂ ಅವ್ರನ್ನ ಕರ್ಕೊಂಡ್ ಬರ್ಲಿಲ್ಲ? ಸ್ವಲ್ಪ ತಡ್ಕೊಳ್ಳಯ್ಯ, ಏನೋ ಅರ್ಜೆಂಟ್ ಕೆಲ್ಸ ಇರ್ಬೇಕು, ಬರ್ತಾನೆ. ಏನೇ ನಾನ್ ಡಾನ್ಸ್ ಮಾಡ್ಲಿ? ಏನಂದೆ? ಇವಳೇನಾರ ಕೀಲ್ ಕುದುರೆ ಕೊಟ್ಬಿಟ್ಟವಳ ನಿನ್ನ, ನಾನು ಹೆಣಗಳು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇವಳು ನೋಡಿದ್ರೆ ಡ್ಯಾನ್ಸ್ ಆಡ್ಲಾ ಅಂತ ಕೇಳ್ತಾಳದ ಕುಳ್ಳ. ಇವನು ಇವಳ ಜಾತಿಗೆ ಹೊಟ್ಟಿರ್ಬೇಕು. ಪ್ರತಿ ಸಿನಿಮಾದಲ್ಲೂ ಹೀಗೆ ಹೀರೋಯಿನ್ನ ಕಿಡ್ನಾಪ್ ಮಾಡಿ ನೋಟ್ ವೇರಿ ಬುಲ್ಬು ಅಂತ ಹೆದರ್ಸ್ತಾರಲ್ಲ, ಅದಕ್ಕೆ ಕೇಳ್ದೆ. ಲೇ ಬಾಯಿ ಮುಚ್ಕೊಂಡು ಸುಮ್ನೆ ಇರೆ, ಯಾಕೆ ಕಪ್ಪೆ ವಟ ವಟ ಅಂತ ಒಟ ಕೊಡ್ತೀಯ? ನೀನು ಕುಣಿಯಕ್ಕೆ ಇದು ಶೋಲೆ ಪಿಕ್ಚರ್ ಕ್ಲೈಮ್ಯಾಕ್ಸ್ ಅಲ್ಲ, ನೀನು ಏಮಾ ಮಾಲಿನೀನು ಅಲ್ಲ, ಈ ನನ್ನ ಮಗ ಗಬ್ಬರ್. ಓ ಯಾ ಕಡೆ ಕುತ್ಕೋ. ಏನ್ ಥರ್ಡ್ ಕ್ಲಾಸ್ ವಿಲನಯ್ಯ ನೀನು, ಹೀರೋಯಿನ್ ನಾನೇ ಕುಣಿತೀನಿ ನಿಂತಿರೋವಾಗ ಬೇಡ ಅಂತ ಬಡ್ಕೋತೀಯಲ್ಲ. ಏ ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಚ್ಚಿ ಬಿಡ್ತೀನಿ. ಇವಳೇನಯ್ಯ ಎಲ್ಲದಕ್ಕೂ ರೆಡಿಗವಳೆ, ಒಳ್ಳೆ ಇಂಗ್ಲಿಷ್ ಪಿಕ್ಚರ್ ಹೀರೋ ಅಂತಾರ. ಬರೆಯೋದಾದ ಅವ್ರು ಬರ್ತಿದ್ದಾರೆ. ಮರ್ಯಾದೆ ಅವ್ರನ್ನೆಲ್ಲ ಬಿಟ್ಬಿಡು, ಇಲ್ಲಾಂದ್ರೆ ಇವನ್ ತಲೆ ಚಿಪ್ ಎಗರ್ಸ್ಬಿಡ್ತೀನಿ. ಎಗರ್ಸ್ಕೋ, ಆ ಮುದೀನ್ ಕಟ್ಕೊಂಡು ನನ್ಗೇನಾಗ್ಬೇಕಾಗಿದೆ? ನನಗ್ ಬೇಕಾಗಿರೋದು ನಿನ್ ಪ್ರಾಣ. ಐತರಿ ಲಕಡಿ ಪಕಡಿ ಚಕಡಿ, ಏನಯ್ಯ ಪ್ಲೇಟ ಚೇಂಜ್ ಮಾಡ್ತಾ ಇದ್ಯಾ? ಅವನು ನಮ್ಮ ಅಪ್ಪ, ನನಗ್ ಬೇಕು. ಈ ಹುಡುಗಿರ್ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತ? ಬೇಕಾದ್ರೆ ಅವ್ರನ್ನ ಕಳ್ಸು. ಓಕೆ, ನಿನಗೋಸ್ಕರ ಆ ಹುಡುಗಿಯರನ್ನ ಕಳಿಸ್ತೀನಿ. ಥ್ಯಾಂಕ್ ಯು. ಕಣಿ ಕೇಳಿ ಔಟ್. ಉಳಿಸ್ಬಿಡ್ಲಿ ಬಿಡು. ಇವತ್ತು ನಿನ್ ಮಗನ್ ಹೊಡೆಯೋದನ್ನ ನೀನ್ ತಡೆದ್ ನಿಲ್ಸಿದೆ, ನಾಳೆ ನಿನ್ ಮಗ ಕೆಟ್ಟ ಕೆರ ಹಿಡಿದು ನಿನ್ ಮುಖಕ್ಕೆ ಕ್ಯಾಕರಿಸುವುದು ಕಪಾಲಕ್ಕೆ ಹೊಡೆಯುವಾಗ ಯಾರು ಬಿಡಿಸ್ಕೊಳಕ್ ಬರಲ್ಲಯ್ಯ. ಅವತ್ತು ಈ ಮೇಷ್ಟನ್ನ ನೀನ್ ಜ್ಞಾಪಿಸ್ಕೋ. ಹೊಡಿಲ ಮಗ, ಹೊಡಿಲ. ಬರೀ ನಿನ್ ಕೈಯಿಂದ ಅಲ್ಲ, ನೀನ್ ಕಾಲಾಗಿರೋ ಹಳೆ ಎಕ್ಕಡ ತಗೊಂಡು ನನ್ ಕೆನ್ನೆಗೆ ಇನ್ನೂ ನಾ ಕೊಡಿಲ್ಲ, ಕೆಂಪೇಗೌಡ ಸರ್ಕಲ್ ಅಲ್ಲಿ ನಿಲ್ಲಿಸ್ಬಿಟ್ಟು ಹೊಡಿಲ್ಲ. ನನ್ನಂತ ಕೆಟ್ಟ ತಂದೆ ತಾಯಿಗಳು ಹಣದಾಸೆಗೋಸ್ಕರ ತನ್ನ ಮಗನಿಗೆ ಕಳ್ತನ ಕಲಿಸ್ತೇ ಇರ್ಲಿ, ಸುಳ್ತನ ಕಲಿಸ್ತೇ ಇರ್ಲಿ, ಅಡ್ಡದಾರಿ ಹಿಡಿಸ್ತೇ ಇರ್ಲಿ. ಹೊಡಿಲ ಮಗ, ನನ್ ಹೊಡಿಲ ಚಿಕ್ಕ.
ಏನ್ರ ನೋಡ್ತಿದ್ದೀರಾ? ಈ ನನ್ ಮಕ್ಕಳೆಲ್ಲ ಒಂದೇ ಹೊಡೆದಾಯ್ತು. ನಾನು ಯಾರು ಗೊತ್ತಾ? ನೀ ಕೊಲೆ ಮಾಡಿದ ಕಸ್ಟಮ್ಸ್ ಆಫೀಸರ್ ಭರತ್ ಅವ್ರ ಮಗ. ನಾನ್ ಯಾರು ಗೊತ್ತಾ? ನಿನ್ನಿಂದ ಕೊಲೆ ಆದ ಜೈರಾಮ್ ಮಗಳು ನಾನು. ಮಕ್ಕಳು ಕೆಡೋದಕ್ಕೆ ಮೂಲ ಕಾರಣ ಅವನ ತಂದೆ ತಾಯಿಗಳು. ಅಣ್ಣ, ನೀವು ಹಾಕಕ್ ಮುಂಚೆ ನಾನೇ ಹಾಕೊಂಡ್ಬಿಡ್ತೀನಿ. ಅಪ್ಪಾಜಿ, ನಮ್ ಜೊತೆ ಬೇಡ ಕೊಡು, ಕಳ್ಳ ಆಗ್ಬಿಡ್ತೀಯ. ಅವ್ರ ಜೊತೆ ನೀ ಹತ್ರ ಬದುಕು ಹೋಗು. ನಾನು ಬರ್ತೀನಿ. ಅಪ್ಪಾಜಿ